Shridemagaya ga Shri Adhyatma Vaibhoga कर्णे विश्रुणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टवांसस्तनोभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिश्शान्तिश्शान्तिः। ಆತ್ಮೀಯ ಬಂಧು ಭಗಿನಿಯರಿಗೆಲ್ಲ ಚಿಂತನ ಮಂಥನಕ್ಕೆ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಪ್ರಾತಃಕಾಲ ನಾವು ಆರ್ಷೇಯೋಪನಿಷತ್ತು ಎಂಬ ಉಪನಿಷತ್ತು ಹೋಮರೂಪದಲ್ಲಿ ಆರಾಧನೆ ಮಾಡಿದ್ದೇವೆ. ಈಗ ನಮಗೆ ಚಿಂತನಕ್ಕೆ ಇರುವ ಉಪನಿಷತ್ತು ಅದ್ವಯ ತಾರಕ ಅನ್ನುವಂತಹ ವಿಚಾರ. ಇದರ ಬಗ್ಗೆ ಡಾಕ್ಟರ್ ಭಾಸ್ಕರ ಭಟ್ರು ಪ್ರಾರಂಭಕ್ಕೆ ವಿಚಾರಿಸ್ತಾರೆ. ಬಳಿಕ ಸ್ವಾಮೀಜಿಯವರು ಅದರ ಬಗ್ಗೆ ವಿವರಣೆ ನೀಡಲಿಕ್ಕೆ ಇರ್ತಾರೆ. ಪುನಃ ಎರಡನೇ ಮುಂದುವರೆದ ಇನ್ನೊಂದು ಉಪನಿಷತ್ತು ಮೂರ್ತಿ ರಹಸ್ಯ ತಾರಕ ಕಾಂಡ ಎಂಬುದಾಗಿ, ಅದನ್ನು ಮತ್ತೆ ಭಾಸ್ಕರ ಭಟ್ರು ವಿವರಿಸ್ತಾರೆ. ಸ್ವಾಮೀಜಿಯವರು ಇದರ ಎರಡರ ಬಗ್ಗೆಯೂ ಕೂಡ ವಿವರಣೆ ನೀಡಲಿಕ್ಕೆ ಇರ್ತಾರೆ. ಆತ್ಮೀಯ ಜಿಜ್ಞಾಸುಗಳೇ, ಇವತ್ತು ಅದ್ವಯ ತಾರಕ ಉಪನಿಷತ್ ಇದರ ಬಗ್ಗೆ ಚಿಂತನೆ ನಡೆಸಬೇಕು. ಇದು ತಾರಕ ಅಂತಂದರೆ ಮೇಲೆತ್ತುವುದು, ತಾರಯತಿ ಇತಿ ತಾರಕಂ. ಯಾವುದೇ ಬಂಧನ, ಯಾವುದೇ ಸಹವಾಸ, ಯಾವುದೇ ಗೊಂದಲ ಇದರೆಲ್ಲದಕ್ಕಿಂತಲೂ ಮೇಲೆತ್ತುವಂಥದ್ದು ತಾರಯತಿ ಇತಿ ತಾರಕಂ. ಗೊಂದಲದಿಂದ, ಬವಣೆಯಿಂದ, ನೋವಿನಿಂದ ಯಾವುದು ನಮ್ಮನ್ನು ಪಾರ ಮಾಡುತ್ತೋ, ದಾಟಿಸುತ್ತೋ ಅದು ತಾರಕ. ಈ ತಾರಕ ಆಗಬೇಕಾದ್ರೆ ದ್ವಂದ್ವ ಇದ್ದರೆ ತಾರಕ ಆಗಲಿಕ್ಕೆ ಆಗೋದಿಲ್ಲ. ಹೀಗೋ ಹಾಗೋ ಅಂತ ಎಲ್ಲಿವರೆಗೆ ದ್ವಂದ್ವ ಇರುತ್ತೋ ಆಗ ದಾಟಲಿಕ್ಕೆ ಆಗೋದಿಲ್ಲ. ಆ ದ್ವಂದ್ವವನ್ನು ಮೀರಿದರೆ ಮಾತ್ರ ನಾವು ಒಂದು ಗುರಿಯನ್ನು ದಾಟಬಹುದು. ಹಾಗಾಗಿ ಅದ್ವಯ ತಾರಕಂ, ಯಾವಾಗ ಎರಡಲ್ಲ ಒಂದು ಅನ್ನುವ ಭಾವ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೋ, ಒಂದೇ ಏಕಂ ಸತ್, ಒಂದೇ ಅದೇ ಬ್ರಹ್ಮ ಅಂತ ಯಾವಾಗ ನಮಗೆ ಭಾವನೆ ಮೂಡುತ್ತೋ ಆಗ ನಾವು ಜೀವನದ ಎಲ್ಲ ಗೊಂದಲಗಳಿಂದ ದಾಟಿ ಆ ಪರತತ್ವವನ್ನು ಪಡಿಬೋದು ಅಂತ ಈ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಇದರ ಆರಂಭದಲ್ಲಿ
ಸುಮಾರೊಂದು ಎರಡು ಮಂತ್ರದವರೆಗೆ ಇದ್ರ ಪೀಠಿಕೆಯನ್ನು ಹೇಳುತ್ತೆ. ವ್ಯಾಖ್ಯೆಯೋ ವಿಷಯ ತದಧಿಕಾರಿ ಚ ಅಥ ಅಥಾತೋ ಅದ್ವೈಕತಾ ಅದ್ವೈತಾರಕೋಪನಿಷದಂ ವ್ಯಾಖ್ಯಾಸ್ಯಾಮಃ. ಅದ್ವೈತಾರಕ ಉಪನಿಷತ್ತನ್ನು ವಿವರಣೆ ಮಾಡ್ತೇನೆ. ಇದಕ್ಕೆ ಯಾರಿಗೆ ಇದನ್ನು ತಿಳ್ಕೊಳ್ಬೇಕು ಅಂತಿದೆಯೋ, ಈ ದ್ವಂದ್ವವನ್ನು ಮೀರಿ ಪರತತ್ವವನ್ನು ತಿಳ್ಕೊಳ್ಬೇಕು ಅಂತಿದೆಯೋ ಅವರೇ ಅಧಿಕಾರಿ. ಅಂತಹ ಅಧಿಕಾರಿ ಯಾರು ಅಂತಂದರೆ, ಯತಯೇ ಜಿತೇಂದ್ರಿಯಾಯ ಶಮಾದಿ ಷಡ್ಗುಣ ಪೂರ್ಣಾಯ. ಜಿತೇಂದ್ರಿಯರಾದ ಯತಿಗಳು ಅರಿಷಡ್ವರ್ಗಗಳನ್ನು ಶಮದಮಾದಿ ಅರಿಷಡ್ವರ್ಗಗಳನ್ನು ಮೀರಿದವರು, ಅಂತಹವರು ಯತಿಗಳು ಇದಕ್ಕೆ ಪ್ರಧಾನ, ಅವರೇ ಅಧಿಕಾರಿ. ಇದ್ರ ಹೊರತಾಗಿ ಪರತತ್ವವನ್ನು ತಿಳಿಬೇಕು ಅಂತ ಯಾವನಿಗೆ ಹಂಬಲ ಇದೆಯೋ ಅವರೆಲ್ಲರೂ ಅಧಿಕಾರಿ ಅಂತ ಹೇಳ್ತಾರೆ. ಇದು ಶುಕ್ಲಯಜುರ್ವೇದದ ಒಂದು ಭಾಗ. ಇಹಕಲು ಶುಕ್ಲಯಜುರ್ವೇದ ಪ್ರವಿಭಕ್ತೇಯಂ ಅದ್ವಯ ತಾರಕೋಪನಿಷ್ ರಾಜಯೋಗ ಸರ್ವಜ್ಞಂ ಪ್ರಕಟಯಂತಿ ಬ್ರಹ್ಮಾತ್ರ ಪರ್ಯವಂತ ದೃಶ್ಯತೆ ಅಸ್ಯಾಹ ಸ್ವಲ್ಪ ಗ್ರಂಥತೋ ವಿವರಣ ಆರಭ್ಯತೆ. ಇದು ಆ ಪರತತ್ವವನ್ನು ತಿಳಿಸ್ಕೊಡುವುದಕ್ಕೆ ಯಾವ ಮಾರ್ಗದಲ್ಲಿ ನಾವು ಮುಂದುವರೆದ್ರೆ ಆ ಒಂದು ತತ್ವವನ್ನು ತಿಳ್ಕೊಳ್ಳೋದು ಅಂತ ವಿವರಣೆಯನ್ನು ಇದು ಕೊಡುತ್ತೆ. ಅತ್ರ ಯಥೋಕ್ತಾಧಿಕಾರಿ ಉದ್ದೇಶೇನ ಶ್ರುತಯ ತಾರಕಯೋಗ ಮುಪದಿಶ್ಯಂತಿತ್ಯಾಹ. ಇಲ್ಲಿ ಆ ನಮ್ಮನ್ನು ದಾಟಿಸಬೇಕಾದರೆ, ಆ ಎತ್ತರಕ್ಕೇರಿಸಬೇಕಾದರೆ ಶ್ರುತಿಗಳು ಉಪನಿಷತ್ ವಾಕ್ಯಗಳು ಪ್ರಧಾನ. ಅಥ ಕರ್ಮೋಪಾಸನ ಕಾಂಡದ್ವಯ ನಿರೂಪಣಾನಂತರಂ ಯತಃ ತೇನ ಪುರುಷಾರ್ಥ ಸಿದ್ಧಿ. ಕರ್ಮಯೋಗವನ್ನು ಮಾಡಿ ಕರ್ಮದಲ್ಲಿ ಪರಿಪಕ್ವತೆಯನ್ನು ಹೊಂದಿದ ಮೇಲೆ ಧ್ಯಾನ, ಈ ತತ್ವವನ್ನು ತಿಳಿಬೋದು. ಉದಾಹರಣೆಗೆ ಸಾಧನೆ ಮಾಡಲಿಕ್ಕೆ ಹೋಗಬೇಕಾದ್ರೆ ಮೊದಲು ಆಸನಾದಿಗಳು, ನಾವು ಬೇರೆ ಬೇರೆ ಆಸನ, ಒಂದೊಂದು ಸಿದ್ಧ ಆಸನದಲ್ಲಿ ಹೆಚ್ಚು ಕಾಲ ಇರುವಂತಹ ಒಂದು ಸಾಮರ್ಥ್ಯವನ್ನು ಪಡೆದಿದೆ, ಆ ಆಸನಾದಿಗಳು ಕರ್ಮಯೋಗಕ್ಕೆ ಬರ್ತವೆ. ಮುಂದಿನ ಸಾಧನೆಗೆ ಈ ಶರೀರವನ್ನು ಅಣಿಗೊಳಿಸುವಂತಹ ಒಂದು ಹಂತ ಅದು. ಹೀಗೆ ಈ ಕರ್ಮಕಾಂಡಗಳನ್ನು ನಿರೂಪಣೆ ಮಾಡಿದ ನಂತರ ಒಂದು ಶರೀರ ಸ್ಥಿರವಾಗಿಟ್ಕೊಳ್ಳುವಿಕೆ, ಮತ್ತೊಂದು ಧಾರ್ಮಿಕವಾಗಿ ಆ ಒಂದು ಶಕ್ತಿಯನ್ನು ಸಂಪಾದಿಸುವಿಕೆ, ಈ ಎರಡರ ನಂತರ ಯತಃ ತೇನ ಪುರುಷಾರ್ಥ ಸಿದ್ಧಿ ಅತಃ ತದರ್ಥಂ ಯತ್ರ ಸ್ವಾತಿರೇಕೇಣ ದ್ವಯಂ ನ ವಿದ್ಯತೆ. ಈ ರೀತಿ ಸಾಧನೆ ಮಾಡಿದ ಮೇಲೆ ದ್ವಯಂ ಅನ್ನುವ ಭಾವ ಹೊರಟೋಗತ್ತೆ, ಏಕತ್ವತತ್ವ ನಮ್ಮನ್ನು ಗಮನ ಸಾಧ್ಯ ಆಗತ್ತೆ. ತತ್ ಅದ್ವಯಂ ಬ್ರಹ್ಮ ತನ್ಮಾತ್ರ ಬೋಧಿನಿ ವಿದ್ಯಾಂ ತಾರಕೋಪನಿಷದಾಂ ಶ್ರುತಯೋ ವಯಂ ವ್ಯಾಖ್ಯಾಸಮ. ಅಂತಹ ಶ್ರುತಿ ಸಂಬದ್ಧವಾದ, ಶ್ರುತಿಯಿಂದ ನಿರೂಪಿಸಲ್ಪಟ್ಟಂತಹ ಈ ಅದ್ವಯ ತಾರಕ ಬ್ರಹ್ಮೋಪನಿಷತ್ತನ್ನು ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳ್ತಾನೆ. ಪುನಃ ಅದೇ ಯಾರು ಅಂತ ಹೇಳ್ತಾ, ಅದನ್ನು ಅಧಿಕಾರಿ ಯಾರು, ಯೋಗಿ ಅಂತ ಹೇಳ್ತಾ, ಏವಂ ನಿಧಿಧ್ಯಸಾನೋಪಾಯ ತತ್ಫಲಮಾಹ. ಇದಕ್ಕೆ ಪ್ರಾಣಾಯಾಮ, ಪ್ರತ್ಯಾಹಾರ, ನಿಧಿ, ಧ್ಯಾನ ಈ ಹಂತಗಳು ಬೇಕಾಗತ್ತೆ. ಯಮ ನಿಯಮ ಆಸನ ಇವಿಷ್ಟು ಒಂದು ಹಂತ, ಪ್ರಾಣಾಯಾಮದಿಂದ ಮುಂದೆ ಮತ್ತೊಂದು ಹಂತ. ಯಮ ನಿಯಮ ಆಸನ ಕರ್ಮಭಾಗದಲ್ಲಿ ಸೇರಿದರೆ ಪ್ರಾಣಾಯಾಮದ ನಂತರ ನಮ್ಮನ್ನು ಊರ್ಧ್ವಮಕ್ಕೆ ಹೋಗುವಂಥ ಜ್ಞಾನ ಮಾರ್ಗಕ್ಕೆ ಹೋಗುವ ತಂತುಗಳಾಗ್ತವೆ. ಹಾಗಾಗಿ ನಿಧಿಧ್ಯಾಸನೋಪಾಯ ತತ್ಫಲ ಮಹಾಹ, ಅವುಗಳ ಫಲವನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಯೋಗಿ ಸ್ವಾಂತಃ ಚಿದ್ರೂಪಸ್ಮಿತಿ ಭವಯನರ್ಧೋ ಉನ್ಮೀಲಿತ ಲೋಚನಃ ಭ್ರೂಮಧ್ಯಾದೌ ಸಚ್ಚಿದಾನಂದ ಮಾತ್ರಂ ಬ್ರಹ್ಮ ಅಹಂ ಅಸ್ಮಿ ಇತಿ ಆಲೋಕಯನ್ ದ್ರೂಪ ಆಲೋಕಯನ್
ತದ್ರೂಪಸ್ತಾರಕ ರೂಪೋ ಭವತಿ. ಕಣ್ಣನ್ನು ಅರ್ಧ ನಿಮೀಲಿನ ಅರ್ಧ ಮುಚ್ಚಿ ಪರಬ್ರಹ್ಮನನ್ನು ಧ್ಯಾನ ಮಾಡ್ತಾ ಮಾಡ್ತಾ ತದ್ರೂಪೋ ಭವತಿ, ಕ್ರಮೇಣ ಸಾಧನೆಯಿಂದ ಆ ರೂಪವೇ ಆಗ್ತಾನೆ. ಅದ್ವಯತಾರಕ ಪದಾರ್ಥ ಗರ್ಭ ಜನ್ಮ ಜರಾಮರಣ ಭಯ ಸಂತಾರಯತಿ ತಸ್ಮಾತ್ ತಾರಕಮಿತಿ. ಯಾಕಿದಕ್ಕೆ ತಾರಕ ಅಂತಂತ ಹೇಳಿದರು ಅಂಥೇಳಿ, ತಾರಕ ಶಬ್ದದ ವ್ಯುತ್ಪತ್ತಿಯನ್ನು ಅದರ ವ್ಯಾಪ್ತಿಯನ್ನು ತಿಳಿಸ್ತಾನೆ. ಅದ್ವಯ ತಾರಕ ಅಂದರೆ ಪದಾರ್ಥ ಗರ್ಭ ಜನ್ಮ ಜರಾಮರಣ ಭಯ ಸಂತಾರಯತಿ. ಸಹಜವಾಗಿ ಒಂದೊಂದು ವಸ್ತುವಿನಿಂದ, ಒಂದೊಂದು ವ್ಯಕ್ತಿಯಿಂದ, ಒಂದೊಂದು ಘಟನೆಯಿಂದ ನಮ್ಮಲ್ಲುಂಟಾಗುವಂತಹ, ನಮ್ಮ ಮನಸ್ಸಿನಲ್ಲುಂಟಾಗುವ ಜರ ಮರಣ ಭಯ ಇತ್ಯಾದಿಗಳನ್ನು ದಾಟಿಸಿ ಒಂದು ಪರತತ್ವದತ್ತ ಕೊಂಡು ಹೋಗೋದ್ರಿಂದ ಇದಕ್ಕೆ ತಾರಕ, ಈ ಮಂತ್ರಕ್ಕೆ ತಾರಕ ಅಂತ ಹೇಳ್ತಾರೆ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ. ಜೀವೇಶ್ವರೋ ಮಾಯಿಕಾವಿತಿ ವಿಜ್ಞಾಯ ಸರ್ವ ವಿಶೇಷಂ ನೇತಿ ನೇತೀತಿ ವಿಹಾಯ ಯದವಶಿಷ್ಯತೆ ತದದ್ವಯಂ ಬ್ರಹ್ಮ. ಈ ಶರೀರ ಅನ್ನೋದು ಮಾಯಾ ಸಂಬಂಧದಿಂದ ಕೂಡಿದೆ. ನಮ್ಮ ಕಣ್ಣಿಗೆ ಕಾಣೋದು ಏನೋ, ನಾವಷ್ಟು ಒಂದಷ್ಟು ವರ್ಷ ಇರ್ತೀವಿ, ನಾವು ಹೋಗ್ಬಿಡ್ತೀವಿ. ಈ ಜಗತ್ತು, ಈ ಪ್ರಪಂಚ ಎಲ್ಲ ನಮ್ಮ ಕಣ್ಣಿದ್ರಿಗಿರುತ್ತೆ, ನಾವು ಹೋಗ್ತೀವಿ. ಹಾಗಾಗಿ ಈ ಪ್ರಪಂಚ ಸ್ಥಿರ, ನಾವು ಅಸ್ಥಿರ ಅಂತ ಕಲ್ಪನೆ ಸಹಜವಾಗಿದೆ. ಅದೆಲ್ಲ ಇರುವಂಥದ್ದು, ನಾನೊಬ್ಬ ನಾಶ ಆಗುವಂಥದ್ದು ಅಂತಿದೆ. ಇದು ನಮಗೆ ಯಾವುದೇ ವಸ್ತುವಿನ ಕೊನೆ ಎಲ್ಲಿವರೆಗೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಎಲ್ಲ ವಸ್ತುವು ಭಗವಂತನ ಸೃಷ್ಟಿಯ ಎಲ್ಲ ವಸ್ತು ಒಂದು ಕಾಲದಲ್ಲಿ ನಾಶ ಹೋಗುತ್ತೆ. ಆದರೆ ನಾಶವಾಗುವ ವಸ್ತುವು ನಮ್ಮ ಅಜ್ಞಾನದಿಂದ, ಮಾಯೆಯಿಂದ, ಅವಿದ್ಯೆಯಿಂದ, ಅದು ನಮಗೆ ಶಾಶ್ವತ ಅನಿಸುತ್ತೆ, ನಾನು ಮಾತ್ರ ಅಶಾಶ್ವತ ಅನಿಸುತ್ತೆ. ಇದನ್ನೆಲ್ಲವನ್ನು ನಾವು ದಾಟಬೇಕಾದರೆ ನೇತಿ ನೇತಿ ವಾದದ ಮೂಲಕ ಇದು ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ. ನಮ್ಮ ಕಣ್ಣೆದುರಿಗೆ ಅನೇಕ ವಸ್ತುಗಳು ನಾಶ ಆಗ್ತಾ ಹೋಗ್ತಾ ಇರ್ತವೆ. ಹಾಗೆ ಈ ಇದು ನನ್ನನ್ನು ತಾರಕಕ್ಕೆ ಕೊಂಡು ಹೋಗೋದಿಲ್ಲ, ಇದು ಶಾಶ್ವತ ಅಲ್ಲ, ಇದರಿಂದ ನನಗೆ ಪರಬ್ರಹ್ಮನ ದರ್ಶನ ಆಗೋದಿಲ್ಲ, ಈ ರೀತಿ ಅಲ್ಲ ಅಲ್ಲ ಅಂತ ಒಂದನ್ನು ಬಿಡ್ತಾ ಬಿಡ್ತಾ ಹೋದಾಗ ಕೊನೆಯಲ್ಲಿ ಯಾವುದು ಉಳಿಯುತ್ತೋ ಅದೇ ಪರಬ್ರಹ್ಮ. ಒಂದು ಕ್ಷಣಿಕವಾಗಿ ನಮ್ಮೆದುರಿಗೆ ಬಂದು ನಾಶವಾಗಿ ಒಂದು ಸ್ವಲ್ಪ ನಮ್ಮೆದುರಿಗಿದ್ದು ಆಮೇಲೆ ಇಲ್ಲದೆ ಒಂದು, ಇವೆಲ್ಲವೂ ಕೂಡ ಅಕ್ಷಣಿಕ. ಅದು ಯಾವುದೂ ನಮ್ಮನ್ನು ಆ ತಾರಕಕ್ಕೆ ಕೊಂಡೋಗೋದಿಲ್ಲ, ಪರಬ್ರಹ್ಮನ ದರ್ಶ ಆಗೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು. ಈ ರೀತಿ ತಿಳ್ಕೊಂಡ್ಮೇಲೆ ಕೊನೆಗೆ ಯಾವುದು ಉಳಿಯುತ್ತೋ ಅದು ಪರಬ್ರಹ್ಮ. ಆ ಪರಬ್ರಹ್ಮ ಸಿದ್ಧಿಗಾಗಿ ಮೂರು ಬಗೆಯ ಅಭ್ಯಾಸ ನಮಗಾಗಬೇಕು. ಅದನ್ನೇ ಹೇಳ್ತಾನೆ ಅವನು, ಅಂತರ್ಲಕ್ಷ್ಯ, ಬಹಿರ್ಲಕ್ಷ್ಯ ಮತ್ತು ಮಧ್ಯಮ ಲಕ್ಷ್ಯ. ಅಂತರ್ಲಕ್ಷ್ಯ, ಬಹಿರ್ಲಕ್ಷ್ಯ ಮತ್ತು ಮಧ್ಯಮ ಲಕ್ಷ್ಯ. ಈ ಮೂರು ಲಕ್ಷ್ಯಗಳನ್ನು ನಮ್ಮ ಲಕ್ಷ್ಯದಲ್ಲಿರಿಸಿದರೆ, ಅದನ್ನು ಗಮನದಲ್ಲಿರಿಸಿ ಸಾಧನೆ ಮಾಡಿದರೆ ಆ ಪರಬ್ರಹ್ಮನನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ ಅಂತ. ಮುಂದೆ ಈ ಅಂತರ್ಲಕ್ಷ್ಯ ಏನು, ಬಹಿರ್ಲಕ್ಷ್ಯ ಏನು, ಮಧ್ಯಮ ಲಕ್ಷ್ಯ ಏನು ಅಂತ ಪ್ರತ್ಯೇಕ ವಿವರಣೆ ಮಾಡ್ತಾನೆ. ದೇಹ ಮಧ್ಯೆ ಬ್ರಹ್ಮನಾಡಿ ಸುಷುಮ್ನ ಸೂರ್ಯರೂಪಿಣ ಪೂರ್ಣ ಚಂದ್ರಾಭ ವರ್ತತೆ. ಈ ದೇಹದ ಮಧ್ಯಭಾಗದಲ್ಲಿ ಬ್ರಹ್ಮನಾಡಿ ಇದೆ, ಸುಷುಮ್ನ ಇದೆ, ಅದು ಪ್ರಕಾಶಮಯವಾಗಿದೆ, ಪೂರ್ಣ ತೇಜಸ್, ಚಂದ್ರನ ತೇಜಸ್ಸಿನಿಂದ ಕೂಡಿದೆ. ಹುಣ್ಣಿಮೆಯ ಚಂದ್ರ ಹೇಗೆ ಪ್ರಕಾಶಪೂರ್ಣವಾಗಿ ತಂಪನ್ನು ಕೊಡ್ತಾನೋ, ಉದಯಿಸಿದ ಸೂರ್ಯ ಹೇಗೆ ಪ್ರಖರವಾದ ತೇಜಸ್ಸನ್ನು ಕೊಡ್ತಾನೋ, ಹಾಗೆ ಈ ಶರೀರ ಒಳಭಾಗದಲ್ಲಿ ಒಂದು ಸುಷುಮ್ನ ನಾಡಿ ಇದೆ, ಬ್ರಹ್ಮನಾಡಿ ಇದೆ, ಅದು ತೇಜಸ್ಪೂರ್ಣವಾಗಿದೆ. ಇದು ಮೂಲಾಧಾರಾದಾರಭ್ಯ ಬ್ರಹ್ಮರಂಧ್ರಗಾಮಿನಿ ಭವತಿ. ಈ ಸುಷುಮ್ನ ಅನ್ನುವ ನಾಡಿ ಮೂಲಾಧಾರದಿಂದ ಬ್ರಹ್ಮರಂಧ್ರದವರೆಗೆ ಸಂಪರ್ಕವನ್ನು ಪಡ್ಕೊಂಡಿದೆ. ಮೂಲಾಧಾರದಿಂದ ಬ್ರಹ್ಮರಂಧ್ರವನ್ನು ಜೋಡಿಸುವಂತಹ ನಾಡಿಗೆ ಸುಷುಮ್ನ ಅಂತ ಹೆಸರು.
ಅದರ ಮಧ್ಯದಲ್ಲಿ ಅನೇಕ ನಾಡಿಗಳಿವೆ. ಮನುಷ್ಯನಾದವನು ಕುಂಡಲಿ ಶಕ್ತಿಯನ್ನು ಮನಸ್ಸಿನಲ್ಲಿ ಚೆನ್ನಾಗಿ ತಿಳ್ಕೊಂಡು ಎಲ್ಲ ಪಾಪಗಳಿಂದ ವಿಮುಕ್ತನಾಗಿ ಆ ಸುಷುಮ್ನ ನಾಡಿಯ ಮೂಲಕ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಊರ್ಧ್ವಮುಖವಾಗಿ ಚಲನೆ ಮಾಡ್ತಾ ಹೋದರೆ ಆ ಮೋಕ್ಷವನ್ನು ಪಡಿಬೋದು. ಈ ರೀತಿ ಮಾಡಬೇಕಾದ್ರೆ ಕಿವಿಗಳನ್ನು ಮುಚ್ಚಿಕೊಂಡು ಒಂದು ಶಬ್ದವನ್ನು ಹೇಳಿದಾಗ ಆ ಶಬ್ದದ ಕೊನೆಯ ತರಂಗ ನಮಗೆ ಕೇಳ್ತಾ ಇರಬೇಕು. ಉದಾಹರಣೆಗೆ ಒಂದು ದೇವಸ್ಥಾನದಲ್ಲಿ ಗಂಟೆಯನ್ನು ಬಾರಿಸಿದಾಗ ಮೊದಲು ದೊಡ್ಡ ಗಂಟೆಯ ನಾದ ಬರುತ್ತೆ, ಕ್ರಮೇಣ ಲೀನವಾಗ್ತಾ ಹೋಗುತ್ತೆ. ಆ ಲೀನವಾಗುವ ಶಬ್ದವನ್ನು ಗಮನಿಸ್ತಾ ದೊಡ್ಡದಾಗಿರುವ ಶಬ್ದವನ್ನು ಗಮನಿಸುವುದಲ್ಲ, ಅದು ಲೀನವಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಧ್ವನಿ ತರಂಗ ನಿರ್ಮಾಣವಾದಾಗ ಅದರ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಮನಸ್ಸು ಸೂಕ್ಷ್ಮದತ್ತ ಇನ್ನೂ ಸೂಕ್ಷ್ಮದತ್ತ ಹೋಗಿ ಹೋಗಿ ಅದು ಪರಬ್ರಹ್ಮನನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಮಗೆ ಅಂತರ್ದೃಷ್ಟಿಯಲ್ಲಿ ಮಾನಸಿಕವಾಗಿ ಆ ತರಂಗದ ಕೊನೆಯನ್ನು ಹಿಡ್ಕೊಂಡು ಹೋಗ್ತಾ ಇರಬೇಕಾದರೆ ನಮಗೆ ಆ ಪರತತ್ವದ ಸಾಕ್ಷಾತ್ಕಾರ ಆಗುತ್ತೆ. ಇಂತಹ ಸ್ಥಿತಿಯನ್ನು ಮುಮುಕ್ಷುಗಳು ಅನುಸರಿಸಬೇಕು. ಅಂದರೆ ಯಾವುದೋ ಬಾಹ್ಯವಾದ ದೊಡ್ಡದ್ದಲ್ಲ, ದೊಡ್ಡದಾದ ಸೂಕ್ಷ್ಮ ಸೂಕ್ಷ್ಮ ಆದಾಗ ನಮ್ಮ ಗಮನ ಸೂಕ್ಷ್ಮದಿಂದ ಸೂಕ್ಷ್ಮಾತಿ ಸೂಕ್ಷ್ಮದ ಕಡೆಗೆ ಆ ಧ್ವನಿ ತರಂಗಗಳು ಲೀನವಾದಾಗೆ ಆ ಕಡೆಗೆ ಹೋಗ್ತಾ ಹೋಗ್ತಾ ಅತ್ಯಂತ ಸೂಕ್ಷ್ಮ ಸ್ವರೂಪಿಯಾದ ಆ ಪರಬ್ರಹ್ಮನನ್ನು ಕಾಣಬೇಕು. ಈ ರೀತಿಯಾಗಿ ಉಪಾಸಿಸುವುದಕ್ಕೆ ಅಂತರ್ಲಕ್ಷ್ಯ, ನಮ್ಮ ಒಳಭಾಗವನ್ನು ಗಮನಿಸಬೇಕು. ನಮ್ಮ ಶರೀರದೊಳಗೆ ಆತ್ಮ ಇದ್ದಾನೆ, ಆತ್ಮನ ಪ್ರಕ್ರಿಯೆಗಳು, ಆತ್ಮನ ಚಲನವನಗಳು, ಆತ್ಮನ ಅನುಭೂತಿ ಇದನ್ನೆಲ್ಲ ಅಂತರ್ಮುಖವಾಗಿ ಗಮನಿಸ್ತಾ ಹೋಗಬೇಕು. ಇದಕ್ಕೆ ಅಂತರ್ಲಕ್ಷ್ಯ. ಯಾಕಂದರೆ ನಾವು ಹೊರಗೆಲ್ಲವನ್ನು ನೋಡ್ತಾ ಇರ್ತೀವಿ, ನಮ್ಮ ಒಳಗೆ ನಾವು ಎಲ್ಲಿವರೆಗೆ ನೋಡುವುದನ್ನು ಕಲ್ತ್ಕೊಳ್ಳೋದಿಲ್ವೋ ಆಗ ಸೂಕ್ಷ್ಮದತ್ತ ನಮ್ಮ ಗಮನ ಇರುವುದಿಲ್ಲ. ಸೂಕ್ಷ್ಮದತ್ತ ಹೋಗಬೇಕಾದ್ರೆ ನಮ್ಮ ಅಂತರಂಗವನ್ನು ಅರ್ಥ ಮಾಡ್ತಾ ಒಳಗೆ 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 ಹೋಗಬೇಕು. ಅತ್ಯಂತ ನಮ್ಮ ಬುದ್ಧಿ ಮನಸ್ಸುಗಳು ಆತ್ಮನ ಒಳಗೆ 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 ಹೋಗ್ತಾ ಆತ್ಮನ ಒಳಗಿನ ಪಿಸು ಧ್ವನಿಯನ್ನು ಒಳಗಿನ ನಾದ ತರಂಗವನ್ನು ಕೇಳ್ತಾ ಹೋಗಬೇಕು. ಹೀಗೆ ಅಂತರ್ಮುಖವಾಗಿ ಗಮನಿಸುವುದನ್ನು ಅಂತರ್ಲಕ್ಷ್ಯ ಅಂತ ಹೇಳ್ತಾರೆ. ಅಥ ಬಹಿರ್ಲಕ್ಷಣಂ ನಾಸಿಕಾಗ್ರೆ ಚತುರ್ಷಿ ಷಡ್ಭಿ ಅಷ್ಟಭಿ ರಶ್ಮಿಭಿ. ಸಾಧನೆಗೆ ಕುಳಿತುಕೊಂಡಿರಬೇಕು, ನಮ್ಮ ದೃಷ್ಟಿ ನಾಸಿಕಾಗ್ರದಲ್ಲಿರಬೇಕು. ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಿದ ಮೇಲೆ ನಮ್ಮ ಚಿಂತನೆ ನಮ್ಮ ಅನ್ವೇಷಣೆ ಊರ್ಧ್ವಮುಖವಾಗಿ 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 ಹೋಗ್ತಾ ಹೋಗಬೇಕು. ಆಗ ನಮಗೆ ಆಕಾಶದೆತ್ತರಕ್ಕೆ ನಮ್ಮ ಗಮನ ಹೋದಾಗ ಆಕಾಶದ ಬೇರೆ ಬೇರೆ ಬಣ್ಣಗಳು ನಮಗೆ ಕೆಂಪು ಬಣ್ಣ, ಹಳದಿ ಬಣ್ಣ, ಬಿಳಿಯ ಬಣ್ಣ ಇದೆಲ್ಲವೂ ಕೂಡ ನಮ್ಮ ಕಲ್ಪನೆಯಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಾಸಾಗ್ರದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ತನ್ಮೂಲಕ ಊರ್ಧ್ವಮುಖ ಚಿಂತನೆಯನ್ನು ಮಾಡ್ತಾ ಹೋದಾಗ ಆಕಾಶದ ಬಣ್ಣಗಳು ಹೇಗೆ ನಮ್ಮ ಮನಃಪಟಲದ ಮೇಲೆ ಮೂಡ್ತವ್ಯೋ ಮತ್ಯಾವುದೂ ಮೂಡೋದಿಲ್ಲ. ಅವನನ್ನು ಯೋಗೀಶ್ವರ ಅಂತಿರ್ತಾರೆ. ಆ ಸಾಧನೆ ಯೋಗಿಯ ಸಾಧನೆ. ಯೋಗಿ ಕಾಣಬೇಕಾದ ಈಶ್ವರ ತತ್ವವನ್ನು ಈ ಒಂದು ಪ್ರಕ್ರಿಯೆ ಮೂಲಕ ಕಾಣ್ತಾ ಹೋಗ್ತಾನೆ. ಆ ರೀತಿಯಲ್ಲಿ ಆ ಬಣ್ಣದ ಹಿನ್ನೆಲೆಯಲ್ಲಿ ಆ ಜ್ಯೋತಿ ಸ್ವರೂಪವನ್ನು ಹುಡುಕ್ತಾ ಹೋದಾಗ ಆ ಸಾಧನೆ ಮಾಡುವವನು ಯೋಗದಲ್ಲಿದ್ದವನು ಯೋಗಿಯಾಗ್ತಾನೆ. ಈ ರೀತಿ ಹೋಗುವಂಥದ್ದು ಬಹಿರ್ಲಕ್ಷ್ಯ. ಮೊದಲು ಅಂತರ್ಲಕ್ಷ್ಯ, ಬಹಿರ್ಲಕ್ಷ್ಯ. ಬಹಿರ್ಲಕ್ಷ್ಯದಲ್ಲಿ ನಾಸಾಗ್ರದಲ್ಲಿ ಕೇಂದ್ರೀಕರಿಸಿ ಊರ್ಧ್ವಮುಖ ನಮ್ಮ ಗಮನವಾಗಿ
ಆಕಾಶದಲ್ಲಿರುವ ಬೇರೆ ಬೇರೆ ಬಣ್ಣಗಳತ್ತ ನಮ್ಮ ಮನಸ್ಸನ್ನು ಸಂಯೋಜನೆ ಮಾಡಿ ಬಣ್ಣಗದ ಮೂಲವಾದಂತಹ ತೇಜಸ್ಸನ್ನು ಹುಡುಕ್ತಾ ಹುಡುಕ್ತಾ ಹೋಗೋದಿದೆಯಲ್ವ, ಇದು ಎರಡನೇದು ಬಹಿರ್ಲಕ್ಷ. ಮೂರನೆಯದು ಮಧ್ಯಮ ಲಕ್ಷ್ಯ. ನೇರವಾಗಿ ಅಂತರ್ಲಕ್ಷ ಇಲ್ಲ, ಬಹಿರ್ಲಕ್ಷ ಇಲ್ಲ. ಸೂರ್ಯಮಂಡಲದಲ್ಲಿರುವಂತಹ ಸೂರ್ಯ ಅವನ ಕಿರಣಗಳೇನಿದೆ ಆ ಅಗ್ನಿಜ್ವಾಲೆಯಂತೆ ಸೂರ್ಯಮಂಡಲದಂತೆ ಅವನು ತೇಜಃಪೂರ್ಣ ಆಗ್ತಾ ಹೋಗೋದು. ಆಗ್ತಾ ಮಮಕಾರವನ್ನೆಲ್ಲ ಬಿಟ್ಟು ಕೊನೆಯಲ್ಲಿ ಆ ತೇಜಮಂಡಲದ ಒಂದು ಅಂಶವಾಗಿ ಅದರಲ್ಲಿ ಜೋಡಿಸ್ಕೊಳ್ಳೋದು ಅಥವಾ ತೇಜಮಂಡಲವೇ ತಾನಾಗೋದು, ಇದು ಮಧ್ಯಲಕ್ಷ ಲಕ್ಷಣ ಅಂತ ಹೆಸರು. ಆಗ ಸಾಧನೆ ಮಾಡುವನು ನಿರ್ಗುಣನಾಗ್ತಾನೆ, ನಿರಾಕಾರನಾಗ್ತಾನೆ, ಅದ್ವೈತನಾಗ್ತಾನೆ, ತೇಜೋಪೂರ್ಣನಾಗಿರ್ತಾನೆ. ಇದನ್ನು ಬಹಿರ್ಲಕ್ಷ. ಈ ರೀತಿ ಒಂದು ಅಂತರ್ಲಕ್ಷ, ಬಹಿರ್ಲಕ್ಷ, ಮೂರನೇದು ಮಧ್ಯಮ ಲಕ್ಷ್ಯ. ಈ ಮೂಲಕ ಸಾಧನೆ ಮಾಡಬೇಕು. ಅಂದರೆ ಸಾಧನೆ ಅನ್ನೋದು ನಿರಂತರ ಒಂದು ಪ್ರಕ್ರಿಯೆ. ಒಂದೊಂದು ಹಂತದಲ್ಲಿ ಸಿದ್ಧಿಯಾದ ಮೇಲೆ ಮುಂದೆ ಹೋಗಬೇಕು. ನಮ್ಮಲ್ಲೇನಾಗಿದೆ, ಅರ್ಧ ಸಿದ್ಧಿಯಾಗಿಬಿಟ್ರೆ ನನಗೇನೋ ಗೊತ್ತಿದೆ ಅಂತ, ಅದು ನಮ್ಮನ್ನು ಅರ್ಧಕ್ಕೆ ಬಿಟ್ಬಿಡೋದು. ಇವತ್ತಿನ ಶಿಕ್ಷಣ ಪದ್ಧತಿ ಹಾಗೆ ಅದು. ಇವತ್ತು ನೋಡಿ, ಪರೀಕ್ಷೆಯಲ್ಲಿ 100 ಮಾರ್ಕಿನ ಪರೀಕ್ಷೆ ಮಾಡ್ತೇವೆ ನಾವು. ವಸ್ತುತಃ 100 ಮಾರ್ಕಿನ ಪರೀಕ್ಷೆ ಮಾಡಬೇಕಾದ್ರೆ 100ಕ್ಕಿಂತ ಹೆಚ್ಚು ಮಾರ್ಕ್ ಪಡಿಬೇಕು, ಆಗ 100ಕ್ಕೆ 100 ಅವನು ಪ್ರತಿಫಲ. ಆದರೆ 35% ತೊಗೊಂಡ್ಬಿಟ್ರೆ ಅವನು ಪಾಸ್ ಮಾಡ್ತೀವಿ, ಅಂದರೆ ಅವನಿಗೆ 65% ಜ್ಞಾನ ಬೇಕಾಗಿಲ್ಲ. ಇದು ಶಿಕ್ಷಣ ಪದ್ಧತಿಯಲ್ಲಿ ಮಾತ್ರ, ವ್ಯವಹಾರ ಪದ್ಧತಿಯಲ್ಲಿ ಇದು ಬರುವುದಿಲ್ಲ. ಉದಾಹರಣೆಗೆ ನೋಡಿ, 4 ಫೀಟ್ ಅಗಲದ ಒಂದು ತೋಡನ್ನು ಹಾರಬೇಕು, ಪಾಸ್ ಮಾಡಬೇಕು. ಈಚೆಯಿಂದ 4 ಫೀಟ್ ಅಗಲದ ತೋಡನ್ನು ದಾಟಿ ಆಚೆ ಹೋಗಬೇಕು, ಇದನ್ನು ಪಾಸ್ ಮಾಡಬೇಕು. ಆಚೆ ಹೋಗಬೇಕು ಅಂದರೆ ನಾವು ಎಷ್ಟು ಹಾರಬೇಕು? 4 ಫೀಟ್ ಹಾರಿದ್ರೆ ಹೊಂಡಕ್ಕೆ ಬೀಳ್ತೀವಿ. ಅಷ್ಟು 3.5 ಫೀಟ್ ಮಾಡಿದ ತೋಡಿಗೆ ಬೀಳ್ತೀವಿ. 4 ಫೀಟನ್ನು ಹಾರಬೇಕು ಅಂತಂದರೆ ಕನಿಷ್ಠ 4.5 ಫೀಟ್ ಹಾರಬೇಕು. ಆಗ ಮಾತ್ರ ನಾವು ಉತ್ತರಿಸಿದ್ದೇವೆ, ದಾಟಿದ್ದೇವೆ ಅಂತ ಅರ್ಥ. ಬರೇ 4 ಫೀಟಿಗೆ 4 ಫೀಟ್ ಹಾಡಿದರೆ, 3.5 ಫೀಟ್ ಹಾಡಿದರೆ ನಾವು ದಾಟಿದ್ದೇವೆ. ಇವತ್ತಿನ ಶಿಕ್ಷಣ ಪದ್ಧತಿ ಹೇಗೆ? 35% ತೊಗೊಂಡ್ಬಿಟ್ರೆ ನಾನು ಪಾಸ್. ಯಾವ ಲೆಕ್ಕದಲ್ಲಿ ಪಾಸ್ ಆಗ್ತೀವಿ? ಈ ರೀತಿಯ ಸಾಧನೆ ಮಾಡಿದ್ರೆ, ಏನು ಇವತ್ತು ಶಿಕ್ಷಣದಲ್ಲಿ ಮಾರ್ಕ್ ಪಡೆಯುವಂಥ ಒಂದು ಕ್ರಮ ಇದೆಯೋ, ಆ ರೀತಿಯಲ್ಲಿ ನಾವು ಸಾಧನೆ ಮಾಡಿದರೆ ಜೀವನದಲ್ಲಿ ಯಾವನೂ ಸಾಧನೆ ಮಾಡೋದಿಲ್ಲ. ಒಂದನ್ನು ಸಂಪೂರ್ಣ ಸಾಧನೆ ಮಾಡಿ ಮುಂದಿನ ಹಂತ, ಅದನ್ನು ಪೂರ್ತಿ ಜಯಿಸಿ ಮುಂದಿನ ಹಂತ, ಈ ರೀತಿ ಹೋಗುವುದರ ಮೂಲಕ ಯೋಗಿಯಾದವನು ಆ ಸೂರ್ಯ ಮಂಡಲದಲ್ಲಿ ವಿಲೀನನಾಗ್ತಾನೆ, ಅದ್ವೈತನಾಗ್ತಾನೆ, ತಾರಕನಾಗ್ತಾನೆ. ತತ್ತಾರಕಂ ದ್ವಿವಿಧಂ ಅಂತ ಹೇಳ್ತಾನೆ. ತತ್ತಾರಕಂ ದ್ವಿವಿಧಂ, ಪೂರ್ವಾರ್ಧಂ ತಾರಕಂ ಉತ್ತರಾರ್ಧಂ ಅಮನಸ್ಕಂ ಚೇತಿ. ದಾಟುವಿಕೆಯಲ್ಲಿಯೂ ಕೂಡ ಪೂರ್ವಾರ್ಧ ಉತ್ತರಾರ್ಧ ಇದೆ. ಇನ್ನು ತೋಡನ್ನು ದಾಟಬೇಕು ಅಂತ ಹೇಳಿದ್ನಲ್ಲ, ಈಚೆಗಿಂದ ದಾಟಬೇಕು ಅಂತ ಈಚೆಗೆ ನಿಂತದ್ದು ಪೂರ್ವಾರ್ಧ, ಆಚೆಗೆ ನಿಂತದ್ದು ಉತ್ತರಾರ್ಧ. ಪೂರ್ವಾರ್ಧದಲ್ಲಿ ಎಷ್ಟು ಗಟ್ಟಿಯಾಗಿ ಭೂಮಿಯನ್ನು ತುಳಿದು ಚಿಮ್ಮುತ್ತಾನೋ ಅಷ್ಟು ಮುಂದೆ ಹೋಗ್ತಾನೆ ಅವನು. ಈ ಭೂಮಿಯನ್ನು ಒತ್ತಿ ಚಿಮ್ಮಬೇಕಾದರೆ 4 ಫೀಟ್ ಹಾರುವಷ್ಟು ಬಲವದಕ್ಕಿಂತಲೂ ಹೆಚ್ಚು ಬಲ ಒತ್ತಿ ಚಿಮ್ಮದೇ ಇದ್ದರೆ ಆಚೆಗೆ ಹೋಗೋದಿಲ್ಲ. ಹಾಗಾಗಿ ಇದು ಪೂರ್ವಾರ್ಧದಿಂದ ಉತ್ತರಾರ್ಕಕ್ಕೆ ಹೋದರೆ ಅವರು ತಾರಕ ದಾಟ್ತಾನೆ. ಇಲ್ಲಿಯೂ ಕೂಡ ತಾರಕದಲ್ಲಿ 2 ವಿಧ, ಪೂರ್ವ ತಾರಕ ಉತ್ತರ ಭಾಗವನ್ನು ಅಮನಸ್ಕ ತಾರಕ, ಪೂರ್ವ ತಾರಕ ಅಮನಸ್ಕ ತಾರಕ ಅಂತ ಹೇಳ್ತಾರೆ. ಅಂದರೆ ಈ ದಾಟುವಿಕೆಯಲ್ಲಿ ಮೊದಲನೆಯ ಭಾಗ ಪೂರ್ವ, ಕೊನೆಯ ಭಾಗ ಅಮನಸ್ಕ. ಈ ನಮ್ಮ ನೇತ್ರ ತಾರಕಗಳಲ್ಲಿ, ಕಂಗಳಲ್ಲಿಯೂ ಕೂಡ ಸೂರ್ಯನ ಬಿಂಬವೂ ಇದೆ, ಚಂದ್ರನ ಬಿಂಬವೂ ಇದೆ.
ಈ ಇಲ್ಲಿರುವಂತಹ ಸೂರ್ಯ ಚಂದ್ರದ ಬಿಂಬಗಳ ಮೂಲಕ ಆ ಸೂರ್ಯ ಚಂದ್ರರ ಮಂಡಲ ದರ್ಶನ ನಮಗಾಗ್ತದೆ. ಸಮ್ಯಕ್ ದೃಷ್ಟಿಯಿಂದ ಇವೆಲ್ಲವನ್ನು ಸಮಾನವಾಗಿಟ್ಟುಕೊಂಡು ನಾವು ನೋಡುವುದರ ಮೂಲಕ ಸೂರ್ಯನ ದರ್ಶನವೂ ಆಗತ್ತೆ. ನಮ್ಮ ತಾರಕವೇ ಕಂಡೇ ಸರಿಯಾಗಿಲ್ಲದಿದ್ದರೆ, ಸೂರ್ಯನ ಚಂದ್ರನ ಅಂಶಗಳು ಇಲ್ಲದೇ ಇದ್ದರೆ ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ಯಾವುದು ನೋಡಲಿಕ್ಕಾಗ. ಜ್ಞಾನದ ಅಂಶ, ಜ್ಞಾನವನ್ನು ನೋಡುವ ಅಂಶ ಕಣ್ಣಲ್ಲಿರಬೇಕು, ಅದಿಲ್ಲದಿದ್ದರೆ ಆಗೋದಿಲ್ಲ. ಹಾಗಾಗಿ ಇದು ಅವೆಲ್ಲವನ್ನು ಸಂಯೋಜಿಸಿ ಆ ಸೂರ್ಯ ಚಂದ್ರನ ನೋಡುವಂತೆ ಮನಸ್ಸು, ಇಂದ್ರಿಯ, ಬುದ್ಧಿಗಳನ್ನೆಲ್ಲ ಸಂಯೋಜಿಸಿ ಆತ್ಮನ ಮೂಲಕ ನಿರಂತರ ಸಾಧನೆ ಮಾಡ್ತಾ ಮಾಡ್ತಾ ಧ್ಯಾನ ಮಾಡಿದರೆ ನಮಗೆ ಆ ಪರತತ್ವವನ್ನು ತಿಳಿಯುವುದಕ್ಕೆ ಸಾಧ್ಯ ಇದೆ. ಅಂತರ್ದೃಷ್ಟಿಯಿಂದ ಈ ಯೋಗಾಭ್ಯಾಸವನ್ನು ಮಾಡಿ ಮುಂದುವರಿಸಬೇಕು, ಆಗ ನಾವು ದಾಟೋದಕ್ಕೆ ಸಾಧ್ಯ ಇದೆ ಅಂತ. ಇನ್ನೊಂದು ರೀತಿ ಹೇಳಿದೆ, ತತ್ತಾರಕಂ ದ್ವಿವಿಧಂ ಮೂರ್ತಿ ತಾರಕಂ ಅಮೂರ್ತಿ ತಾರಕಂ ಚೇತಿ. ಈ ತಾರಕದಲ್ಲಿ ಎರಡು, ಪುನಃ ಎರಡು ವಿಧ ಹೇಳ್ತಾನೆ. ಒಂದು ಮೂರ್ತಿ ತಾರಕ, ಅಮೂರ್ತಿ ತಾರಕ. ಕಣ್ಣೆದುರಿಗೆ ಒಂದು ದೃಶ್ಯ, ಒಂದು ವಸ್ತು, ಅದರ ಮೂಲಕ ಧ್ಯಾನ ಮಾಡುವಂಥದ್ದು. ಉದಾಹರಣೆಗೆ ನಾನು ಧ್ಯಾನ ಮಾಡಲಿಕ್ಕೆ ಕುಳಿತುಕೊಳ್ತೀವಿ ನಾವು ಅಂತಾದರೆ, ಧ್ಯಾನ ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಒಂದು ವಸ್ತು ಬೇಕು. ಓಂಕಾರ ಬೇಕೋ, ದೀಪ ಬೇಕೋ, ಒಂದು ಮೂರ್ತಿ ಬೇಕೋ, ಅದನ್ನು ನಾನು ನೋಡಿ ನನ್ನ ಮನಸ್ಸನ್ನೆಲ್ಲ ಅಲ್ಲಿ ಕೇಂದ್ರೀಕರಿಸಿ ತನ್ಮೂಲಕ ಧ್ಯಾನದಲ್ಲಿ ತೊಡಗ್ತೇನೆ. ಇದು ಮೂರ್ತಿ ತಾರಕ. ಮೂರ್ತಿಯನ್ನು ನೋಡುವುದರ ಮೂಲಕ ನಮಗೆ ತಾರಕತ್ವಕ್ಕೆ ಹೋಗ್ತೀವಿ. ಹೀಗೆ ಸಾಧನೆ ಮಾಡಿ 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 ಆ ಮೂರ್ತಿಯನ್ನು ಬಿಟ್ಟು ಹೀಗೆ ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಉದಾಹರಣೆಗೆ ನೋಡಿ, ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ಮುಂದೆ ನಿಂತ್ಕೋತೀವಿ, ಕೈ ಮುಗಿತೀವಿ, ಬಿಂಬವನ್ನು ನೋಡ್ತೀವಿ. ಆ ನೋಡಿದ ಬಿಂಬವನ್ನು ನಮ್ಮ ಅಂತರಂಗದಲ್ಲಿ ತುಂಬಿಕೊಳ್ತೀವಿ. ಎರಡನೇ ಹಂತದಲ್ಲಿ ಕಣ್ಣು ಮುಚ್ಕೊಂಡು ನೋಡ್ತೀವಿ ನಾವು ಆ ಪರಬ್ರಹ್ಮನ ತತ್ವವನ್ನು, ಇಲ್ಲಿ ಅಂತರಂಗದಲ್ಲಿ ಇಟ್ಕೊಂಡು ಆ ಪರಬ್ರಹ್ಮವನ್ನು ನೆನಪಿಸ್ಕೊಳ್ತೀವಿ. ಆಗ ನಮಗೆ ಮೂರ್ತಿ ಇಲ್ಲ, ನಮ್ಮ ಕಲ್ಪನೆಯಲ್ಲಿ ಆ ಮೂರ್ತಿ ಮೂಡಿ ಬಂದುಬಿಡತ್ತೆ. ಹಾಗಾಗಿ ಯಾರೇ ನೋಡಿ ದೇವಸ್ಥಾನಕ್ಕೆ ಹೋದಾಗ ಮೊದಲು ಮೂರ್ತಿಯನ್ನು ನೋಡ್ತಾರೆ, ಆಮೇಲೆ ಕಣ್ಣು ಮುಚ್ಚುತ್ತೀವಿ. ಕಣ್ಣು ಮುಚ್ಕೊಂಡು ಏನು ನೋಡ್ತೀವಿ? ಯಾವಾಗಲೂ ಕಣ್ಣು ಮುಚ್ಚಿಕೊಂಡಾಗ ಯಾವುದು ಕಾಣುತ್ತೋ ಅದೇ ಸತ್ಯ, ಅದೇ ನಮ್ಮ ಅಂತರಂಗನು. ಕಣ್ಣೆದುರಿ ಕಾಣುವಂಥದ್ದಲ್ಲ. ಒಂದು ವಸ್ತು ಇದ್ದಾಗ ಅಥವಾ ನನ್ನ ಜೊತೆಗೆ ನಾಲ್ಕು ಜನ ಇದ್ದಾಗ ನಾನು ಧೈರ್ಯ ಮಾಡಬಹುದು, ನಾಲ್ಕು ಜನ ಇಲ್ಲದೇ ಇದ್ದಾಗಲೂ ನಾನು ಧೈರ್ಯ ಮಾಡೋದಿದೆಯಲ್ವ, ಅದೇ ನನ್ನ ನಿಜವಾದ ಧೈರ್ಯದ ಗೊಟ್ಟು. ಹಾಗೆ ಮೂರ್ತಿಯನ್ನು ನೋಡ್ತೀವಿ, ಮೂರ್ತಿಯನ್ನು ನಮ್ಮ ಅಂತರಂಗದಲ್ಲಿ ತುಂಬಿಕೊಳ್ತೀವಿ, ಈ ಆತ್ಮನ ಜೊತೆಗೆ ಆ ದೇವರನ್ನು, ಪರಮಾತ್ಮನ ಜೋಡಿಸ್ಕೊಳ್ತೀವಿ. ಇದಕ್ಕೆ ಅಮೂರ್ತಿ ತಾರಕ ಅಂತ ಹೆಸರು. ಹೀಗೆ ಮೂರ್ತಿ ತಾರಕ, ಅಮೂರ್ತಿ ತಾರಕ ಅಂತ. ಒಂದು ವಸ್ತುವನ್ನಿಟ್ಟು ನಾವು ತಾರಕಕ್ಕೆ ಹೋಗುವುದಕ್ಕಿಂತಲೂ ನಿರಾಕಾರವಾಗಿ ವಸ್ತುವನ್ನು ಬಿಟ್ಟು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಮೇಲೆಳೆದಿದೆಯಲ್ಲ, ಅತ್ಯಂತ ಶ್ರೇಷ್ಠವಾದ ತಾರಕ ಅಂತ ಹೇಳ್ತಾನೆ. ಅಂದರೆ ಇಂದ್ರಿಯಗಳ ಅಂತರ್ಗತ ಮೂರ್ತಿ ತಾರಕ, ಇಂದ್ರಿಯಗಳನ್ನು ಬಿಟ್ಟು ಯೋಚನೆ ಮಾಡೋದು ಅಮೂರ್ತಿ ತಾರಕ. ಈ ಒಂದು ಓಂಕಾರವನ್ನಿಟ್ಕೊಂಡು ಕಣ್ಣು ನೋಡಬೇಕು, ಅದು ಒಂದು ವಸ್ತು, ಅದರ ಮೂಲಕ ನಾವು ತಾರಕಕ್ಕೆ ಮೂರ್ತಿ ತಾರಕ, ಅದನ್ನು ಬಿಟ್ಟು ನಾವು ಯೋಚನೆ ಮಾಡಿದ್ರೆ ಅಮೂರ್ತಿ ತಾರಕ. ಭ್ರೂಮಧ್ಯದಲ್ಲಿ ತತ್ವವನ್ನಿಟ್ಕೊಂಡು ಧ್ಯಾನ ಮಾಡೋದು, ಸರಿಯಾಗಿ ವಿಮರ್ಶಿಸಿಕೊಂಡು ಪರತತ್ವವನ್ನು ಅಭ್ಯಾಸ ಮಾಡುವಂಥದ್ದು, ಸತ್ಯದರ್ಶನವನ್ನು ಕಾಣಲಿಕ್ಕೆ ಹೋಗೋದು, ಅಂತರ್ಮುಖಿಯಾಗಿ ಆ ಪರಬ್ರಹ್ಮನ ತತ್ವವನ್ನು ನಮ್ಮೊಳಗೇ ನಾವು ಕಂಡುಕೊಳ್ಳೋದು, ಇವೆಲ್ಲವೂ ಅಮೂರ್ತಿ ತಾರಕ. ಮೂರ್ತಿ ತಾರಕಕ್ಕಿಂತಲೂ ಅಮೂರ್ತಿ ತಾರಕ, ಮೂರ್ತಿ ಇಲ್ಲದೆ ನಾವು ಎತ್ತರಕ್ಕೆ ಇರುವುದಿದೆಯಲ್ವ, ಇದು ಅತ್ಯಂತ ಶ್ರೇಷ್ಠ. ಆ ರೀತಿ ಸಾಧನೆ ಮಾಡಿದೆ ಅದಕ್ಕೆ ಶುಕ್ಲ ತೇಜೋಮಯ ಬ್ರಹ್ಮ ಅಂತ ಕರೀತಾರಂತೆ. ನಮಗೆ ಕಣ್ಣು ಮುಚ್ಚಿಕೊಂಡು ಬ್ರಹ್ಮ ಸಾಕ್ಷಾತ್ಕಾರವಾಗಿ ನಮ್ಮ ಅಂತರಂಗವನ್ನು ಬೆಳಗುವಂಥದ್ದಿದ್ದರೆ ಆ ರೀತಿಯ ಸಾಧನೆಯಿಂದ ಸಿಗುವ ಬ್ರಹ್ಮ ತತ್ವ ಅದು ಶುಕ್ಲ ತೇಜೋಮಯ ಬ್ರಹ್ಮ, ಅದು ನಮ್ಮ ಅಂತರಂಗವನ್ನು ಬೆಳಗತ್ತೆ.
ಈ ರೂಪಗ್ರಹಣದಿಂದ ತಾತ್ಕಾಲಿಕವಾಗಿ ಸಿಗತ್ತೆ ವಿನಃ ಆ ರೂಪವನ್ನು ಬಿಟ್ಟು ನಮ್ಮೊಳಗೆ ಆ ರೂಪವನ್ನು ಕಲ್ಪಿಸಿಕೊಂಡು ಆ ರೂಪದಲ್ಲಿ ಬೆಳಕು ಕಾಣುವಾಗಿ ಇರಬೇಕು. ಅದು ಹೇಗೆ ಅಂತ ಹೇಳ್ತಾನೆ ಅವನು, ತಾರಕಾಭ್ಯಾಂ ದರ್ಶನ ದರ್ಶನಂ ಅತ್ರಾಪಿ ಉಭಯೈಕ್ಯ ದೃಷ್ಟ್ಯಾ ಮನೋಯುಕ್ತಂ ಧಾಯೇತ್ ಧ್ಯಾಯೇತ್ ತದಾ ತದೋಗಾಭಾವೇ ಇಂದ್ರಿಯ ಪ್ರವೃತ್ತೆ ಅನವಕಾಶ ತಸ್ಮಾತ್ ಅಂತರ್ದೃಷ್ಟ್ಯಾ ತಾರಕೈವ ಅನುಸಂಧೇಯ. ಅಂತರ್ದೃಷ್ಟಿಯಲ್ಲಿಯೇ ನಾವು ಪರತತ್ವವನ್ನು ತಿಳಿಯೋಕ್ಕೆ ಸಾಧ್ಯವಾಗಬೇಕು. ಈ ಒಳಮುಖವಾಗಿ ನಾವು ಪರತತ್ವವನ್ನು ತಿಳಿಯುವುದನ್ನು ಉನ್ಮನೀಭಾವ ಅಂತ ಹೇಳ್ತಾರೆ ಅಂತ ಹೇಳಿ. ಉನ್ಮನೀಭಾವ ಅಂತ ಹೇಳಿದಾಗ ನಾನು ಜಪದ ಬಗ್ಗೆ ಹೇಳಬೇಕಾದ ಹೇಳಿದೆ. ಜಪದಲ್ಲಿ ತುಂಬ ಬಗೆಯ ಜಪ ಇದೆ. ಅದರಲ್ಲಿ ನಮಗೆ ಗೊತ್ತಿಲ್ಲದೇ ಒಂದು ಜಪವನ್ನು ನಾವು ಸಹಜವಾಗಿ ಶ್ವಾಸೋಚ್ಛ್ವಾಸದ ಕ್ರಿಯೆಯಂತೆ ಒಂದು ನಾಮವನ್ನು ಉಚ್ಚಾರ ಮಾಡ್ತಾ ಇದ್ದರೆ ಈ ನಾನು ಜಪ ಮಾಡ್ತೀನಿ ಅಂತ ಗೊತ್ತಿಲ್ಲ, ಜಪ ಹೇಳ್ತೀನಿ ಆದರೂ ಕೂಡ ಸಹಜವಾಗಿ ಬಂದು ಇದೆಯಲ್ಲ, ಇದು ನಮ್ಮ ಯಾವ ಕಲ್ಪನೆಗೂ ಇಲ್ಲದೆ ಸಹಜವಾಗಿ ಆ ರೀತಿಯಾಗಿ ಪರಬ್ರಹ್ಮನನ್ನು ಕಾಣಬೇಕು. ಇದಕ್ಕೆ ಪೂರ್ವ ತಾರಕ ಯೋಗ ಅಂತ ಹೆಸರು. ಸಂಪೂರ್ಣವಾಗಿ ನಮ್ಮನ್ನು ಮೇಲೆತ್ತಿರಿಸೋದು. ನಾನು ಬ್ರಹ್ಮನನ್ನು ಧ್ಯಾನ ಮಾಡ್ತಾ ಇದ್ದೇನೆ, ಬ್ರಹ್ಮನ ಕಾಣ್ತೇನೆ, ಏನಿಲ್ಲ. ಸಹಜವಾಗಿ ನಮ್ಮ ನಡೆ ನುಡಿ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಕೂಡ ಶ್ವಾಸೋಚ್ಛ್ವಾಸದಷ್ಟೇ ಸಹಜವಾಗಿ ಬ್ರಹ್ಮನ ಕ್ರಿಯೆಯಲ್ಲಿ ತೊಡ್ಕೊಳ್ಳಿದ್ದಿದೆಯಲ್ವಾ, ಇದಕ್ಕೆ ತಾರಕ ಯೋಗ ಅಂತ ಹೆಸರು. ಇದು ತಾರಕದ ಪೂರ್ವ ಭಾಗ. ಉತ್ತರ ಭಾಗವನ್ನು ಅಮನಸ್ಕ ಯೋಗ ತದುತ್ತರಂ ಮೂರ್ತಿಂ ಅಮನಸ್ಕಮಿತಿ ಉಚ್ಯತೆ. ತಾರಕದಲ್ಲಿ ಪೂರ್ವ ಭಾಗ ಉತ್ತರ ಭಾರ ಅಮನಸ್ಕ ಭಾಗ ಅಂತೇಳಿದೆ. ಇದು ಈ ಉನ್ಮನಿ ಅನ್ನುವಂತಹ ಭಾವವೇ ಈ ಅಮನಸ್ಕ ಯೋಗ. ನಾವು ಮನಸ್ಸಿದ್ದು ಮಾಡುವಂಥದ್ದಲ್ಲ, ಮನಸ್ಸಿಟ್ಟು ಬ್ರಹ್ಮನನ್ನು ಧ್ಯಾನ ಮಾಡಿದೆ ನಮಗೆ ಗೊತ್ತಿಲ್ಲದೆ ಸಹಜವಾಗಿ ಈ ಬ್ರಹ್ಮತತ್ವದ ಸಾಧನೆಯಲ್ಲಿ ನಾವು ತೊಡ್ಕೊಬಿಡ್ತೀವಿ. ಇದಕ್ಕೆ ಅಮನಸ್ಕ ಯೋಗ, ಅಮನಸ್ಕ ತಾರಕ ಯೋಗ ಅಂತ ಹೆಸರು. ಅಂದರೆ ಅಂತರ್ಲಕ್ಷ್ಯ ಬಹಿರ್ಲಕ್ಷ್ಯ ಯಾವುದೂ ಇಲ್ಲದೆ ಸಾಧನೆ ಮಾಡೋದು. ಇದಕ್ಕೆ ಶಾಂಭವಿ ಮುದ್ರೆ ಅಂತ ಹೇಳ್ತಾರಂತೆ. ಶಾಂಭವಿ ಮುದ್ರೆಯಲ್ಲಿ ಆ ಪರಬ್ರಹ್ಮನನ್ನು ಕಾಣೋದು ಹೇಗೆ ಅಂತ ಕೇಳಿದರೆ, ನಾವು ಕಣ್ಣು ಮುಚ್ಚುತ್ತೀವಿ, ಕಣ್ಣು ಬಿಚ್ಚುತ್ತೀವಿ, ಕಣ್ಣು ಬಿಚ್ಚುತ್ತೀವಿ, ಕಣ್ಣು ಮುಚ್ಚುತ್ತೀವಿ. ಕಣ್ಣು ಮುಚ್ಚುವಿಕೆ ಬಿಚ್ಚುವಿಕೆ ಇಲ್ಲದೆ ತಟಸ್ಥವಾಗಿರೋದಿದೆಯಲ್ಲ, ಇದಕ್ಕೆ ಶಾಂಭವಿ ಮುದ್ರೆ ಅಂತ ಹೇಳ್ತಾನೆ. ಸತ್ಯಾಂ ಶಾಂಭವಿ ಮುದ್ರಾಭವತಿ ತನ್ಮುದ್ರಾ ಆರೂಢ ಜ್ಞಾನಿ ನಿವಾಸಾತ್ ಭೂಮಿ ಪವಿತ್ರಾಭವತಿ ತದೃಷ್ಟ್ವಾ ಸರ್ವಲೋಕಾಃ ಪವಿತ್ರಾಃ ಭವಂತಿ ತಾದೃಶ ಪರಮಯೋಗಿ ಪೂಜಾ ಯಸ್ಯ ಲಭ್ಯತೆ ಸೋಪಿ ಮುಕ್ತೋ ಭವತಿ. ಈ ರೀತಿ ಬಿಟ್ಟ ಕಣ್ಣು ಬಿಟ್ಟರೆ ಅದು ಮುಚ್ಚಿಕೊಂಡಿದ್ರೆ ಮುಚ್ಚಿಗೆ ಆ ಯಾವುದೂ ಸ್ಥಿತಿ ಇಲ್ಲದೆ ತದೇಕ ದೃಷ್ಟಿಯಲ್ಲಿ ಪರಮಂತನನ್ನು ಪರಮಾತ್ಮನನ್ನು ಧ್ಯಾನ ಮಾಡುವ ಸ್ಥಿತಿ ಇದೆಯಲ್ಲ, ಈ ಶಾಂಭವಿ ಯೋಗದಿಂದ ಸಾಧನೆ ಮಾಡಿದೆ. ಶಾಂಭವಿ ಮುದ್ರೆಯಿಂದ ಸಾಧನೆ ಮಾಡುವಂಥದ್ದನ್ನು ಕಲ್ತ್ಕೊಂಡ್ರೆ ಯಾವನು ಸಾಧನೆ ಮಾಡ್ತಾನೋ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಯೋಗಿಯಾದವನ ದೃಷ್ಟಿ ಈ ಶಾಂಭವಿ ದೃಷ್ಟಿ ಇರಬೇಕು, ಪರತತ್ವ. ಹೀಗೆ ಹೇಳ್ತಾ ಏವಂ ಲಕ್ಷಣ ಸಮನ್ವಯೋ ಗುರುಹು ಇತ್ಯಭಿಧೀಯತೆ. ಇಷ್ಟು ಹೇಳಿಕೊಂಡು ಇಷ್ಟು ಸಾಧನೆಯನ್ನು ಹೇಳಿಬಿಟ್ವಿ ನಾವು, ಉಪನಿಷತ್ತು ಹೇಳಿಬಿಟ್ಟಿದೆ. ಆದರೆ ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಪಥದ ಬಗ್ಗೆ ಉಪದೇಶಿಸುವುದಕ್ಕೆ, ಸಾಧನೆಯ ತಪ್ಪಿದಾಗ ಮಾರ್ಗದರ್ಶನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ. ಏವಂ ಲಕ್ಷಣ ಸಂಪನ್ನೋ ಗುರುಹೀತಿ ತದ್ಯಭಿಧೀಯತೆ. ಈ ರೀತಿ ಲಕ್ಷಣ ಸಂಪನ್ನನವನು ಯಾರಿದ್ದಾನೋ, ಈ ರೀತಿ ಸಾಧನೆ ಮಾಡಿದವನು ಯಾರಿದ್ದಾನೋ ಅವನೇ ಗುರು ಅಂತ ಅನ್ಸ್ಕೊಳ್ತಾನೆ. ಗುಶಬ್ದ ಸ್ತಂದಕಾರ ಸ್ಯಾತ್ ಋಷುಬ್ಧಸ್ತನ್ ನಿರೋಧಕ
ಅಂಧಕಾರ ನಿರೋಧಿತ್ವಾತ್ ಗುರುಹು ಇತ್ಯಭಿಧೀಯತೆ. ನಾವು ಗುರು 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 ಅಂತ ಹೇಳ್ತೀವಲ್ಲ, ಆ ಗು ಮತ್ತು ರು ಎರಡು ಅಕ್ಷರಗಳ ಅರ್ಥ ಹೇಳ್ತಾನೆ. ಗುಶಬ್ದ ಸ್ತಂಧಕಾರಸ್ಯ ಗು ಅಂತಂದರೆ ಗಹ್ವರ, ಕತ್ತಲೆ, ಅಜ್ಞಾನ, ಅವಿದ್ಯೆ, ಈ ಎಲ್ಲ ಅರ್ಥ ಗು ಶಬ್ದಕ್ಕೆ ಅರ್ಥ ಇದೆ. ಯಾವನು ಕತ್ತಲೆಯಿಂದ ಬೆಳಕಿಗೆ ಕೊಂಡು ಹೋಗ್ತಾನೋ, ಅವಿದ್ಯೆಯಿಂದ ವಿದ್ಯೆಯತ್ತ ಕೊಂಡು ಹಾಕ್ತಾನೋ, ಅಜ್ಞಾನದಿಂದ ಜ್ಞಾನದತ್ತ ಕೊಂಡು ಹೋಗ್ತಾನೋ, ಕತ್ತಲೆಯಿಂದ ಬೆಳಕಿನತ್ತ ಕೊಂಡು ಹೋಗ್ತಾನೋ, ಹೌದು ಅದು ರು ಶಬ್ದ ಹೇಳುತ್ತೆ. ಈ ಅಜ್ಞಾನವನ್ನು ಗು ಅನ್ನೋದು ಅಜ್ಞಾನ, ರು ಅಂತಂದರೆ ಅವೆಲ್ಲ ಕಳೆಯುವಂಥದ್ದು. ಅದೇ ಗುಶಬ್ದಸ್ತು ಅಂಧಕಾರ ಸ್ಯಾತ್, ಅಂಧಕಾರ ಋಷಬ್ದಸ್ತನ್ನಿರೋಧಕ, ಅಂಧಕಾರವನ್ನು, ಅಜ್ಞಾನವನ್ನು, ಅವಿದ್ಯೆಯನ್ನು, ಮೋಹವನ್ನು, ಇದನ್ನೆಲ್ಲ ತಡೆಯುವ ಅಕ್ಷರವೇರು. ಹಾಗಾಗಿ ಯಾರು ನಮ್ಮ ಅಂಧಕಾರವನ್ನು, ಅಜ್ಞಾನವನ್ನು ತಡಿತಾನೋ ಅವನು ಗುರು ಅಂತ ಹೇಳ್ಕೊಳ್ತಾರೆ. ಗುರುರೇವ ಪರಾಗತಿ, ಗುರುರೇವ ಪರಾವಿದ್ಯಾ, ಗುರುರೇವ ಪರಾಯಣಂ. ಈ ಸಾಧನೆಗೆ ಗುರುವೇ ಪರಮಶ್ರೇಷ್ಠ ಗತಿ, ಗುರುವೇ ನಮಗೆ ಪರಾವಿದ್ಯೆ ಆಗ್ತಾನೆ, ಗುರುವೇ ನಾವು ಪುನಃ ಪುನಃ ಮಾರ್ಗದರ್ಶನ ಪಡೆಯಬೇಕಾದ ವ್ಯಕ್ತಿಯಾಗಿರ್ತಾನೆ. ಗುರುರೇವ ಪರಾಕಾಷ್ಠ, ಗುರುವೇ ಸರ್ವಶ್ರೇಷ್ಠ, ಗುರುವೇ ಅತ್ಯಂತ ಶ್ರೇಷ್ಠವಾದ ಸಂಪತ್ತು. ಸಾಧನೆಗೆ ಈ ರೀತಿ ಸಾಧನೆಯ ಮೂಲಕ ಸಿದ್ಧಿಯನ್ನು ಪಡೆದ ಗುರುವೇ ಬೇಕಾಗ್ತಾನೆ. ಅವನು ಸಂಸಾರಂ ಮೋಚನಂ ಭವತಿ, ಅಂತಹ ಗುರುವಿನ ಸಂಸ್ಕಾರವನ್ನು ಪಡೆದವನು ಸಂಸಾರದಿಂದ ಮೋಚನಾಗ್ತಾನೆ, ಅದ್ವೈತ ಭಾವ ಮರಿತಾನೆ, ತಾರಕತ್ವಕ್ಕೆ ಏರ್ತಾನೆ. ಪಾಪಂ ತತ್ಕ್ಷಣಾದೇವ ನಶ್ಯತಿ, ಸರ್ವಾನ್ ಕಾಮಾನ್ ಅವಾಪ್ನೋತಿ, ಸರ್ವ ಪುರುಷಾರ್ಥ ಸಿದ್ಧಿರ್ಭವತಿ, ಯ ಏವಂ ವೇದೇತ್ಯುಪನಿಷತ್. ಇಲ್ಲಿಗೆ ಉಪನಿಷತ್ ಅವನ ಇಷ್ಟಾರ್ಥವನ್ನು ಇಡೀ ಉಪನಿಷತ್ತು ದ್ವಂದ್ವಭಾವ ಇದ್ದರೆ ತಾರಕತ್ವಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದ್ವಯರಾಗಬೇಕು, ಎಲ್ಲೂ ಕೊರಡ ಎರಡನ್ನು ಯೋಚಿಸಬಾರ್ದು, ಒಂದನ್ನು ಯೋಚಿಸಬೇಕು. ಅದಕ್ಕೆ ನಾವು ಸಾಧನೆ ಮಾಡಬೇಕಾದ್ರೆ ಅಂತರ್ಲಕ್ಷ್ಯ ಮೊದಲು, ಬಹಿರ್ಲಕ್ಷ್ಯ ಆಮೇಲೆ, ಆಮೇಲೆ ಮಧ್ಯಮ ಲಕ್ಷ್ಯದ ಮೂಲಕ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಸಾಧನೆಯನ್ನು ಮಾಡ್ತಾ ಹೋಗಬೇಕಾದ್ರೆ ನಮಗೆ ಈ ತಾರಕ ಏನಿದೆ ಅದರ ಪೂರ್ವಭಾಗವನ್ನು ಬಿಟ್ಟು ಉತ್ತರಾರ್ಧದ ಬಗ್ಗೆ ನಮ್ಮ ಗಮನ ಹೋಗ್ತಾ ಹೋಗಬೇಕು. ಈ ರೀತಿಯಾಗಿ ಸಾಧನೆ ಮಾಡುವುದರಿಂದ ಆ ಸೂರ್ಯಮಂಡಲವನ್ನು ಭೇದಿಸಿ ನಾವು ನಿಲ್ಲಕ್ಕೆ ಸಾಧ್ಯ ಆಗತ್ತೆ, ಅಲ್ಲಿಯೇ ಲೀನ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಈ ರೀತಿ ಸಾಧನೆಯ ಅನುಭವವನ್ನು ಹೇಳಿಕೊಡುವಂತಹ ಒಬ್ಬ ಶ್ರೇಷ್ಠ ಗುರುವನ್ನು ಆಶ್ರಯಿಸಬೇಕು. ಅದರ ಮೂಲಕ ನಮಗೆ ಅದ್ವೈತ ತತ್ವ ಗೊತ್ತಾಗುತ್ತೆ. ಅದರ ಮೂಲಕ ನಾವು ಬದುಕಿನಲ್ಲಿ ಕಾಣಬೇಕಾದಂತಹ ಪರತತ್ವವೇ ನಾವಾಗೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಈ ಉಪನಿಷತ್ತಿಲ್ಲಿ ಮುಕ್ತಾಯವಾಗತ್ತೆ. ಇದು ಸಾಧಕರಿಗೆ ಬೇಕಾ, ಮೊದಲೇ ಹೇಳುವಾಗೆ ಸಾಧಕರು ಅಂದರೆ ಸನ್ಯಾಸರು, ಎಲ್ಲವನ್ನು ಬಿಟ್ಟು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ. ಸನ್ಯಾಸಗಳು ಯೋಗಿಗಳು ಅಂತಂದರೆ ಸಂಸಾರವನ್ನು, ಮನೆಯನ್ನು, ಎಲ್ಲವನ್ನು ಬಿಟ್ಟು ನಿಲ್ಲಬೇಕಾಗಿಲ್ಲ, ಜೀವನದಲ್ಲಿಯೇ ಇದ್ದುಕೊಂಡು, ಸಂಸಾರದಲ್ಲಿಯೇ ಇದ್ದುಕೊಂಡು ಇದನ್ನೆಲ್ಲವನ್ನು ದಾಟಿ ಪರತತ್ವವನ್ನು ಪಡೆಯುವುದಕ್ಕೂ ಸಾಧ್ಯ ಇದೆ. ಈ ರೀತಿ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳ್ತಾ ಈ ಉಪನಿಷತ್ತು ಮುಗಿಯುತ್ತೆ. ಈ ಉಪನಿಷತ್ತಿನ ಇನ್ನೂ ಅಂತರಾರ್ಥ ತುಂಬ ಇದೆ, ಅದನ್ನು ಸ್ವಾಮೀಜಿಯವರು ನಮ್ಮೆದುರಿಗೆ ಪ್ರಸ್ತುತಪಡಿಸ್ತಾರೆ. ಅದರ ಜೊತೆಗೆ ಇನ್ನು ಮುಂದಿನೊಂದು ಮೂರ್ತಿ ರಹಸ್ಯ ತಾರಕೋಪನಿಷತ್ತು. ಮೂರ್ತಿ, ಪ್ರತಿಯೊಂದು ಮೂರ್ತಿಯಲ್ಲೂ ಒಂದು ರಹಸ್ಯ ಇರುತ್ತೆ, ಆ ರಹಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಆರಾಧನೆಯಲ್ಲಿ ತೊಡಗಿದೆ, ಅರ್ಥ ಮಾಡಿಕೊಂಡು ನಮ್ಮ ಪ್ರವೃತ್ತಿ ಏನು ಕೂಡ ಅದರಲ್ಲಿಯೂ ಕೂಡ ನಾವು ತಾರಕತ್ವವನ್ನು ಪಡಿಬೋದು ಅಂತ ಮುಂದಿನ ಉಪನಿಷತ್ತು ಹೇಳುತ್ತೆ. ಈ ಉಪನಿಷತ್ತು ನಾನು ಓದಿದೆ, ನನಗೆ ಸ್ವಲ್ಪ ಕ್ಲಿಷ್ಟ ಅನಿಸಿತು. ಸ್ವಾಮೀಜಿಯವರು ಕೂಡ ಈ ಉಪನಿಷತ್ತಿನ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳ್ತಾ ಮಾಡಿ ನಮಗೆ ಜ್ಞಾನದ ಬೆಳಕನ್ನು ತೋರಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಹಿಂದೆಯಲ್ಲಿ ಮೂರ್ತ ಅಮೂರ್ತ ಅಂತ ಹೇಳುವ ಇದನ್ನು ಏನು ಹೇಳಿದರು, ಅದೇ ದ್ವಿವಿಧ ತಾರಕಂ ತತ್ತಾರಕಂ ದ್ವಿವಿಧಂ ಪೂರ್ವಾರ್ಧಂ ತಾರಕಮುತ್ತರಾರ್ಧ ಮನಸ್ಕಂ ಚೇತಿ ತದೇಶ ಶ್ಲೋಕೋ ಭವತಿ ತದ್ಯೋಗಂಚ ವಿಧಾ ವಿದ್ಯೆ ಪೂರ್ವೋತ್ತರ ವಿಧಾನತಃ ಪೂರ್ವಂತ ತಾರಕಂ ವಿದ್ಯಾತ್ ಅಮನಸ್ಕಂ ತದುತ್ತರಮಿತಿ
ತಾರಕ ಯೋಗ ಸಿದ್ಧಿ ತಾರಕ ಯೋಗ ಸೋಭಸ್ತರೀಕ ದಶೈರೇಕ ಬಲತ್ವಂ ಅಕ್ಷಂತಸ್ಥಾರಯೋ ಚಂದ್ರ ಸೂರ್ಯ ಪ್ರತಿಫಲನಂ ಭವತಿ ಅಂತ. ನಮಗೆ ಮೂರ್ತಿ ಅಂದಾಗ ತಕ್ಷಣ ಹೊಳೆಯೋದು ಯಾವುದೋ ದೇವತಾ ವಿಗ್ರಹ, ಅಷ್ಟು ಬಿಟ್ಟರೆ ಮತ್ತೆಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಮಗೆ ಅದರ ಸ್ಪಷ್ಟತೆ ಸಿಕ್ಕುವುದಿಲ್ಲ. ಅದನ್ನು ಸ್ವಲ್ಪ ಬಿಟ್ಟರೆ ಆಗ ನಮ್ಗೆ ಊಹಿಸೋಕೆ ಸಾಧ್ಯ ಆಗುತ್ತೆ. ಆದರೆ ಊಹಿಸೋದಿಲ್ಲ. ಮೂರ್ತಿ ಅಂದ ತಕ್ಷಣ ದೇವ್ರ ಮೂರ್ತಿ, ಅಷ್ಟು ಬಿಟ್ಟರೆ ಮತ್ತೆ ಮೂರ್ತಿ ಅನ್ನೋ ಪ್ರಶ್ನೆ ಇಲ್ಲ. ಆದರೆ ಯಾವುದು ಮೂರ್ತಿ ಅಲ್ಲ, ಎಲ್ಲವೂ ಮೂರ್ತಿಯೇ. ಪ್ರಕೃತಿಯಲ್ಲಿರೋ ಪ್ರತಿಯೊಂದು ಜಡ ವಸ್ತುಗಳು ಮೂರ್ತಿಯೇ. ಹಾಗೆ ಪ್ರಕೃತಿಯಿಂದ ಎಲ್ಲ ಜೀವಿಗಳು ಮೂರ್ತಿಯೇ. ಪ್ರಕೃತಿಯಲ್ಲಿ ಎಲ್ಲ ಮನುಷ್ಯನೂ ಮೂರ್ತಿಯೇ ಅಲ್ವಾ? ನಾನು ಅದಕ್ಕೆ ಭಾಸ್ಕರ ಭಟ್ಟರು ಸ್ವಲ್ಪ ಹಿಂಟ್ ಕೊಟ್ಟೆ ಫಸ್ಟಿಗೆ, ನರಸಿಂಹಮೂರ್ತಿ ಆಗೋದ್ರೆ ನಮಗೆ ವಿಷ್ಣುಮೂರ್ತಿ ಆಗೋದಿಲ್ಲ, ಶ್ರೀನಿವಾಸ ಮೂರ್ತಿ ಆಗೋದಿಲ್ಲ ಅಂತ. ಅಂದರೆ ಎಲ್ಲ ಜೀವಿಗಳು ಮೂರ್ತ ಸ್ವರೂಪೇ. ನಿಮಗೆ ಪೂಜೆಗೆ ಆಗಮಕ್ಕೆ ಸಂಬಂಧಿಸಿ ಪೂಜೆಗೆ ಬೇಕಾದ ದೇವತಾ ಮೂರ್ತಿ ಅದು ಬೇರೆ, ಅದು ಆಗಮಕ್ಕೆ ಸಂಬಂಧಪಟ್ಟದು. ಆಧ್ಯಾತ್ಮದಲ್ಲಿ ಎಲ್ಲ ಮೂರ್ತಿಯೇ. ಆಧ್ಯಾತ್ಮದ ಮೂರ್ತಿ ಪೂಜೆ ಪ್ರಶ್ನೆ ಬರುವುದೇ ಇಲ್ಲ, ಎಲ್ಲ ಮೂರ್ತಿಯೇ. ಹಾಗಿದ್ದಾಗ ಇಲ್ಲಿ ಅಲ್ಲಿ ಹಿಂದೆ ಹೇಳಿದಂಥ ಮೂರ್ತ ಅಮೂರ್ತಗಳು ಅಂದರೆ ಪ್ರಕಟ ಪ್ರಕಟವಿಲ್ಲದ್ದು ಅನ್ನೋದು ಮಾತ್ರ ಅಲ್ಲ ಅರ್ಥ. ಮೂರ್ತಿಯ ಸ್ವರೂಪ ಇಲ್ಲ, ಪ್ರಕಟವಾದಂಥ ಒಂದು ರೂಪ, ಅಪ್ರಕಟಿತ ರೂಪ, ಕಣ್ಣಿಗೆ ಕಾಣುವುದು ಕಾಣದೇ ಇರೋದು ಅಂತ. ಆದರೆ ಇಲ್ಲಿ ಒಂದು ಅದ್ಭುತವಾದ ವಿದ್ಯೆಯನ್ನು ಸಂಯೋಜಿಸಿ ಈ ಭೌತಿಕ ಚಕ್ಷುವಿಗೆ ಕಾಣಲಿಕ್ಕಾಗುವುದು ಹೇಗೆ ಅಂತ ಹೇಳ್ತದೆ. ಇಲ್ಲಿಯವರೇ ಭೌತಿಕ ಚಕ್ಷುವಿಗೆ ಕಾಣದ ಸತ್ಯವನ್ನು ಹೇಳ್ಕೊಂಡು ಹೋಗಿದೆ. ಈ ಉಪನಿಷತ್ತು ಭೌತಿಕ ಚಕ್ಷುವಿನಲ್ಲೇ ನೀವು ಅದನ್ನು ಸಾಧಿಸಿಕೊಳ್ಳಬಹುದು ಅಂತ ಹೇಳುತ್ತೆ. ಅದು ಎರಡು ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಬರ್ತದೆ, ಕಣ್ಣಿಗೆ ಕಾಣಿಸ್ತದೆ. ಆ ವಿಶೇಷವನ್ನು ಅರ್ಥ ಮಾಡಿಕೊಳ್ಳಿ ಅಂಥೇಳಿ ಎರಡು ಒಟ್ಟು ಒಂದು ಉಪನಿಷತ್ತದೆ. ಹಾಗಾಗಿ ಎರಡನ್ನೂ ಇವತ್ತು ಒಟ್ಟು ಮಾಡಿ ಹೇಳಬೇಕು, ಪ್ರತ್ಯೇಕವಾಗಿ ಹೇಳಿದಾಗ ಸಾಧ್ಯವಿಲ್ಲ. ಅದಕ್ಕೆ ಉದಾಹರಣೆಯಾಗಿ ವೇದದಲ್ಲಿ ಸಿದ್ಧವಾದಂಥ ಜ್ಯೋತಿರ್ಲಿಂಗ ಸ್ವರೂಪವನ್ನು ಪ್ರತ್ಯೇಕ ರೂಪತ್ವೇನ ಸ್ನಾಧ್ಯ ವಿಕಲ್ಪಿತ ಗರ್ಭಾಸಾ ಸಂಸಾರ ತಾರಕ ದತ್ತತ್ತಾರಕಂ ಪ್ರತ್ಯಗಾತ್ಮೇತ್ಯರ್ಥ ಅಂತ ಹೇಳಿದರು. ಜ್ಯೋತಿರ್ಲಿಂಗ ಅಂದರೂ ಅದು ಕೂಡ ವಿಶಿಷ್ಟವಾದ ಒಂದು ಪ್ರಕಾಶವನ್ನು ಹೊಂದಿದಂಥ ಒಂದು ತಾಂತ್ರಿಕ ಸಿದ್ಧಿಯ ಒಂದು ಲಿಂಗ ಸ್ವರೂಪ. ಅದು ತಾಂತ್ರಿಕ ಸಿದ್ಧಿ, ಹಾಗಾಗಿ ಆ ಲಿಂಗ ಸ್ವರೂಪದ ಕಲ್ಪನೆ ಇಲ್ಲ. ಆದರೆ ಮೂಲ ತತ್ವ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಅದು ನಿಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಅದನ್ನು ನಮ್ಮಲ್ಲಿ ಅದನ್ನು ಸೇರಿಸ್ಕೊಳ್ಳಿಕ್ಕಾಗತ್ತೆ, ಆ ಜ್ಯೋತಿರ್ಲಿಂಗ ಸ್ವರೂಪ. ಅದನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳೋದಕ್ಕೆ ಆ ತಾಂತ್ರಿಕ ಸ್ವರೂಪ ಜ್ಯೋತಿರ್ಲಿಂಗದ ಪರಿಚಯ ನಿಮಗೆ ಬೇಕು, ಇಲ್ಲದಿರಾಗೋದಿಲ್ಲ. ಕೆಲವೊಂದು ವಿಶಿಷ್ಟ ಮಂತ್ರಗಳ ಸಾಧನೆಯಿಂದ ವಸ್ತುವಿಗೆ ರೂಪವನ್ನು ಕೊಡ್ತಾ ಬರುವಂಥದ್ದು, ಆಗ ಅದು ಲಿಂಗಾಕಾರವನ್ನು ಹೊಂದುತ್ತೆ. ರೂಪ ಅಂದರೆ ಲಿಂಗಾಕಾರ ಅನ್ನೋದೇ ಮುಂಚೆ ಇದ್ದದ್ದು, ನಂತರ ಅದಕ್ಕೆ ಪ್ರತಿಮಾ ಸ್ವರೂಪ ಬಂದದ್ದು. ಮೂರ್ತಿ ಅಂತ ಹೇಳಿದರೆ ಅದಕ್ಕೆ ಕೈ ಕಾಲು ಎಲ್ಲ ಇರಬೇಕಂತಿಲ್ಲ, ಯಾವ ರೀತಿ ಇದ್ದರೂ ಮೂರ್ತಿಯೇ. ಇಲ್ಲಂತೂ ನಿಮಗೆ ತುಂಬ ಅನುಭವ ಇದೆ ಅದರ ಬಗ್ಗೆ. ಒಂದು ಮುರ ಕಲ್ಲಿನ ಕಲ್ಲಿಟ್ಟರು ಅದು ಮೂರ್ತಿಯೇ, ಅದಕ್ಕೆ ಪೂಜೆ ಮಾಡ್ತೀರಿ ಇಲ್ವಾ? ಹಾಗೆ ಆ ರೀತಿಯಲ್ಲಿ ಲಿಂಗಾಕಾರದಲ್ಲಿ ನಿಮ್ಮಲ್ಲೇ ನೀವು ಅದನ್ನು ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿಕೊಳ್ಳುವುದು ಹೇಗೆ ಅನ್ನೋದು ಮೊದಲನೇ ಭಾಗ. ಎರಡು ಕಣ್ಣಿದೆ, ಎರಡು ಕಿವಿ ಇದೆ, ಎರಡು ಮೂಗಿದೆ, ಎರಡು ಬಾ ಇದೆ, ಎಲ್ಲ ಎಲ್ಲ ಬೇರೆ ಬೇರೆ ಪ್ರಕ್ರಿಯೆಗಳಿಗಾಗಿ ಎಲ್ಲೆರಡೂ ಕೆಲಸ ಮಾಡುತ್ತದೆ. ಈಗ ಬಾಯಿ ಒಂದೇ ಅಂತ ನೀವು ಅಲ್ಲ, ಎರಡಿದೆ, ಗೊತ್ತಾಯ್ತಲ್ಲ? ಅದು ಹೇಗೆ ಅಂತ ಮತ್ತೆ ಮುಂದೆ ಹೇಳ್ತೇನೆ. ಬಾಯಿ ಎರಡು ಕೆಲಸ ಮಾಡುತ್ತೆ, ಒಂದು ಕೆಲಸ ಅಲ್ಲ. ಹಾಗಾಗಿ ಎರಡು ಅದು, ಹಾಗೆ ಎಲ್ಲ ಅಂಗಗಳು ಎರಡು ಕೆಲಸ ಮಾಡ್ತವೆ. ಅದು ಇಲ್ಲಿವರೆಗೆ ನಿಮಗೆ ಪರಿಚಯ ಆಗಿಲ್ಲ. ಬಲಗಣ್ಣು ಎಡಗಣ್ಣು, ವ್ಯಾವಹಾರಿಕ ಪ್ರಪಂಚ ನೋಡೋದಕ್ಕೆ ಒಂದನ್ನೇ ಗುರುಸು, ಎರಡು ಗುರ್ಸೋಕೆ ಆಗೋದಿಲ್ಲ ಅದಕ್ಕೆ. ಆದರೆ ಕೆಲಸ ಎರಡು ಮಾಡ ಬರೋದು. ಆ ಎರಡು ಕೆಲಸ ಮಾಡತಕ್ಕಂಥ ಕಣ್ಣು ಒಂದರ ಪರಿಚಯ ಮಾಡಿಕೊಳ್ಳುವ, ಉಳಿದ ಎಲ್ಲ ಅಂಗಗಳು ಹಾಗೆ ಎರಡು ರೀತಿಯಲ್ಲಿ ಮಾಡ್ತವೆ. ಆದರೆ ಎರಡು ರೀತಿಯಲ್ಲಿ ಮಾಡಿದ್ರೆ ಪರಿಣಾಮವಾದ ಒಂದನ್ನು ಸಾಧಿಸಿಕೊಳ್ಬೇಕು ಅಂತ ಇರೋದು. ಅದ್ವಯ ತಾರಕಂದಷ್ಟು ಎರಡನ್ನು ಎರಡು ಕೆಲಸ ಮಾಡತಕ್ಕಂಥ ಆ ಕಾರ್ಯವತ್ತ ಪರಿಣಾಮ ಏನಿದೆ, ಫಲ ಏನಿದೆ, ಅದನ್ನು ಏಕೀಭವಿಸಿದರೆ ಒಂದು ಮಾಡಿದರೆ ಅದೇ ಜ್ಯೋತಿರ್ಲಿಂಗ ಅನ್ನೋದು ಅದರ ಅರ್ಥ.
ತಾಂತ್ರಿಕ ಸಾಧನೆಗಳಲ್ಲಿ ಅದನ್ನು ಜ್ಯೋತಿರ್ಲಿಂಗವನ್ನು ಉತ್ಪಾದನೆ ಮಾಡೋದಕ್ಕೆ ಮೂಲದ್ರವ್ಯ ಮಧು ಜೇನು, ಜೇನನ್ನು ಆಧರಿಸಿಕೊಂಡು ಉಪಾಸನೆ ಮಾಡ್ತಾ ಜೇನನ್ನು ಅದರ ಮಧುತ್ವವನ್ನು ನೋಡಿ, ಜೇನಲ್ಲಿರುವಂಥದ್ದು ಸಿಹಿ ಮತ್ತು ರಸ ಎರಡು, ಒಂದು ರಸಭಾವ ಇದೆ ಒಂದು ಸಿಹಿ ಇದೆ ಅಲ್ವ, ಆ ಎರಡನ್ನು ಒಂದು ಮಾಡು, ಒಂದು ಮಾಡಿದಾಗ ಲಿಂಗವಾಯ್ತದೆ. ಆಗ ಆ ಲಿಂಗ ನೀವು ನಕ್ಕಿ ಸಿಹಿ ಇರೋದಿಲ್ಲ, ಅಲ್ಲಿ ರಸವು ನಾಶವಾಗಿರುತ್ತೆ, ಮಧುವು ನಾಶವಾಗಿರುತ್ತೆ, ಶಿಲೆಯಾಗಿ ಬದಲಾವಣೆ ಆಗುತ್ತದೆ. ಅದು ಜ್ಯೋತಿರ್ಲಿಂಗ ನಿಮ್ಮ ಬನವಾಸಿಯಲ್ಲಿ ಇದೆ ಮಧುಕೇಶ್ವರ ಅಂದರೆ ಅದು ಅದೇ ರೀತಿಯಲ್ಲಿ ಇದು ಮಾಡಿದ್ದು. ಅದು ಪಾಶುಪತ ಸೂತ್ರದಂತೆ ಅದನ್ನು ಸಿದ್ಧ ಮಾಡೋ ವಿಧಾನಗಳಲ್ಲಿ ಹೇಳ್ತದೆ. ಹಾಗೆ ಅಲ್ಲಿ ಎರಡನ್ನು ನಾಶ ಮಾಡಿದಾಗ ಒಂದಾಗಿ ಉದ್ಭವ ಆಗುವುದೇ ಜ್ಯೋತಿರ್ಲಿಂಗ, ಅದೇ ಅದ್ವಯ, ಇನ್ನಿಲ್ಲ ಮತ್ತೊಂದು ಎರಡಿಲ್ಲ, ಎರಡನ್ನು ಬೇರೆ ಮಾಡಿ ಒಂದು ಮಾಡೋದು ಅಂತ ಅರ್ಥ. ಎರಡನ್ನೂ ಬಿಟ್ಟು ಒಂದಾಗಿ ಪರಿವರ್ತನೆ ಮಾಡೋದಕ್ಕೆ ಅದ್ವಯ ಅಂತರ್ಥ. ಪ್ರತಿಯೊಂದು ಜೀವಿಯ ಕಣ್ಣಿನಲ್ಲೂ ಎರಡು ಕಣ್ಣಿದೆ ಅಂತಾದರೆ ಅದಕ್ಕೆ ವಿಶಿಷ್ಟವಾದ ಶಕ್ತಿ ಇದೆ. ಆ ವಿಶಿಷ್ಟ ಶಕ್ತಿಯಿಂದ ಅದು ಏನಕ್ಕೇನನ್ನೂ ಸಾಧಿಸಿಕೊಳ್ಳಬಹುದು ಕಣ್ಣಿನಿಂದ, ಇಲ್ಲಂತಲ್ಲ, ಏನಕ್ಕೇನೂ ಸಾಧನೆಯನ್ನು ತಂತ್ರ ಮಾರ್ಗ ಮಾತ್ರ ಹೇಳುತ್ತೆ, ಉಪನಿಷತ್ ಭಾಗ ಹೇಳುವುದಿಲ್ಲ. ಉಪನಿಷತ್ ಭಾಗ ಹೇಳೋದು ಬ್ರಹ್ಮ ಸಾಧನೆಗೆ ಇದನ್ನು ಬಳಸಿಕೊಳ್ಳಿ ಅಂತ. ಮತ್ತೆ ಕಣ್ಣಿಂದ ಏನೇನು ಮಾಡ್ಬೋದು ಅದು ಬೇರೆ, ಅದನ್ನು ಉಪನಿಷತ್ತು ಹೇಳೋಕೆ ಹೋಗೋದಿಲ್ಲ. ನಿಮಗೆ ಕಣ್ಣು ಅಂದರೆ ಮೇಲಿಂದ ಮುಚ್ಚುವ ರೆಪ್ಪೆ, ಅದರಿಂದ ಒಳಭಾಗದಲ್ಲಿರ್ತಕ್ಕಂಥ ಬಿಳಿಯಾದ ಪಾಪೆಯ ಭಾಗ, ಅದು ನಿರಂತರ ಚಲನಶೀಲ. ಆ ಮಧ್ಯದ ಕಪ್ಪು ಪಾಪೆಯು ತಿರುಗುವುದಿಲ್ಲ, ಬಿಳಿ ತಿರುಗುವುದರಿಂದ ಅದು ತಿರುಗಿದಂತೆ ನಿಮಗೆ ಕಾಣ್ತದೆ. ಅಷ್ಟು ಬಿಟ್ಟರೆ ಬಿಳಿ ಪಾಪೆ ಮಾತ್ರ ನಿರಂತರ ಚಲನಶೀಲ, ಸದಾ ತಿರುಗ್ತಾ ಇರ್ತದೆ. ಆ ಚಲನಶೀಲವಾದಂತಹ ಪ್ರಪಂಚದಲ್ಲಿ ಅದು ಚಲನೆ ಮಾತ್ರ, ಅದಕ್ಕೆ ಬೇರೆ ಯಾವುದು ಗುರುತಿಸುವ ಶಕ್ತಿ ಇಲ್ಲ. ಆದರೆ ಮಧ್ಯದ ಆ ಕಪ್ಪು ಭಾಗ ಇದೆಯಲ್ಲ, ಅದು ಗುರುತಿಸುತ್ತೆ. ಮತ್ತು ಅದರ ಮಧ್ಯದಲ್ಲಿ ಮತ್ತೊಂದು ಬಿಂದು ಇದೆ, ಅದು ಚಿತ್ರಣವನ್ನು ತೆಗೆಯುತ್ತೆ, ಅದು ಮೂರ್ತ. ಆ ಹೊರಗಿನ ಮತ್ತು ವಿಶಾಲ ಕಪ್ಪು ಭಾಗ ಇದ್ರೆ ಅದು ಅಮೂರ್ತ. ಆದರೆ ಅವು ಎರಡೂ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವು ಕೆಲಸ ಮಾಡಬೇಕಾದ್ರೆ ಹಿಂದೆ ಮತ್ತೊಂದಿದೆ, ಪಟಲ ಅಂಥೇಳಿ, ಅದನ್ನು ಮಸೂರ ಅಂತ ಹೇಳ್ತಾರೆ ಪಟಲ. ಆ ಪಟಲ ಚಿತ್ರವಟವನ್ನು ಕೊಡುತ್ತೆ. ಹಾಗಾಗಿ ಆ ಮೂರನೆಯ ಪಟಲ ಅಂತ ಹೇಳುವುದೇ ಶಕ್ತಿಯುತ. ಈ ಮುಂದಿರತಕ್ಕಂಥ ಎರಡೂ ಅಲ್ಲ, ಎರಡೂ ಗುರುತಿಸಬಲ್ಲದೆ ಬಿಟ್ಟರೆ ಅದಕ್ಕೆ ಚಿತ್ರಣ ಕೊಡುವ ಶಕ್ತಿ ಇಲ್ಲ. ಚಿತ್ರಣ ಕೊಡಬೇಕಾದ್ರೆ ಹಿಂದಿನ ಪಟಲಕ್ಕೆ ಹೋಗಬೇಕು, ಮಸೂರಕ್ಕೆ. ಮಸೂರದಲ್ಲಿ ಚಿತ್ರಣ ಉಂಟಾಗ್ತದೆ. ಅಲ್ಲಿ ಆ ಮಧ್ಯದ ಏನು ನೀವು ರೆಟಿನಾ ಅಂತ ಹೇಳ್ತೀರಿ, ಅದನ್ನು ಅಕ್ಷ ಅಂತ ಹೇಳುತ್ತೆ ಯಾವುದು ಉಪನಿಷತ್ ಭಾಗ. ಆ ಅಕ್ಷವು ವಸ್ತುವನ್ನು ಗುರುತಿಸಬೇಕಾಗಿ ದೊಡ್ಡದು ಸಣ್ಣದು ದೊಡ್ಡ ಸಣ್ಣದು ಎಲ್ಲ ಆಗ್ತಾ ಇರ್ತದೆ ನಿರಂತರ. ಆ ಸಣ್ಣದಾಯ್ತಂತೇಳಿ ಅದು ಒಳಗಿನ ಜಾಗ ಖಾಲಿ ಆಗೋದಿಲ್ಲ, ಆ ಹೊರಗಿನ ಮೊಸರು ಹತ್ತಿರ ಬರ್ತದೆ, ಹೊರಗಿನ ಪಾಪೆ ಹತ್ತಿರ ಬರ್ತಾ ಬರುತ್ತೆ, ಸಣ್ಣದಾಗುತ್ತೆ, ಅದೇ ದೊಡ್ಡದಾಗತ್ತೆ, ಹಾಗೆ ಸಣ್ಣದಾಗುತ್ತೆ, ಹೇಗೆ ಬೇರೆ 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 ರೀತಿಯಲ್ಲಿ ನಿರಂತರ ಬದಲಾವಣೆ ಆಗ್ತಾ ಇರ್ತದೆ. ಹಾಗೆ ಬದಲಾವಣೆ ಆದಾಗೆಲ್ಲ ವಸ್ತುವಿನ ತೀಕ್ಷ್ಣತೆಯನ್ನು ಅಥವಾ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ತಾ ಹೋಗುತ್ತೆ. ಅರ್ಥ ಮಾಡಿಕೊಳ್ತಾ ಹೋದಾಗ ಆ ಅರ್ಥಕ್ಕೆ ಸರಿಯಾಗಿ ಹಿಂದೆ ಚಿತ್ರಣ ಬೀಳ್ತದೆ. ಅದರಲ್ಲಿ ಎರಡು ಭಾಗದಲ್ಲಿ ಕೆಲಸ ಮಾಡುತ್ತೆ. ಒಂದು ತೀಕ್ಷ್ಣ ಬೆಳಕಿನ ಕಾಲದಲ್ಲಿ ಬಲಭಾಗದ ನೀವು ಹೇಳುವ ರೆಟಿನ ಇತ್ತಲ್ಲ ಅದು ಹೆಚ್ಚು ಚಲನಶೀಲವಾಗುತ್ತೆ, ಹೆಚ್ಚು ಕೆಲಸವನ್ನು ಮಾಡ್ತದೆ, ಮಸೂರದಲ್ಲಿ ಚಿತ್ರಣ ಬೀಳುವಂತೆ ಮಾಡುತ್ತೆ. ಬೆಳಕು ಕಡಿಮೆ ಆದಾಗ ಎಡಭಾಗದ ರೆಟಿನವು ಹೆಚ್ಚು ಕೆಲಸ ಮಾಡುತ್ತೆ. ಬೆಳಕು ಕಡಿಮೆ ಆದರೂ ನಿಮಗೆ ವಸ್ತು ಗುರುತಿಸಬೇಕಾದ್ದು ಎಡಭಾಗದ ರೆಟಿನವೇ, ಬಲಭಾಗದ ರೆಟಿನಕ್ಕೆ ಆ ಶಕ್ತಿ ಇರುವುದಿಲ್ಲ, ಕಡಿಮೆ ಆಗುತ್ತೆ, ಸಾಕಾಗುವುದಿಲ್ಲ. ಆದರೆ ಎಡಭಾಗದ ರೆಟಿನವು ಬಹಳ ತೀಕ್ಷ್ಣವಾಗಿ ಅದು ವ್ಯವಹರಿಸಬಲ್ಲದು. ಅಲ್ಲಿಯೂ ಎರಡೂ ಮಾಡೋದು ಮಸೂರದ ಮೇಲೆ ಚಿತ್ರ ಮಾಡೋದು ಮಾತ್ರ, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಆ ಮಸೂರದ ಚಿತ್ರವೇ ಸತ್ಯವಿನ ಈ ಕಣ್ಣಿನದ್ದಲ್ಲ. ಹಾಗಾಗಿ ಎಡಬಲಗಳ ಕೆಲಸವು ಒಂದರ ಸ್ಪಷ್ಟತೆಯನ್ನು ಕೊಡುವಂಥದ್ದು, ಮಸೂರವು ನಿಮಗೆ ಜ್ಞಾನ ಕೊಡುವಂಥದ್ದು. ಸ್ಪಷ್ಟತೆಗೆ ಮಾತ್ರ ಎಡಬಲಗಳು, ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೇನು ಕೆಲಸ ಇಲ್ಲ, ಮತ್ತೇನು ಮಾಡೋಕೆ ಬರೋದಿಲ್ಲ ಅದಕ್ಕೆ. ಆದರೆ ಹಿಂದಿನ ಮಸೂರ ಮಾತ್ರ ನಿಮಗೆ ಜ್ಞಾನವನ್ನು ಕೊಡ್ತದೆ.
ಅಲ್ಲಿಂದ ಅದು ಬೇರೆ ಬೇರೆ ನಾಡಿಗಳ ಮುಖೇನ ಮೆದುಳಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಸಂಪರ್ಕ ಆಗುತ್ತೆ ಕಣ್ಣಿಂದ. ಅದು ಇನ್ನು ಮುಂದೆ ಮುಂದಿನ ಭಾಗ ಬರುತ್ತೆ, ಅದರಲ್ಲಿ ಆ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆ ಬರ್ತದೆ. ಇಲ್ಲಿ ಬೇರೆ ಬೇರೆ ಜೀವಗಳ ಭೇದದಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುವವು. ಜೀವೇಶ ಭೇದಿ ಸತಿಪತ್ಯ ಗಭಿನ್ ಬ್ರಹ್ಮನ್ನ ಭಾವ ಕುತ ಇತ್ಯಾಶಂಕ್ಯ ತಯೋಭಿರ್ಭೇದಸ್ಯ ತತ್ಸಿದ್ಧೆ ಲಕ್ಷತ್ರಯ ಅನುಸಂಧಾನ ಕರ್ತವ್ಯಂ. ನೀವು ಲಕ್ಷಣ ಇಡೋದು ಲಕ್ಷ್ಯ ಇಡೋದು ಮಾತ್ರ ನಿಮ್ಮ ಕರ್ತವ್ಯವಿನ ಉಳಿದ ಜೀವಭೇದ ವ್ಯತ್ಯಾಸಗಳಲ್ಲಿ ನಿಮಗೆ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಲಕ್ಷ್ಯವನ್ನು ಇಟ್ಟಾಗ ಮಸೂರದ ಮೇಲೆ ನಿಮ್ಮ ಭಾವಕ್ಕೆ ಅನುಗುಣವಾದಂಥ ಪ್ರತಿಮಾ ಸ್ವರೂಪವನ್ನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ, ಪ್ರತಿಮಾ ಸ್ವರೂಪ ಬರ್ತದೆ. ಅದಕ್ಕೆ ಅರ್ಧ ಕಣ್ಣು ಮುಚ್ಚಿಕೊಳ್ಳಿ ಅಂತದ್ದು. ಮುಚ್ಚಿಕೊಂಡಾಗ ಬಾಹ್ಯ ಪ್ರಪಂಚ ಇಲ್ಲ, ನಿಮ್ಮ ಭಾವನೆಯಲ್ಲಿ ಏನು ಚಿತ್ರ ಇದೆ ಆ ಚಿತ್ರವಲ್ಲಿ ಕಾಣುತ್ತೆ, ಆ ಚಿತ್ರವೇ ಅಲ್ಲಿ ಕಾಣುತ್ತೆ. ಯಾಕೆ ಬಾಹ್ಯ ಪ್ರಪಂಚ ಕಾಣೋದಿಲ್ಲ ಕಣ್ಣು ಸ್ವಲ್ಪ ಮುಚ್ಚಿಕೊಂಡ್ರೆ. ಅದು ನಿಜವಾದ ಬ್ರಹ್ಮ ಖಂಡಿತ ಸುಳ್ಳಲ್ಲ. ಆದರೆ ಅದಕ್ಕೆ ನೀವು ನಂತರ ವಿಗ್ರಹ ಸ್ವರೂಪವನ್ನು ಕೊಡೋಕೆ ಹೋದಾಗ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಪ್ರತಿಮಾ ಸ್ವರೂಪದಲ್ಲೇ ಬ್ರಹ್ಮನನ್ನು ಕಾಣಿ, ವಿಗ್ರಹ ಸ್ವರೂಪದಲ್ಲಿ ಬೇಡ. ವಿಗ್ರಹ ಸ್ವರೂಪದಲ್ಲಿ ಆತ್ಮರಾಗಿ ನೀವು, ನೀವೇ ಬ್ರಹ್ಮರಾಗಿ ಆ ನೋಡುವ ಚಿತ್ರಣಕ್ಕೆ ನೀವು ಪ್ರತಿಮಾ ಸ್ವರೂಪ ಮಾತ್ರ ಇಟ್ಕೊಳ್ಬೇಕು, ವಿಗ್ರಹ ಸ್ವರೂಪಕ್ಕೆ ಕೊಡಬಾರ್ದು. ಅದನ್ನು ಪ್ರತಿಮಾ ಸ್ವರೂಪದಲ್ಲೇ ನೀವು ಅನುಸಂಧಾನ ಮಾಡ್ತಾ ಹೋದರೆ ನಿಮ್ಮ ಆತ್ಮದೃಷ್ಟಿಗೆ ನಿಜವಾದಂಥ ವಿಗ್ರಹ ಸ್ವರೂಪದ ಬ್ರಹ್ಮ ನಿಮಗೆ ಕಾಣಿಸ್ತದೆ, ಕಣ್ಣಲ್ಲೇ ಸಾಕು. ಆ ಎರಡು ಭೇದವೂ ಇಲ್ಲಲ್ಲ, ಆಗ ಒಂದೇ ಕಾಣೋದು. ಆ ಎರಡು ಭೇದಗಳನ್ನು ಹೇಗೆ ದಾಟಿಸಿದ್ದಂದರೆ ಈ ಕಣ್ಣಿನಲ್ಲಿ ಅಂದರೆ ಪ್ರತಿಯೊಂದು ಅಂಗದಲ್ಲೂ ಆ ವ್ಯವಸ್ಥೆಗಳಿದೆ, ಎಡಬಲಗಳಲ್ಲಿ ಅಂಥ ವ್ಯವಸ್ಥೆಗಳಿದೆ, ಎಡಬಲದಲ್ಲಿ ಎಲ್ಲದರಲ್ಲೂ ಅದನ್ನು ಪ್ರತ್ಯಕ್ಷ ಕಾಣಲಿಕ್ಕೆ ಸಾಧ್ಯ ಇದೆ. ಕಣ್ಣು ಒಂದರಲ್ಲಿ ಅಭ್ಯಾಸ ಮಾಡಿದ್ರೆ ನೀವು ಅದನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲೇ ಒಂದು ವಾಕ್ಯ ಬಿಟ್ಟು ಹೋಗಿದೆ ಅಂದರೆ ಅದು ಸ್ಪಷ್ಟತೆ ಇರಲಿಲ್ಲ, ಹಾಗಾಗಿ ಅದು ಪ್ರಿಂಟ್ ಹಾಕೋದು ಬೇಡ ಅಂದೆ. ತಾರಕಮಿತ್ಯ ಗರ್ಭೇತಿ ಅಂತ, ಗರ್ಭದಲ್ಲಿಯೂ ಕೂಡ ದೇವತ್ವವನ್ನು ಬ್ರಹ್ಮನನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಅದರ ವಾಕ್ಯ ಪೂರ್ಣತೆ ಇಲ್ಲ, ಅಲ್ಲಿ ಅಪರಿಪೂರ್ಣ, ಅದರಿಂದ ಅದನ್ನು ಬಿಟ್ಟೆ ಪ್ರಿಂಟ್ ಹಾಕಿದ್ದೇವೆ. ಅದನ್ನು ಭ್ರೂಮಧ್ಯದಲ್ಲಿ ಸ್ಥಾಪಿಸಿಕೊಳ್ಳು. ಭ್ರೂರ್ ಮಧ್ಯೆ ಜ್ಯೋತಿರ್ಲಿಂಗಂ ಭ್ರೂರ್ ನಿತ್ಯಂ ಜಾಯೆ ಸದಾಯತಿ, ಹೇಗೆ ಭ್ರೂಮಧ್ಯದಲ್ಲಿ ಅದನ್ನು ಕಾಣಿಸ್ಕೊಳ್ಳೋದು, ಅಂತ ಚಕ್ಷುವಿನಲ್ಲಿ ಕಾಣೋದು, ಅಂತರ ಮನದಲ್ಲಿ ಕಾಣುವುದು, ಹಾಗೆ ಅಂತರಾತ್ಮದಲ್ಲಿ ಕಾಣುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಬ್ರಹ್ಮೇತ್ಯಾಹ ಜೀವೇತಿ, ಬದುಕಿದ್ದಾಗಲೇ ಇದಕ್ಕೆ ಯಾವ ದೇಹ ವ್ಯಾಪಾರ ಎಲ್ಲ ಬಿಟ್ಟುಗಳು ಏನು ಮಾಡಬೇಕಾದಿಲ್ಲ, ಎಲ್ಲ ಇದ್ದು ಬ್ರಹ್ಮವನ್ನು ಸಹಜವಾಗಿ ಕಂಡುಕೊಳ್ಳಿಕ್ಕಾಗತ್ತೆ. ಅದಕ್ಕೆ ಲಕ್ಷ್ಯಾನುಸಂಧಾನಸ್ಯಾಪಿ ಚಿತ್ತಶುದ್ಧಿ ಫಲಕತ್ವ ಫಲಕತ್ವ ಮೂರ್ತಾಮೂರ್ತಾತ್ಮಕಂ ಎತ್ತರ ತಾರಕದ್ವಯ ಮುಚ್ಚ್ಯತೆ, ಎರಡು ಅಂತ ಹೇಳುವಂಥ ಭಿನ್ನತೆಗಳಿದೆ ಅದು ಹೋಗಿ ಲಕ್ಷ್ಯವನ್ನು ಸರಿಯಾಗಿಡಿ ಅಂದರೆ ಗುರಿ ಅಂತ. ಗುರಿಯನ್ನು ಸರಿಯಾಗಿಟ್ಟು ಅನುಷ್ಠಾನ ಮಾಡಿದರೆ ಅನುಸಂಧಾನ ಮಾಡಿದರೆ ನಿಮಗದು ಪರಿಪೂರ್ಣವಾಗಿ ಕಾಣುತ್ತೆ. ಆ ಲಕ್ಷ್ಯಗಳನ್ನು ನೀವು ಹೇಗೆ ಸಂಯೋಜಿಸಬೇಕು? ಗುರಿಯನ್ನು ಸಂಯೋಜಿಸುವುದು ಅಂದರೆ ಒಂದು ಕೆಲಸ ಮಾಡಿದರೆ ಆ ಕೆಲಸದ ಪರಿಣಾಮ ಫಲದ ಗುರಿ ಇರ್ತದೆ. ಈಗ ಭತ್ತ ಮೊಳಕೆ ಹಾಕುವಾಗಲೇ ಅವನಿಗೆ ಭತ್ತವನ್ನು ಬೆಳಿಬೇಕನ್ನೋ ಗುರಿ ಇರ್ತದೆ. ಹಾಗೆ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆದರಲ್ಲಿ ಒಂದೊಂದು ಗುರಿ ಅಂತ ಇರ್ತದೆ. ಹಾಗೆ ನಮಗೆ ಇಲ್ಲಿ ಹೇಗೆ ಗುರಿ ಇರಬೇಕು ಅಂದರೆ ಬ್ರಹ್ಮ ಅಂತ ಹೇಳ್ತಕ್ಕಂಥ ಮೊದಲೇ ಇದ್ದ ಹೊಸ್ತ ಸೃಷ್ಟಿಯಾಗುವಂಥದ್ದಲ್ಲ, ಮೊದಲೇ ಇದ್ದಂಥ ಒಂದು ತತ್ವದ ಗುರಿ ಇರಬೇಕು. ಆ ಗುರಿಗೆ ಸ್ಪಷ್ಟತೆ ಮಾಡಿಕೊಳ್ಬೇಕು. ಹಾಗಾಗಿ ಬ್ರಹ್ಮ ಪರಿಚಯಾತ್ಮಕವಾಗಬೇಕು ನಿಮಗೆ. ಹೇಗೆ ಪರಿಚಯ? ನೋಡಿಲ್ಲ ಆಶಯ ಇಲ್ಲಿ ಮುಂದೆ ಬರುತ್ತೆ ಆಶಯದಲ್ಲಿ, ಅದಕ್ಕೆ ಮತ್ತೆ ಪೂರ್ಣ ವಿವರಣೆ ಬರುತ್ತೆ ಬ್ರಹ್ಮ ಹೇಗೆ ಅಂತ ಪರಿಚಯ ಮಾಡಿಕೊಳ್ಳೋದಂತ. ಆಶಯ ವಾಕ್ಯಗಳು ಹೇಳ್ತದೆ ಬ್ರಹ್ಮನ, ಅದರ ಆಧಾರದಲ್ಲಿ ನಾವು ಹೀಗಿದೆ ಬ್ರಹ್ಮ ಅಂತ ಕಲ್ಪನೆ ಮಾಡಿಕೊಳ್ಳೋದು ಅಲ್ವಾ, ಬೇರೆ ಇಲ್ಲ. ಹಾಗೆ ಕಲ್ಪನೆ ಮಾಡಿಕೊಳ್ಳುವಾಗಲೆಲ್ಲ ನಾವು ಎಲ್ಲಿ ತಪ್ತಾ ಇದ್ದೇವೆ? ಬ್ರಹ್ಮವನ್ನು ಯಾವುದೋ ಒಂದು ಮೂರ್ತಿ ಸ್ವರೂಪ ಅಂತ ಕಲ್ಪಿಸ್ತಾ ಇದ್ದೇವೆ. ಇಲ್ಲ, ಬ್ರಹ್ಮ ಅಂಡ ಸ್ವರೂಪ, ಆ ಸತ್ಯ ಅರ್ಥ ಮಾಡಿಕೊಳ್ಳಿ. ನಿಮಗೆ ಯಾವುದೋ ಒಂದು ರೂಪ ಕಾಣಬೇಕು ಅಂದರೆ ಇಲ್ಲ, ಅಂಡ ರೂಪದಲ್ಲಿ ಕಂಡಿತು ಅಂತಾದರೆ ಅದು ಬ್ರಹ್ಮ ನಿಮಗೆ ಕಾಣಿಸುವ ಆರಂಭ ಅಂತ ಅರ್ಥ. ಬ್ರಹ್ಮನ ಅರ್ಥವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಸಾತು ಮೂಲಧಾರಾಧಾರಭ್ಯ ಬ್ರಹ್ಮರಂಧ್ರಗ್ರಾಮಿಣಿ ಭವತಿ ತನ್ಮಧ್ಯೆ ತತ್ತತ್ ಕೋಟಿ ಸಮಾನ ಕಾಂತ್ಯ ಮೃಣಾಲ ಸೂತ್ರ ಸೂಕ್ಷ್ಮಾಂಗಿ ಕುಂಡಲಿನೀತಿ ಪ್ರಸಿದ್ಧ ಆಸ್ತಿ ಅಂತ ಹೇಳುತ್ತೆ. ನಿಮ್ಮಲ್ಲೇ ಇರತಕ್ಕಂಥ ಬ್ರಹ್ಮಶಕ್ತಿ ಅಂಡ ಸ್ವರೂಪದಲ್ಲಿರ್ತದೆ, ಅದಕ್ಕೆ ಯಾವುದೇ ರೂಪವಿಲ್ಲ. ಆ ಅಂಡದ ಕಲ್ಪನೆ ಮಾಡಿಕೊಳ್ಳಿ, ಅದರ ಮುಖೇನ ನಿಮಗೆ ಆರಂಭಿಕವಾಗಿ ಕಾಣಸಿಗ್ತದೆ. ನಂತರ ನಿಧಾನವಾಗಿ
ಪೂರ್ಣ ಬ್ರಹ್ಮಜ್ಞಾನ ಪ್ರಾಪ್ತವಾದಾಗ ಸಹಜವಾಗಿ ನಿಮಗೆ ಅದು ಅದರ ವಿಗ್ರಹ ಸ್ವರೂಪ ಕಾಣ್ಬೋದು, ಅಥವಾ ನೀವೇ ಬ್ರಹ್ಮರಾದಾಗ ನಿಮಗೆ ಅದರ ಅರ್ಥ ಆಗುತ್ತೆ, ಇಲ್ಲವಾದರೆ ಸಾಧ್ಯವಿಲ್ಲ. ಅದಕ್ಕೆ ಈ ಕಲ್ಪನೆಯಿಂದ ಅದ್ವಯವನ್ನು ದಾಟಿ ಯಾವುದೋ ಮೂರ್ತಿ, ಮೂರ್ತಿ ಎಂದಾಗ ಮೂರ್ತಿಗೆ ಸಂಬಂಧಪಟ್ಟ ಆಕಾರಗಳು, ಅದಕ್ಕೆ ಸಂಬಂಧಪಟ್ಟ ಆಯುಧಗಳು, ಅದಾಗ ಭಿನ್ನವಾಗ್ತಾ ಹೋಗುತ್ತೆ, ಬೇರೆ 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 ಆಗುತ್ತೆ. ಮೂರ್ತಿಯ ಸ್ವರೂಪದಲ್ಲೆಲ್ಲ ಅಂಡ ಸ್ವರೂಪದಲ್ಲಿ ಲಿಂಗ ಸ್ವರೂಪದಲ್ಲಿ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ, ಅದನ್ನು ಅನುಸಂಧಾನ ಮಾಡಿ. ರೂಪ ಬೇಡ, ರೂಪದ ಅಗತ್ಯ ಇಲ್ಲ, ಮೂರ್ತವನ್ನು ಅರ್ಥ ಮಾಡಿಕೊಳ್ಳಿ. ಆ ಮೂರ್ತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಆ ಮೂರ್ತ ರಹಸ್ಯವನ್ನು ಈ ಮೂರ್ತ ರಹಸ್ಯ ತಾರಕ ಕಾಂಡ ಅನ್ನೋದು ವಿವರಿಸ್ತದೆ. ನಾವು ಹಿಂದಿನ ವಿವರಿಸಿದೆ ತುಂಬ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ ಇವೆಲ್ಲ. ಅದು ಆಯಾ ಮನಸ್ಸು ಅಂದಾಗ ಮನಸ್ಸಿನ ಹಂತದಲ್ಲಿ ಒಂದು ರೂಪ ಸಿಗುತ್ತೆ, ಅದಲ್ಲ. ಹಾಗೆ ಬುದ್ಧಿಯ ಹಂತಕ್ಕೆ ಬಂದಾಗ ಅದರ ಬೌದ್ಧಿಕತೆಗೆ ಹೊಂದಿದ ಒಂದು ರೂಪ ಬರುತ್ತೆ, ಅದನ್ನು ಬಿಡಬೇಕು. ಆಮೇಲೆ ಚಿತ್ತದಲ್ಲಿ ಒಂದು ರೀತಿಯ ಸ್ವರೂಪ ಕಾಣುತ್ತೆ, ಆದರೆ ಅದು ಅಲ್ಲ. ಆಮೇಲೆ ಅಹಂಕಾರ ಅಸ್ತಿತ್ವ ರೂಪದಲ್ಲಿ ಅದಕ್ಕೆ ಅಸ್ತಿತ್ವ ಕೊಡೋ ರೀತಿಯಿಂದ ಅದಕ್ಕೆ ಪ್ರತಿಮಾ ಸ್ವರೂಪ ಕೊಡೋಕೆ ಹೋಗ್ತೀರಿ, ಅದೂ ಅಲ್ಲ. ಜ್ಞಾನಕ್ಕೆ ಹೋಗ್ತೀರಿ, ಜ್ಞಾನದಲ್ಲೂ ನಿಮಗೆ ಪ್ರಾಪ್ತವಾಗುತ್ತೆ, ಆದರೆ ಅದು ಪೂರ್ಣವಲ್ಲ, ಅಪೂರ್ಣವಾದದ್ದು. ಅದನ್ನು ದಾಟಿದ ತುರಿಯಕ್ಕೆ ನೀವು ಹೋದರೆ ಆಗ ಮಾತ್ರ ಪೂರ್ಣ ಬ್ರಹ್ಮ. ಬ್ರಹ್ಮಾಂಡವತ್ ಪಿಂಡಾಂಡೇ ಪಿರವೀಂದು ವಿದ್ಯತೆ ಇತಿ ನಿಶ್ಚಿತ್ಯ ತಾರಕಾಭ್ಯಾಂ ತದೈಕ್ಯ ದರ್ಶನದ ತಾರಕಯೋಗ ಸಿದ್ಧಿ ಭವೇದಿತ್ಯಾಹ. ನೀವು ಬ್ರಹ್ಮಾಂಡ ಅನ್ನುವ ಕಲ್ಪನೆಯಲ್ಲೇ ಕಲ್ಪಿಸಬೇಕೇನಾ, ಬ್ರಹ್ಮ ಅಂಥೇಳಿ ನಾಲ್ಕು ತಲೆ ಪದ್ಮದ ಮೇಲೆ ಕೊಡ್ತದೆ ಹೀಗಿದ್ದೆಲ್ಲ ಕಲ್ಪನೆ ಹೋದರೆ ಅಲ್ಲಿ ನಿಮಗೇನು ಸಿಕ್ಕುವುದಿಲ್ಲ. ಬ್ರಹ್ಮಾಂಡವನ್ನು ಪಿಂಡಾಂಡ ರೂಪದಲ್ಲಿ ಅದನ್ನು ಕಲ್ಪಿಸಿಕೊಳ್ಳಿ, ಅದರಲ್ಲಿರ್ತಕ್ಕಂಥ ಪ್ರಭೆಯನ್ನು ಜ್ವಾಲೆಯನ್ನು ಅರ್ಥ ಮಾಡಿಕೊಳ್ಳಿ. ಜ್ವಾಲೆಯು ಅಂಡರೂಪದಲ್ಲಿ ನಿಮಗೆ ಕಾಣ್ತದೆ, ಕಿರಣ ಹೊರಹಾಕುವುದಿಲ್ಲ. ಹಾಗಾಗಿ ಎರಡು ಭಾವಗಳಿರ್ತದಲ್ಲಿ, ಕಿರಣವನ್ನು ಪ್ರಭೆಯನ್ನು ಹೊರ ಪ್ರಕಟವಾಗುವಂತೆ ಕಾಣಿಸುವಂತೆ ಮಾಡುವಂಥದ್ದು, ತನ್ನಲ್ಲಿಯೇ ಅದನ್ನು ಐಕ್ಯ ಮಾಡಿಕೊಳ್ಳುವಂಥದ್ದು, ಆ ಎರಡು ಭಾವಗಳಿರ್ತದೆ. ಆ ಎರಡು ಭಾವಗಳ ಮೂಲಕ ಅದನ್ನು ಅರ್ಥ ಮಾಡಿಕೊಂಡಾಗ ಅಥ ಅಕ್ಷೀತಿ ಅಯೋಗಿ ಯಥಾ ಬ್ರಹ್ಮಾಂಡಸ್ಥ ಚಂದ್ರ ಸೂರ್ಯವು ಮನಸ್ಸಹಕಾರಕತಾ ತಾರಕಾಭ್ಯಾಂ ಪಶ್ಯ ತಥಾ ಯೋಗಿ ಸಮಸ್ತಕಾಶ ವಿಘಾತರವಿಂದ್ವಯಂ ಅನ್ಯತ್ರ ವ್ಯಾಪ್ಯತೆ ರೂಪಾದಿ ಗ್ರಹಣಶಕ್ತಿ ಚಕ್ಷುರೇದಾನ ಸಿತ್ರ ಅನ್ಯತ್ರ ಮನ ಅಭೂಂ ನಾದರ್ಶಮನ್ಯತ್ರ ಮ ಅಭೂವನ್ನಾತ್ರೌಷಮಿತ್ಯ ದೃಶ್ಯತೆ. ನಮಗೆ ಸೂರ್ಯ ಚಂದ್ರ ಎಲ್ಲ ಬೇರೆ 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 ಕಾಣುತ್ತೆ ಪ್ರಪಂಚದ ಎಲ್ಲವೂ, ಅದರದ್ದು ಯಾವುದೂ ಅಲ್ಲದ. ಅದೆಲ್ಲದರ ಬೆಳಕಿನ ಹಿನ್ನೆಲೆಯ ಮೂಲ ಏನು? ಸೂರ್ಯನಲ್ಲಿ ಬೆಳಕು ಎಲ್ಲಿಂದ ಬಂತು, ಚಂದ್ರನಲ್ಲಿ ಪ್ರಕಾಶ ಎಲ್ಲಿಂದ ಬಂತು ಎನ್ನುವುದು ನಿಮ್ಮಲ್ಲಿ ಕಾಣುತ್ತದೆ, ನಿಮ್ಮಲ್ಲಿ ಅದು ಸ್ಫುಟವಾಗುತ್ತೆ. ಹಾಗೆ ಸ್ಫುಟ ಮಾಡಿಕೊಳ್ಳುವುದೇ ಆ ಮೂರ್ತಿ ರಹಸ್ಯ. ಅದನ್ನು ಸ್ಫುಟ ಮಾಡಿಕೊಳ್ಳಿ, ಆಗ ನಿಮಗೆ ಸೂರ್ಯ ಏನು, ಚಂದ್ರ ಏನು, ಅಥವಾ ಇಡೀ ಪ್ರಪಂಚಗಳೇನು, ಬ್ರಹ್ಮಾಂಡ ಏನು ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅರ್ಥ ಮಾಡಿಕೊಳ್ಳುವ ಸಾಧನೆಯೇ ಸಾಧನೆ. ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಹಿಂದೆ ಹೇಳಿದ ಕೆಲವೊಂದಿಷ್ಟು ಯೋಗಸಾಧನೆಗಳನ್ನೆಲ್ಲ ಹೇಳ್ತು, ಅದೆಲ್ಲ ನಿಜವಾಗಿಯೂ ಬೇಕಿಲ್ಲ. ಸಹಜ ಸ್ವಾಭಾವಿಕವಾಗಿ ನಾವು ಅದನ್ನು ಗಮನಿಸಿದರೂ ನಮಗದು ಅರ್ಥವಾಗಲಿಕ್ಕೆ ಸಾಧ್ಯವಾದ್ದು. ಅದಕ್ಕೆ ಯಾವುದೇ ಯೋಗಾಸನವೂ ಬೇಡ, ಕೂತುಕೊಳ್ಳೋದು ಬೇಡ, ಮಲಗೋದು ಬೇಡ, ನಿದ್ದೆ ಮಾಡೋದು ಬೇಡ, ಏನು ಬೇಡ, ಗೊತ್ತಾಗಿಲ್ಲ, ಅದು ಯಾವುದೂ ಅಗತ್ಯ ಇಲ್ಲ. ನಿರಂತರ ನಮ್ಮ ಕಲ್ಪನೆ ಆ ಅದ್ವಯವನ್ನು ಬಿಟ್ಟಂತಹ ಒಂದು ಇದೆ ಅನ್ನುವ ಕಲ್ಪನೆ ಇದ್ದರೆ ಗೋಚರಕ್ಕೆ ಬರುತ್ತೆ. ಧ್ಯೇಯಂತ ಜ್ಯೋತಿ ಬ್ರಹ್ಮೇದಿ ಯೋಗಿ ವಿಚಿಂತೆ ಮತ್ತರ್ಥ. ನಮ್ಮ ಧ್ಯೇಯ ಅದಕ್ಕೆ ಸರಿಯಾಗಿರಬೇಕು ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಅಂತಹ ವಿಶಿಷ್ಟವಾದ ಅಗತ್ಯವಿಲ್ಲ, ಬೇರೆ ಸಾಧನೆ ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ಬರುವುದೇ ಧ್ಯೇಯವನ್ನು, ಧ್ಯೇಯದ ಕೊನೆಯನ್ನು ಜ್ಯೋತಿಯಲ್ಲಿ ಅಂದರೆ ಬ್ರಹ್ಮನಲ್ಲಿ ನಿಲ್ಲಿಸಿಕೊಳ್ಳುವಂಥದ್ದು. ಆಗ ನಿಮಗದು ವೇದ್ಯವಾಗುತ್ತೆ. ವೇದ್ಯವಾದ ಮೇಲೆ ನಾನು ಹೇಳೋದು ನಿಮಗೆ ಉಪಯೋಗ ಇಲ್ಲ, ನಿಮಗೆ ಅರ್ಥ ಆಗಿರುತ್ತೆ, ಹಾಗೆ ನಾನು ಹೇಳೋಕ್ಕಿಂತ ಇರುತ್ತೆ. ವೇದ್ಯವಾದರೆ ಎಲ್ಲವೂ ಸಾಧ್ಯವೇ, ಅಸಾಧ್ಯವಾದ್ದಿಲ್ಲ. ಅದಕ್ಕಾಗಿ ಶಾಂಭವಿ ಮುದ್ರೆಯನ್ನು ಹೇಳ್ತು. ಶಾಂಭವಿ ಮುದ್ರೆ ನೀವು ಮಾಡಿ ಅಂತ ಹೇಳಿದ್ದಲ್ಲ, ಶಾಂಭವಿ ಮುದ್ರೆ ಏನು ಹೇಳ್ತದೆ, ಆ ಮಾರ್ಗವನ್ನು ಹಿಡಿಯಿರಿ ಅಂತ. ಶಾಂಭವಿ ಮುದ್ರೆ ಮಾಡೋದಲ್ಲ,
ತಂತ್ರಶಾಸ್ತ್ರದಲ್ಲಿ ಶಾಂಭವಿ ಮುದ್ರೆ ಅಂದರೆ ಇದು, ಇವೆರಡನ್ನು ಒಟ್ಟು ಸೇರಿಸೋದು, ಕೆರೆ ಬೆರಳು ಹೆರಬೆರಳು ಹೇಗೆ ಮಾಡಿದರೆ ಶಾಂಭವಿ ಮುದ್ರೆ. ಇದು ಅಧೋಮುಖ, ಇದು ಅಂತರ್ಮುಖ, ಇದು ಬಹಿರ್ಮುಖ, ಇದು ಊರ್ಧ್ವಮುಖ, ಅಷ್ಟೇ, ಮತ್ತೆಂತ ಇಲ್ಲ, ಅಷ್ಟೇ ಇರೋದು. ನೋಡಿವೇನೂ ಇಲ್ಲ, ಮೂರು ಬೆರಳು ಮೇಲೆ ಹೋಗುತ್ತೆ, ಎರಡು ಬೆರಳು ಮಡಚಿದ್ದೇವೆ, ಹೌದಲ್ಲ? ಒಂದು ಜೀವಿ ಹುಟ್ಟಿ ಬರುವ ತಂದಂಥ ಋಣ ಕರ್ಮ ಪ್ರಾಪ್ತಿಗಳನ್ನು ಬಿಟ್ಬಿಡ್ಬೇಕು, ಕೆಳಕ್ಕೆ ಅಂತರ್ಮುಖ ಕೆಳಕ್ಕೆ ಬಿಡು, ಅಂದರೆ ಅದನ್ನು ಜೀರ್ಣ ಮಾಡಿಕೊಳ್ಳೋದು. ನಂತರ ಜೀವನದ ಸಂಚಯದಿಂದ ಪ್ರಾಪ್ತಿ ಆಗಾಮಿಗಳನ್ನು ವ್ಯವಸ್ಥಿತಗೊಳಿಸು, ತನ್ನಲ್ಲಿ ವ್ಯವಸ್ಥೆಗೊಳಿಸ್ಕೊಳ್ಳೋದು. ಆಗ ನಮಗೆ ಊರ್ಧ್ವಮುಖ ಕಲ್ಪನೆ ಬರ್ತದೆ, ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತ್ತೆ. ಅಷ್ಟೇ ಶಾಂಭವಿ ಮುದ್ರೆ, ಅದು ಹೇಳಿದ್ದಷ್ಟೇ. ಆ ಮೂರನ್ನು ಬಿಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ನಂಗೆ ಯಾವುದಿದೆ ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ. ಆದರೆ ಅದು ಹೇಳೋದು ಮಾನ ಮರ್ಯಾದೆನ ಇದಕ್ಕೆಲ್ಲ. ಅಂದರೆ ಆ ಮೂರನ್ನು ನಾವು ತ್ಯಾಗ ಮಾಡೋದ್ರಲ್ಲಿರುವಂಥದ್ದು ಶಾಂಭವಿ ಮುದ್ರೆ. ಅದನ್ನು ತ್ಯಾಗ ಮಾಡೋದ್ರ ಮುಖೇನ ಈ ಮೂರ್ತಿ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿ. ಮೂರ್ತಿ ಅಂದರೆ ಯಾವುದೇ ರೂಪವಿಲ್ಲ, ಸ್ಪಷ್ಟಪಡಿಸಿಕೊಳ್ಳಿ. ತನ್ಮೂಲಕ ಬ್ರಹ್ಮ ಸಾಧನೆ ಅತೀ ಸರಳವಾದಂಥ ವೇದ ಹೇಳಿದ ಮಾರ್ಗ ಇದು ಅಂತ ಹೇಳ್ತು. ವೇದವು ನಿಮಗೆ ಹೇಳಿಕೊಡ್ತದೆ ಈ ಮಾರ್ಗವನ್ನು, ಈ ಮಾರ್ಗದಿಂದ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಎಲ್ಲ 32 ಅಂಗಗಳು ಬ್ರಹ್ಮ ಸಾಧನೆಗೆ ಅನುಕೂಲ. ಒಬ್ಬ ಕಣ್ಣಿಲ್ಲದೆ ನನಗಾಗೋದಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ ಇಲ್ಲಿ, ಗೊತ್ತಾಯ್ತಲ್ಲ. ಎಲ್ಲ 32 ಅಂಗಗಳು ಅದರ 16 ಭಾಗ, 16 ಭಾಗದಲ್ಲಿ ಎಲ್ಲವಲ್ಲೂ ಬ್ರಹ್ಮ ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಎಲ್ಲವಲ್ಲೂ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ 16 ಭಾಗದಲ್ಲೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಇದು ಹೇಳುತ್ತದೆ. ಸಾಧನೆಯ ಬಗ್ಗೆ ಮುಂದೆ ಪ್ರಯತ್ನ ಮಾಡಿ, ಏನೋ ಪ್ರಶ್ನೆ ಇದ್ದರೆ ಕೇಳಿ. ಸ್ವಾಮೀಜಿ, ನಾವು ಎರಡೂ ಕಣ್ಣು ಮುಚ್ಕೊಂಡು ಪ್ರತಿಮಾ ರೂಪನ ಅಂಥೇಳಿ ಎಣಿಸುವಾಗ ಯಾವ ರೂಪನೂ ಮನಸ್ಸಿಗೆ ಬರೋದಿಲ್ಲ. ಅಂದರೆ ಕಣ್ಣು ಮುಚ್ಕೊಂಡಿರ್ತೀವಿ, ಬ್ರಹ್ಮ ಅಂತ ಹೇಳಿದ ಮೂರ್ತಿ ಅಲ್ಲ ಅಂತ ಹೇಳಿದ್ಮೇಲೆ ಯಾವ ರೂಪನೂ ಬರೋದಿಲ್ಲ. ಆದರೆ ನೀವು ಅಂಡ ರೂಪದಲ್ಲಿ ಸಹ ನೋಡ್ಬೋದು ಅಂತ ಹೇಳಿದ್ರಿಂದ, ಈಗ ಅಂಡ ಅಂದರೆ ನಮಗೆ ಗೊತ್ತಿರೋದು ಕೋಳಿ ಮೊಟ್ಟೆ ಮಾತ್ರ, ಆ ರೂಪ ಅಂತನೋ ನಾವು ಮನಸ್ಸಲ್ಲಿ ಗಮನಿಸ್ಬೋದಾ? ಅಂಡ ಅಂದರೆ ಕೋಳಿ ಮೊಟ್ಟೆ ಅಂತಲ್ಲ, ಮೊಟ್ಟೆ ಅಂತ ಹೇಳಿ ಅರ್ಥ ಅಲ್ಲ, ಅದಕ್ಕೂ ಮೊಟ್ಟೆ ಅಂತ ಹೇಳಿದ್ರಷ್ಟು, ಮೊಟ್ಟೆನೂ ಅರ್ಥದಲ್ಲಿ ಅಂಡ ಹೇಳಿದ್ದೆ. ವೃತ್ತಾಕಾರ ಅಂತ ಹೇಳಿ, ವೃತ್ತಾಕಾರ ಕಣ್ಣು ಮುಚ್ಚುವಳಿ, ಹೆಚ್ಚು ಬಲವಾಗಿ ಮುಚ್ಚಿ ಮಾಡಿ, ಸ್ವಲ್ಪ ಕಡಿಮೆ ಮುಚ್ಚಿ, ಸಹಜವಾಗಿ ಹೊರಗಿಂದ ಬೆಳಕಿನ ಕಿರಣಗಳ ಪ್ರವೇಶ ಮಾಡುವಾಗ ಅದನ್ನು ಯಾವ ಕಿರಣ ತಿರಸ್ಕರಿಸ್ತೋ ಅದು ಅಂಡಾಕಾರ ರೂಪವನ್ನು ಹೊಂದ್ತದೆ, ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಅನುಭವ ಮಾಡಿ ಗೊತ್ತಾಗ್ಬಿಡುತ್ತೆ, ಕಷ್ಟ ಏನೂ ಇಲ್ಲ. ಮತ್ತು 16 ಭಾಗದಲ್ಲಿ ಅಂತ ಅಂದರೆ ಸಹಜ ಸ್ವಾಭಾವಿಕ ಪ್ರಕೃತಿ ಇರತಕ್ಕಂಥ ಒಂದು ವಿಶಿಷ್ಟ ಗುಣ ಕಣ್ಣಿನಲ್ಲೂ ವ್ಯವಹರಿಸೋದು. ಹಾಗಾಗಿ ಅಂದರೆ ಸಮಾವೃತ್ತವಲ್ಲ, ಊರ್ಧ್ವ ವೃತ್ತ ಅಂತ ಹೇಳುತ್ತೆ. ಅದಕ್ಕಾಗಿ ನೀವು ಅಂಡಾಕಾರ ಅಂತ ಹೇಳೋದು. ವೃತ್ತ ಸಮಾನವಾಗಿ ಸಮತ್ಯಾಜ್ಯದ ತ್ರಿಜ್ಯದಲ್ಲಿ ಇರುವುದಿಲ್ಲ, ಗೊತ್ತಾಯ್ತಲ್ಲ. ಒಂದು ಸ್ವಲ್ಪ ಉದ್ದ ರೌಂಡ್ ಆಗಿರುತ್ತೆ ಹಾಗೆ. ಅದು ಪ್ರಕೃತಿಯ ಸ್ವಾಭಾವಿಕ ಗುಣದಿಂದಾಗಿ ನಮಗೆ ಆ ಕಿರಣಗಳು ಆ ರೀತಿಯಲ್ಲಿ ಕಾಣಿಸ್ತವೆ, ಅದೇ ಅಂಡಾಕಾರ, ಮತ್ತೇನಲ್ಲ. ಸಮವೃತ್ತದಲ್ಲಿರುವುದಿಲ್ಲ. 16 ಭಾಗದಲ್ಲೂ ಆ ರೀತಿ ಕಾಣ್ಬೋದು ಅಂದ್ರಲ್ಲ ಸ್ವಾಮೀಜಿ? ಖಂಡಿತ, ಕಣ್ಣಿಗೆ ಕಾಣುವಾಗ ಹೇಳಿದ್ದು ನಾನು. ಬೇರೆ ಕಿವಿಗಂತಾರೆ ಅದು ಧ್ವನಿಯಾಗಿ, ಧ್ವನಿ ತರಂಗವಾಗಿ ನಿಮಗೆ ಭಾಸವಾಗುತ್ತೆ, ಹಾಗೆ ಬೇರೆ ಬೇರೆ. ಕಿವಿಯಲ್ಲಾದರೆ ನಾವು ಕಿವಿ ಮುಚ್ಕೊಂಡು ನಮ್ಮೊಳಗಿನ ಮುಚ್ಚಿಕೊಳ್ಳೋದು ಬೇಡ. ಕಣ್ಣಿಗೆ ಹೊರಗಿನ ಬಾಹ್ಯ ವಸ್ತುಗಳು ಬೇಡ ಅಂದರೂ ಕಾಣೋದ್ರಿಂದ ಮುಚ್ಚಿಕೊಳ್ಳಿ, ಅಷ್ಟೇ. ಇಲ್ಲದ್ರೆ ಮುಚ್ಚಿಕೊಳ್ಳುವ ಅಗತ್ಯ ಏನಿಲ್ಲ. ಕಿವಿಯಿಂದ ಗಮನಿಸಿದರೆ ಸಾಕಾಗ್ತದೆ, ಒಳಗೆ ನಮ್ಮೊಳಗೆ ನಾವು ಗಮನಿಸಿದರೆ ಸ್ವಾಭಾವಿಕವಾಗಿ ಹೇಳ್ತದೆ. ಸ್ವಾಭಾವಿಕವಾದ ಶಬ್ದ ನಾದ ಉತ್ಪನ್ನ ಆಗುತ್ತೆ, ಅದರ ಮುಖೇನ ನೀವು ಅಲ್ಲಿಯೂ ಕೂಡ ನಿಮಗೆ ಜ್ಯೋತಿಯ ಅನುಭವವೇ ಬರುವುದು, ಮಾತ್ರ ಬೇರೇನಿಲ್ಲ. ಬೆಳಕಿನ ಅನುಭವವೇ ಬರ್ತದೆ, ಗೊತ್ತಾಗುತ್ತೆ ನಿಮಗೆ. ಅಂಡದ ಅನುಭವವೇ ಬರ್ತದೆ. ನಮ್ಮೊಳಗೆ ಬೇರೆ ಬೇರೆ ರೀತಿ ಶಬ್ದ ಇರುತ್ತಲ್ಲ ಸ್ವಾಮೀಜಿ, ಅದರಲ್ಲಿ ಮೊನ್ನೆ ಒಂದಲ್ಲಿ ಬಂದಿತ್ತಲ್ಲ ಅನಾಹತ ಶಬ್ದ. ಅದೇ ನಮ್ಮಲ್ಲೇ ಬ್ರಹ್ಮ ಇರುವುದು, ಹಾಗಾಗೆಲ್ಲ ಶಬ್ದ ಇರುವುದು ಅನಾಹತ. ಅವನು ಸುಮ್ಮನೆ ಇರೋದಿಲ್ಲ, ಏನೋ ಶಬ್ದ ಮಾಡ್ತಿರ್ತಾನೆ. ಇಲ್ಲಿ ಯಾರು ಗಮನಿಸೋದಿಲ್ಲಲ್ಲ, ವಯಸ್ಸಾದ್ರಲ್ಲ ಕೆಮ್ತಾ ಇರಬೇಕು. ಆವಾಗ ಹೋ ಅಜ್ಜ ಇದಾರ ಮನೆಯೊಳಗೆ ಅಂತೇಳಿ ಗೊತ್ತಾಗುತ್ತೆ. ಹೊತ್ತೊತ್ತಿ ಕಾಫಿ ತಂಡ ಕೊಡ್ತೇವೆ, ಕೆಮ್ಮಿ ಸುಮ್ಮನೆ ಮಲಗಿದೆ, ನೆನಪೇ ಹೋಗ್ಬಿಡುತ್ತೆ ಅಜ್ಜ. ಹಾಗೆ ಶಬ್ದ ಮಾಡ್ತಾ ಇರ್ತಾನೆ ಅವನು. ಹಾಗೆ ನಾಲಿಗೆ ಎರಡು ರೀತಿ ವ್ಯವಹಾರ ಉಂಟು ಹೇಳ್ತೇನೆ, ಹೇಳಿದಲ್ಲ ಸರಿ, ಅದು ಹೇಳ್ತೇನೆ. ಪ್ರಶ್ನೆ ಬರುತ್ತೆ ಹೇಳ್ತೇನೆ, ಬರೀ ನಾಲಿಗೆ ಬರಬೇಡಿ.
ಸ್ವಾಮೀಜಿಯವರೇ, ಖಂಡವನ್ನು ನಾವು ನೋಡುವಾಗ ಒಂದು ಕಲ್ಪನೆ ಮಾಡಿಕೊಳ್ಬೇಕು, ಅದು ಸ್ವರ್ಣ ಯಾವುದು ಬಂಗಾರದ ರೂಪ ಇರ್ತದೆ, ಅದು ಚಲಿಸ್ತದೆ, ಹೀಗೆಲ್ಲ ಕಲ್ಪನೆಗಳನ್ನು ಮಾಡಬೇಕಾ? ಹಾಗೆ ಬಿಡುದ, ಸುಮ್ಮನೆ ಬಿಡುದ? ಇಲ್ಲಿ ಸ್ವೀಕರಿಸು ಅನ್ನುವ ಅರ್ಥದಲ್ಲಿ ವರ್ಣ ಅಂತ ಹೇಳಿದ್ದೆ, ವೃಣೀಯೇತಿ ವರ್ಣ ಅಂತ ಹೇಳಿದೆ, ನಾನು ಸ್ವೀಕರಿಸ್ತೇನೆ ಅಂತ ಹೇಳಿದ್ದೆ. ಸ್ವೀಕರಿಸು ಅನ್ನುವ ಅರ್ಥದಲ್ಲಿ ವರ್ಣ ಅಂತ ಶಬ್ದ ಬಳಕೆ ಆದ್ದಲ್ಲ, ಬಣ್ಣ ಅಂತ ಬಳಕೆ ಆದ್ದಲ್ಲ, ಗೊತ್ತಾದ್ರೆ ಸ್ವೀಕರಿಸ್ತೇನೆ ಅನ್ನುವ ಅರ್ಥದಲ್ಲಿ. ಯಾವುದನ್ನು ಸ್ವೀಕರಿಸ್ತೀರಿ? ಬ್ರಹ್ಮವನ್ನು ಅನ್ನೋದು ಧ್ಯೇಯ ಆಗಿರಬೇಕು, ಬ್ರಹ್ಮವನ್ನು ಸ್ವೀಕರಿಸ್ತೀರಿ ಅನ್ನುವ ಕಲ್ಪನೆ ಧ್ಯೇಯ ಇರಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ಕಾರಣಕ್ಕಲ್ಲ. ಅಲ್ಲಿ ಬಣ್ಣ ಅಂತ ಹೇಳಿದ್ದಲ್ಲ, ಕಪ್ಪು ಬಿಳಿ ಹಸಿರು ನೀಲಿ ಅಲ್ಲ, ಗೊತ್ತಾದಲ್ಲ, ಅಥವಾ ಬ್ರಹ್ಮಕ್ಷೇತ್ರ ವಹಿಸುವುದ ಜಾತಿ ಅಲ್ಲ, ಯಾವ ಇದಕ್ಕೂ ಹೇಳಿದ್ದಲ್ಲ. ವೃಣೀಯೇತಿ ವರ್ಣ ಅಂತೇಳಿ, ನಾನು ಸ್ವೀಕರಿಸ್ತೇನೆ, ನಾನು ಇದನ್ನು ಸಾಧಿಸ್ತೇನೆ, ನಾನು ಪ್ರಯತ್ನಿಸ್ತೇನೆ ಅಂಥೇಳಿ, ನಾನು ಈ ಕೆಲಸವನ್ನು ಮಾಡ್ತೇನೆ ಎಲ್ಲದಕ್ಕೂ ಹೇಳುವ ಅರ್ಥ ವರ್ಣ ಅಂತ. ಹಾಗಾದರೆ ಯಾವ ರೀತಿಯ ಕಲ್ಪನೆ ಮಾಡೋದು ಬೇಡ, ನೇರವಾಗಿ ಬ್ರಹ್ಮನನ್ನು ಸ್ವೀಕರಿಸ್ತೇನೆ ಅಂತ ಹೇಳುವುದು ಮತ್ತೆ. ಅಲ್ಲ, ನಮಗೆ ಸತ್ಯ ಬೇಕು, ಕಲ್ಪನೆ ಬೇಡ ಅಲ್ಲ. ಹಾಂ ಹಾಂ ಹಾಂ, ಹಾಗೆ ಕಲ್ಪನೆ ಅಂದರೆ ಯಾಕೆ? ಬ್ರಹ್ಮನನ್ನು ಹೀಗೆ ಇರುವಂಥ ಕಲ್ಪನೆ ಮಾಡೋಕೆ ನಮಗೆಲ್ಲ ಅಧಿಕಾರ ಇದೆ. ಹೌದು, ಅವನು ಹೇಗಿದ್ರೂ ನೋಡ್ತೇವೆ ಅನ್ನೋದೇ ಇರಬೇಕು ತಾನೆ, ಹೌದಲ್ಲ? ಹೇಗಾರಲ್ಲಿ ಅಥವಾ ಹೀಗೆ ಇರಬೇಕು ಅಂತ ಕಲ್ಪನೆ ಮಾಡಿದಾಗ ಅದಕ್ಕೆ ಭಾವದ ಪ್ರತಿಬಂಧಕ ಬರ್ತದೆ. ಬೇಡ, ಅವನು ಹೇಗೆ ಇರಲಿ ನೋಡುವ, ಆಗೋದಿಲ್ವಾ? ನೋಡ್ತೇವೆ ಅಂತ ಹೊರಟ ಮೇಲೆ ಅವ ಹೀಗೆ ಇರಬೇಕಂದ್ರೆ ಆಗುತ್ತಾ? ಇಲ್ಲ, ಅವ ಹೇಗಿದ್ರಲ್ಲ, ನಾವು ನೋಡೋದು ಮಾತ್ರ ನಮ್ಮ ಗುರಿ. ನಮ್ಮ ಗುರಿ ಬ್ರಹ್ಮನನ್ನು ಕಾಣುವುದು, ಅದು ಹೇಗೆ ಇರಲಿ, ಏನೇ ಇರಲಿ, ಹೆಂಗೆ ಇರಲಿ, ಅದರ ಪ್ರಶ್ನೆ ಇಲ್ಲ. ಆವಾಗ ಅರ್ಧ ಮುಚ್ಚುವಾಗ ಹೊರಗಿನ ಬೆಳಕು ಒಳಗೆ ಹೋಗ್ಬೇಕು? ಹೌದಿಲ್ಲ, ತಿರಸ್ಕರಿಸುತ್ತೆ ರೆಪ್ಪೆ, ಹೊರಗಿನ ಬೆಳಕನ್ನು ತಿರಸ್ಕರಿಸೋ ಪ್ರಯತ್ನ ಮಾಡುತ್ತೆ. ಆ ತಿರಸ್ಕರಿಸಲ್ಪಟ್ಟ ಕಿರಣಗಳೇನಿದೆ ಅದು ನಮಗೆ ಸಹಜವಾಗಿ ಅಂಡಾಕಾರದಲ್ಲಿ ಅಂದರೆ ಊರ್ಧ್ವ ಅಂಡಾಕಾರ ಅಂತ ಹೇಳುತ್ತೆ, ಉದ್ದವಾದ ನೇರ ಸಂಪೂರ್ಣ ವೃತ್ತ ಅಲ್ಲ, ಅಂದರೆ ವೃತ್ತ ಆಗಿರುತ್ತೆ, ಆದರೆ ಸ್ವಲ್ಪ ಉದ್ದವಾದ ವೃತ್ತವಾಗಿ ಬರ್ತದೆ, ಆ ರೀತಿಯಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ, ಅದು ಆರಂಭ. ನಂತರ ಅದು ಬೆಳೀತಾ 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 ಹೆಚ್ಚಿನ ಸಾಧನೆಗೆ ದಾರಿಯಾಗುತ್ತೆ. ಕೇವಲ ಕಣ್ಣಿನಿಂದ ಮಾಡಲಿಕ್ಕಾಗುತ್ತೆ, ಕಿವಿಯಿಂದ ಮಾಡಲಿಕ್ಕಾಗುತ್ತೆ, ಮೂಗಿಂದ ಮಾಡಲಿಕ್ಕಾಗುತ್ತೆ, ಎಲ್ಲ ಆಗ್ತದೆ. ಅಂಡಾಕಾರ ಪ್ರಭೆಯ ರೂಪದಲ್ಲಿ ಕಾಣುತ್ತೆ, ಕಾಣುತ್ತೆ, ಕಣ್ಣಿಂದ ಸಾಧನೆ ಮಾಡಿದ ಪ್ರಭೆಯ ರೂಪದಲ್ಲಿ ಕಾಣುತ್ತದೆ. ಅದೇ ಕಿವಿಯಿಂದ ಮಾಡಿದಾಗ ನಾದರೂಪದಲ್ಲಿ ಕಾಣುತ್ತೆ, ಅಲ್ಲೂ ಕಾಣೋದು ಅಂಡಾಕಾರವೇ, ಅಂಡಾಕಾರವು ನಾದರೂಪದಲ್ಲಿ ಭಾಸವಾಗುತ್ತೆ. ಹಾಗೆ ಈಗ ಸೂರ್ಯನನ್ನು ನೇರವಾಗಿ ನೋಡಲಿಕ್ಕೆ ಆಗುದಿಲ್ಲ, ಅದಕ್ಕಿಂತ ನೂರಾರು ಪಾಲು ಸಾವಿರಾರು ಪಾಲು ಪ್ರಭೆ ಹೆಚ್ಚಿರ್ತಾರಲ್ಲ, ಅದಕ್ಕೆ ಇಲ್ಲಿ ನೀವು ನಿಮ್ಮ ಕಣ್ಣ ಮುಖವನ್ನು ಸ್ವೀಕರಿಸುವಂತಹದ್ದು ಗ್ರಹಗಳಿಂದ ಪ್ರತಿಫಲಿತವಾಗಿ ಬಂದ ಕಿರಣಗಳ ಭಾಗ, ಹೌದಲ್ಲ? ಹಾಗಾಗಿ ಅದಕ್ಕೆ ಆ ಪರಿಣಾಮ ಇರುವುದಿಲ್ಲ. ಹಾಗೆ ತಿರಸ್ಕರಿತ ಕಿರಣ ಅಂತೇಳಿ ಎರಡನೇ ಪರಿಣಾಮ ಹೋಗಿ ಶುದ್ಧ ಬ್ರಹ್ಮ ಮಾತ್ರ ನಿಮಗೆ ಗೋಚರಿಸುತ್ತೆ, ಅದಲ್ಲ, ಅವೆರಡೂ ದಾಟಿ ಹೋಗ್ತದೆ. ನೇರ ಕಿರಣ ಅಂಥೇಳಿ ಸೂರ್ಯ ಪ್ರಭಾವಶಾಲಿ ಕಿರಣ, ಅದು ದಾಟಿ ಹೋಗುತ್ತೆ. ಪ್ರತಿಫಲಿತ ಕಿರಣದಲ್ಲಿಯೂ ಕೂಡ ರೆಪ್ಪೆಯು ತಿರಸ್ಕರಿಸುವುದರಿಂದ ಅದರಲ್ಲಿ ಉಳ್ತಕ್ಕಂಥ ಶುದ್ಧ ಪರಾತ್ಪರ ಶಕ್ತಿ ಏನಿದೆ ಅದು ಮಾತ್ರ ನಿಮಗೆ ಕಾಣಿಸ್ತದೆ ಕಣ್ಣಷ್ಟೇ. ಈ ಬ್ರಹ್ಮನಿಗೂ ಸೂರ್ಯನಿಗೂ ಏನು ಸಂಬಂಧ ಇಲ್ಲ ಹಾಗಾದರೆ? ಬೇಕಿಲ್ಲ, ಹಾಂ ಬೇಕಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದರಿಂದ ನಮಗೆ ನನ್ನ ಲೆಕ್ಕದಲ್ಲಿ ಬೇಕಿಲ್ಲ, ಬ್ರಹ್ಮನಿಗೆ ಸ್ವಾಮಿ ಸಂಬಂಧ ಕಟ್ಟಿ ನಮಗೇನೋ ಬೇಕು. ಹೌದು, ಸ್ವಾಮೀಜಿ, ಇಡ ಮತ್ತು ಪಿಂಗಳ ಉಂಟಲ್ಲ, ಅದು ಸೂರ್ಯನಾಡಿ ಮತ್ತು ಚಂದ್ರನಾಡಿ, ಅದರಲ್ಲಿ ತಂಪು ಮತ್ತು ಉಷ್ಣ ಎರಡೂ ಆಗತ್ತೆ ಅಂತೇಳಿ, ಅದೇ ಸುಷುಮ್ನದಲ್ಲಿ ಸೂರ್ಯರೂಪಿಣಿ ಮತ್ತು ಪೂರ್ಣ ಚಂದ್ರ ಭಾವ ವರ್ತತೆ ಅಂತ ಕೊಟ್ಟಿದ್ದಾರೆ, ಅಂದರೆ ಉಷ್ಣ ಮತ್ತು ತಂಪು ಎರಡೂ ಕೂಡ ಅದರಲ್ಲಿ ಇರ್ತದೆ, ಮತ್ತು ಅದು ಬರೋದು ಹೇಗೆ ಸ್ವಾಮೀಜಿ? ನಾವು ಮೂಗಿಂದ ಉಸಿರು ತಗೊಳ್ಳುವಾಗ ಒಂದೇ ಲೆಕ್ಕ ತಗೊಂಡಿರ್ತೀವಿ, ಆದರೆ ಅದು ಒಂದು ಕಡೆ ಉಷ್ಣ ಆಗುತ್ತೆ, ಒಂದು ಕಡೆ ತಂಪಾಗತ್ತೆ ನಾಡಿಯಲ್ಲಿ, ಅದು ಹೇಗೆ? ಅದು ಅಭ್ಯಾಸ ಮಾಡುವವರಿಗೆ ಬೇಕಾದ ಕೆಲವೊಂದು ಮಾರ್ಗಗಳನ್ನು ಹೇಳುವಾಗ ಸ್ವಾಭಾವಿಕವಾಗಿ ಸೂರ್ಯ ಚಂದ್ರ ಬಲ ಎಡ, ಹಾಗೆ ನಾಡಿಗಳಲ್ಲಿ ಬಲಭಾಗದಲ್ಲಿರ್ತಕ್ಕಂಥದ್ದು ಚಂದ್ರನಾಡಿ, ಎಡಭಾಗದಿಂದು ಬಲ ಸೂರ್ಯನಾಡಿ, ಮಧ್ಯದಲ್ಲಿರುವುದು ಕಾಂತನಾಡಿ ಅಂದರೆ ಸುಷುಮ್ನ, ಅದನ್ನು ಕಾಂತನಾಡಿ ಅಂತ ಹೇಳ್ತಾರೆ. ಹಾಗೆಲ್ಲ ಅದನ್ನು ವಿವರಿಸ್ಕೊಂಡು ಹೋದರು, ವಿವರಿಸ್ಕೊಂಡು ಹೋದ ತಕ್ಷಣ ಅದೇ ಸತ್ಯ ಅಲ್ಲ, ನಿಮ್ಮ ಅನುಭವಕ್ಕೆ ವೇದ್ಯ ಆದಾಗಲೇ ಸತ್ಯ, ಉಳದ್ದಲ್ಲ. ಅವರು ವಿವರಿಸಬೇಕು ಒಂದು ಭಾಗದಲ್ಲಿ ಅದನ್ನು, ಅದರ ಪರಿಣಾಮ ಏನಾಗ್ಬೋದು ಅನ್ನೋದನ್ನು
ವಿವರಿಸ್ಕೊಂಡು ಹೋಗಿದ್ದಾರೆ. ಅದು ಉಷ್ಣವಾಗತ್ತೆ, ತಂಪಾಗತ್ತೆ, ಯಾವುದೂ ಅಲ್ಲ. ನಾವು ಮನಸ್ಸನ್ನು ಹಿಡಿದಲ್ಲಿ ತಗೊಂಡಾಗಲೇ ಶೀತೋಷ್ಣ ಪ್ರಭೇದಗಳಿಲ್ಲ, ಗೊತ್ತಾಯ್ತಲ್ಲ. ಮನಸ್ಸಿನ ವಿಕೃತಿಯಿಂದ ದೇಹದಲ್ಲಿ ಶೀತೋಷ್ಣ ಪ್ರಭೇದ ಉತ್ಪನ್ನ ಆಗುವುದು ಇದರಿಲ್ಲ, ಗೊತ್ತಾಯ್ತಲ್ಲ. ಬುದ್ಧಿಯನ್ನು ಜಯಿಸಿ ಚಿತ್ತಕ್ಕೆ ಇದಕ್ಕೆ ಬಂದರೆ ವಿಕಾರತ್ರಯಗಳಿಲ್ಲ, ವಾತ ಪಿತ್ತ ಕಫಗಳಿಲ್ಲ, ಇಲ್ದಿರಿರ್ತದೆ, ಅದು ಅನಿವಾರ್ಯ, ಗೊತ್ತಾಯ್ತಲ್ಲ. ಹಾಗೆ ಚಿತ್ತವನ್ನು ನಿರೋಧಿಸಿ ದಾಟಿದರೆ ಅಸ್ತಿತ್ವಕ್ಕೆ ಬಂದರೆ ಇಂದ್ರಿಯಗಳಿಲ್ಲ, ಇಂದ್ರಿಯಗಳಿಗೆ ಸ್ವತಂತ್ರತೆ ಇಲ್ಲಾಗ ಇಂದ್ರಿಯ ದಾಸ್ಯಕ್ಕೆ ಹೋಯಿತು. ಆ ಅಸ್ತಿತ್ವದಿಂದ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ಈ ಪ್ರಪಂಚವೇ ಇಲ್ಲ, ನಾನು ಮಾತ್ರ ಪ್ರಪಂಚವೇ ಇಲ್ಲ. ಅದು ಹಂತಗಳು, ಅಭ್ಯಾಸ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಹೇಗೆ ಅಂತ ನಾನು ಹೇಗೆ ಹೇಳೋದು? ಈ ಉಷ್ಣ ಶೀತಗಳು ಅಂತ ಹೇಳುವ ಎರಡು ಪ್ರಭೇದಗಳು ಪ್ರಕೃತಿಗೆ ಬೇಕು, ಇದೆ, ಪ್ರಕೃತಿಯಲ್ಲಿದೆ. ಯಾವಾಗ ನಾವು ಮನಸ್ಸನ್ನು ದೇಹಿಸಿ ಸ್ವಾಭಾವಿಕ ಪ್ರಕೃತಿಗಿಂತ ಎತ್ತರಕ್ಕೆ ಇರ್ತೇವೆ ಆವಾಗ ಅದಿಲ್ಲ, ಅಷ್ಟೇ. ದೇಹವು ಪ್ರಕೃತಿ ಅಂತ ಹೇಳಿ ಇರ್ತದೆ ಉಷ್ಣ ಶೀತ, ಆದರೆ ಅದನ್ನು ಜಯಿಸಿದ ಮೇಲೆ ಅದಿಲ್ಲ, ಅಸ್ತಿತ್ವ ಇಲ್ಲ. ಅದಕ್ಕೆ ನಾವು ಪ್ರಕೃತಿ ಅಲ್ಲ ಅನ್ನೋ ಹಂತಕ್ಕೆ ಬಂದ ಮೇಲೆ ಅದಕ್ಕೆ ಸಂಬಂಧ ಇಲ್ಲ. ಅದು ಪ್ರಕೃತಿ ಸಂಬಂಧಪಟ್ಟಂಥ ಉಷ್ಣ ಶೀತ ವಾತ ಪಿತ್ತ ಕಪ ಪಂಚೇಂದ್ರಿಯಗಳು ಹೀಗೆಲ್ಲ ಪಂಚತನ್ಮಾತ್ರೆಗಳು ಇವೆಲ್ಲ ಬರುವಂಥ ಪಂಚಪ್ರಾಣ ಪಂಚಕೋಶಗಳು ಹೀಗೆಲ್ಲ ಅದನ್ನೆಲ್ಲ ಜಯಿಸ್ತಾ ಹೋಗಬೇಕು. ಜಯಿಸ್ತಾ ಹೋದಾಗ ಅದು ಸಂಬಂಧ ಸಮಸ್ಯೆ ಇಲ್ಲ. ತಾಂತ್ರಿಕ ಲಿಂಗಕ್ಕೆ ಜೇನು ಮೂಲ ದ್ರವ್ಯ ಅಂತ ಹೇಳಿದ್ರಿ, ಸಿಹಿ ಮತ್ತೆ ರಸ ಎರಡನ್ನು ಒಂದು ಮಾಡೋದು ಅಂತ ಹೇಳಿದ್ರಿ. ಎರಡನ್ನು ಒಂದು ಮಾಡೋದಲ್ಲ, ಎರಡರ ಅಸ್ತಿತ್ವವನ್ನು ಅದರ ಮೂಲ ಗುಣವನ್ನು ತೆಗೆಯೋದು, ಆಗ ಅದು ಕಲ್ಲಾಗುತ್ತೆ, ಅದು ಲಿಂಗ ಅಷ್ಟೇ. ನಮ್ಮಲ್ಲಿ ನಾವು ಹಾಗೆ ಮಾಡಿದ್ರೆ ಅದು ಮೂಲ ಗುಣ ಹೇಗೆ ತೆಗೆಯೋದು? ಅದೇ ಹೇಳಿ ಸೂತ್ರ ಹೇಳಿದ್ದು, ಆರಂಭಿಕವಾಗಿ ನೀವು ಈ ಪ್ರಕೃತಿ ಅಂತ ಉಷ್ಣ ಶೀತ ಅಂತ ಹೇಳೋದನ್ನು ತೆಗಿತಾ ಬನ್ನಿ, ಆಮೇಲೆ ಈ ಮೂರು ಕಾರಣಗಳನ್ನು ತೆಕ್ಕೊಳ್ಳಿ, ಆಮೇಲೆ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ಜಯಿಸಿ ಪೂರ್ಣರಾಗ್ತೀರಿ ಅಂತ. ಪೂರ್ಣತೆಯನ್ನು ಹೊಂದಬೇಕು ಅಷ್ಟೇ, ಅದನ್ನೆಲ್ಲ ತ್ಯಜಿಸ್ತಾ ಹೋಗಬೇಕು. ತ್ಯಜಿಸ್ತಾ ಹೋದಾಗ ಆಗೋದು ಕಲ್ಲು. ತಾಂತ್ರಿಕರಿಗೆ ಜೇನುತುಪ್ಪ ಬೇಕು ಲಿಂಗ ಮಾಡೋಕೆ, ನಿಮಗೆ ಬೇಡ. ಸಾಧಕರಿಗೆ ಜೇನುತುಪ್ಪ ಬೇಡ, ತಾಂತ್ರಿಕರಿಗೆ ಬೇಕು ಜೇನುತುಪ್ಪ ಮಾಡಿ. ಅದನ್ನು ಆ ರೀತಿಯಲ್ಲಿ ಪರಿಷ್ಕರಣೆ ಮಾಡ್ತಾ ಬಂದು ಶಿಲೆಯಾಗಿ ರೂಪುಗೊಳಿಸ್ತಾರೆ. ಮಾಮೂಲಿ ಜೇನುತುಪ್ಪವನ್ನು ಒಂದಷ್ಟು ದಿನ ಸಂಗ್ರಹಿಸಿದರೆ ಅದರಲ್ಲಿ ಕಲ್ಲಾಗ್ತದೆ, ಆದರೆ ಅದು ಕರಗಿ ಹೋಗುತ್ತೆ. ಅದಕ್ಕೆ ಸ್ವಾಭಾವಿಕವಾಗಿ ಅದನ್ನು ಪರಿವರ್ತನೆ ಆಗುವಂಥ ಪ್ರಕೃತಿ ವ್ಯವಸ್ಥೆ ಇದೆ, ಹಾಗಾಗಿ ಕಲ್ಲಾಗ್ತದೆ ಅದರಲ್ಲಿ, ಆದರೆ ಅದು ನಿಲ್ಲೋದಿಲ್ಲ, ಕರಗಿ ಹೋಗುತ್ತೆ. ಅದರನ್ನು ವ್ಯವಸ್ಥಿತವಾಗಿ ಅದನ್ನು ಕಲ್ಲಾಗುವಂತೆ ಮಾಡಿದರೆ ಮತ್ತೆ ಯಾವತ್ತೂ ಕರಗೋದಿಲ್ಲ, ಅದೇ ಜ್ಯೋತಿರ್ಲಿಂಗ. ಹಾಗೆ ಹಾಗೆ ಪ್ರಖರವಾದ ಬೆಳಕನ್ನು ಕೊಡುತ್ತೆ ಒಂದು ಜ್ಯೋತಿರ್ಲಿಂಗ. ಒಂದು ಊರಿನಲ್ಲಿದ್ದರೆ ಆ ಊರಿಗೆ ಸೂರ್ಯ ಬೇಕಿಲ್ಲ, ಮತ್ತೆ ಹಗಲು ರಾತ್ರಿಗಳಿಲ್ಲ. ಹಾಗಾಗಿ ವಾರಣಾಸಿಯನ್ನು ಹಗಲು ರಾತ್ರಿಗಳಿಲ್ಲದ ನಗರ ಅಂತ ವರ್ಣಿಸುವುದು. ಯಾಕಂದ್ರೆ ವಾರಣಾಸಿಯಲ್ಲಿ ಜ್ಯೋತಿರ್ಲಿಂಗ ಇತ್ತು ಅಂತ, ಈಗ ಇಲ್ಲ, ಆಗ ಇತ್ತು, ಹಾಗಾಗಿ ಹಗಲು ರಾತ್ರಿಗಳಿಲ್ಲ ಅಂತೇಳಿ. ಹಗಲಾತ್ರಿಗಳು ಇಲ್ಲ ಅಂದರೆ ದಿನಮಾನ ಮುಂದೆ ಹೋಗುವುದೇ ಇಲ್ಲ, ಹೌದಲ್ಲ? ದಿನಮಾನ ಮುಂದೆ ಹೋಗುವುದಿಲ್ಲ ಅಂತಾದರೆ ಕಾಲನ್ನು ಜಯಿಸಿದಾಗಾಯಿತು, ಅದಕ್ಕೆ ಕಾಲ ಬೈರವಲ್ಲಿರೋದು. ಗೊತ್ತಾಯ್ತಲ್ಲ, ಕಾಲವನ್ನು ಜಯಿಸಿದ ನಗರ, ಅಲ್ಲಿ ಕಾಲವೇ ಮುಂದೆ ಹೋಗುವುದಿಲ್ಲ. ಹಾಗೆ ಈಗಲ್ಲ, ಹಿಂದೆ ಈಗ ಕಾಲ ಬೈರವ ಮಾರಾಟಕ್ಕೆ ಹೋಗಿದ್ದಾರೆ, ಅಲ್ಲಿ ಇಲ್ಲ, ಅಲ್ಲಿ ಜ್ಯೋತಿರ್ಲಿಂಗ ಎಲ್ಲ ಹೋಗಿದೆ, ಇಲ್ಲ. ಹಾಗಾಗಿ ಅದು ಯಾವುದೂ ಇಲ್ಲ, ಹಿಂದಿನ ನಿರ್ಣಯ ಹಾಗೆ. ಹಗಲು ರಾತ್ರಿಗಳಾಗದಿದ್ದರೆ ಕಾಲಗಣನೆ ಇಲ್ಲ, ಮತ್ತು ಇದೆಯಾ ಇಲ್ಲ, ಹಾಗಾಗಿ ಕಾಲವೂ ಹೋಗುವುದಿಲ್ಲ ಮುಂದೆ, ಹಾಗೆ ಇರ್ತದೆ. ಹಾಗಾಗಿ ಶಾಶ್ವತ. ಯಾವ ಪುರಾಣ ತೆಗೀರಿ, ಕಾಶಿಯ ವಿಚಾರ ಇದೆ, ಪುರಾಣ ಬರೆದೊಂದು ಸತ್ತು ಹೋಗಿದ್ದಾನೆ, ಗೊತ್ತಾಯ್ತಾರೆ, ಕಾಶಿ ಹಾಳಾಗಲಿಲ್ಲ ಇದೆ. ತಾರಕ ಅಂತ ಹೇಳಿದ್ರು, ರಾಮ ತಾರಕ ಮಂತ್ರದ್ದು ನಮಗೆ ನೆನಪಾಗುತ್ತೆ. ಉತ್ತೀರ್ಯಗೊಳಿಸುವುದು, ದಾಟಿಸುವುದು ಎನ್ನುವ ಅರ್ಥದಲ್ಲಿ ತಾರಕ ಶಬ್ದ, ಅದೊಂದು ಶಬ್ದ ಬಿಟ್ಟರೆ ಬೇರೆ ಯಾವುದು ಸರಿಯಾದ ಅರ್ಥಬದ್ಧವಾದ ಶಬ್ದವಿಲ್ಲ. ಹಾಗಾಗಿ ಅದನ್ನೇ ಬೇಕಾದಷ್ಟೆಲ್ಲ ತಾರಕ ಅಂತ ಕೊಡೋದು. ಹಾಗಾಗಿ ಅದು ಖಂಡಿತ ದಾಟಿಸುವ ಶಕ್ತಿ ಅಂತ ಹೇಳುವಂಥ ಒಂದು ನಿರ್ದಿಷ್ಟ ಶಬ್ದ ಅದು. ಹಾಗಾಗಿ ಅದನ್ನು ಹೆಚ್ಚು ಕಡೆಯಲ್ಲಿ ಬಳಕಿದ್ದಾರೆ. ಅಂದರೆ ಅಲ್ಲಿ ರಾಮತೆ ಮಾಕೆ ಆ ಎರಡು ಅಕ್ಷರದ್ದು ಶಕ್ತಿಯ ಸ್ವಾಮೀಜಿ ಅದು ಹಿಂದೆ ಉಪನಿಷತ್ತು ಆಗೋಗಿದೆ ಇನ್ನು ಬೇಡ. ಈಗ
ಈಗ ಮುಂದರ್ಸಿ ಸ್ವಾಮೀಜಿಯವರೇ. ಇದು ಜೇನು ಮತ್ತು ರಸದ ಅದರ ಮೂಲ ಅಂಶವನ್ನು ತೆಗೆದ್ರೆ ಅದು ಕಲ್ಲಾಗ್ತದೆ. ಕಲ್ಲಾದ ಕೂಡಲೇ ಬೆಳಕು ಕೊಡ್ತಾರೆ ಅದು. ಖಂಡಿತ ಕೂಡಲೇ ಸ್ವಯಂ ಪ್ರಕಾಶ ಶಕ್ತಿಯನ್ನು ಪಡೀತದೆ. ಅದು ಜೇನಲ್ಲಿರುವಂಥ ಒಂದು ವಿಶಿಷ್ಟ ಶಕ್ತಿ ಗೊತ್ತಾಯ್ತಲ್ಲ. ಅದು ಶಾಶ್ವತ. ಪ್ರತಿಯೊಂದು ಹೂವು ಅರಳಿದಾಗ ನಗ್ತದೆ. ನಗು ಪ್ರಕಾಶ ಹೌದಲ್ಲ. ಆ ಪ್ರಕಾಶವನ್ನು ಸೇರಿ ಸಂಗ್ರಹಿಸಿದ ಜೇನು. ಆ ಜೇನೆಲ್ಲ ಪ್ರಕಾಶದ ಗುಣ ಇದೆ. ಆ ಗುಣವನ್ನು ಪ್ರತ್ಯೇಕಿಸಿದ್ರೆ ಅದನ್ನ ಬೆಳಕಾಗತ್ತೆ ಅಷ್ಟೇ, ಮತ್ತೆಂತ ಅಲ್ಲ. ಅದೇ ಸೂತ್ರ ಅಷ್ಟೇ, ಮತ್ತೆಂತ ಇಲ್ಲ. ಥಿಯರಿ ಇಲ್ಲದ್ದಲ್ಲ. ಪ್ರತಿಯೊಂದು ಹೂವು ಅರಳಿದಾಗ ನಗುತ್ತದೆ. ನಗು ಪ್ರಕಾಶ ಹೌದಲ್ಲ. ಹೌದಲ್ಲ ಹೇಳಿ. ನಗು ಅಂದ್ರೆ ಒಂದು ಬೆಳಕನ್ನು ಹೊರಪಿಸುತ್ತೆ ಅಂತ ಅರ್ಥ. ಆ ನಗುವನ್ನು ನಗುವನ್ನು ಪ್ರಕಾಶ ಗುಣವನ್ನು ಜೇನು ರೂಪದಲ್ಲಿ ಸಂಗ್ರಹಿಸಿ ತಂದು ಜೇನು ಸಂಗ್ರಹಿಸುತ್ತೆ. ಅದನ್ನು ನೀವು ಕಸ್ಕೊಂಡು ಜೇನುತುಪ್ಪ ಮಾಡ್ತೀರಿ. ಅದನ್ನು ಪುನಃ ಅದರ ಮೂಲ ಸ್ವರೂಪ ತಂದರೆ ಅದು ಪ್ರಕಾಶ. ಅದು ಸಂಘಟಿತ ಪ್ರಕಾಶ. ಒಂದು ಹೂವಿನಲ್ಲಿರುವ ನಗುವಿನ ಪ್ರಕಾಶ ಅಲ್ಲ, ಕೋಟಿ ಕೋಟಿ ಹೂವುಗಳಲ್ಲಿರ್ತಕ್ಕಂಥ ನಗುವಿನ ಪ್ರಕಾಶವೇ ಅತಿ ಪ್ರಕಾಶ. ಅದೇ ಬೆಳಕು. ಅದಕ್ಕೆ ಸ್ಪಷ್ಟತೆ ತಂತ್ರಸೂತ್ರದಲ್ಲಿ ಬಹಳ ಚೆನ್ನಾಗಿ ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ಬೆಳಕಿರ್ತದೆ, ಅದರಲ್ಲಿ ಇಷ್ಟು ಪ್ರಕೃತಿ ಇರ್ತದೆ, ಇಷ್ಟು ಜೇನುತುಪ್ಪದಿಂದ ಈ ರೀತಿಯಲ್ಲಿ ಲಿಂಗ ಮಾಡಿದರೆ ಇಷ್ಟು ಬೆಳಕನ್ನು ಕೊಡ್ತದೆ, ಎಲ್ಲ ತಂತ್ರಸೂತ್ರಗಳಿದೆ. ಅದು ನಿಮಗೆ ಬೇಡ. ಈಗ ಒಂದು ವಿಚಾರ ಬೇಕು ನನಗೆ. ಏನಂತೇಳಿದ್ರೆ ಈಗ ಕಾಶಿನಗರ, ಕಾಶಿನಗರ ಯಾವಾಗ ಸ್ಥಾಪನೆ ಸಾಧಾರಣ ಅಂದಾಜು ಉಂಟು ನಮ್ಗೆ, ಯಾವ ಇಸ್ವಿ ಅಥವಾ ಯಾವ ಶತಮಾನ ಅಂತೇಳಿ. ಈಗ ವೇದ ಇದು ತಾಂತ್ರಿಕ ಗ್ರಂಥಗಳನ್ನು ಬರೆದು ಕೂಡ ಅನಾದಿ ಕಾಲ ಅಲ್ಲ, ಅದಕ್ಕೊಂದು ಸಮಯ ಇರಬೇಕು ಅಂತೇಳಿದರೆ ಆ ಕಾಲದಿಂದ ಈ ವಿದ್ಯೆ ಇತ್ತಂತಾಯಿತು. ನೀವು ಕಾಲ ನಿರ್ಣಯ ಮಾಡಿದ್ದು ತೀರಾ ಕಡಿಮೆ ಆಯಿತು. ಹಾಂ ಹಾಂ ಹಾಂ. ಈಗ ವೇದಕ್ಕೆ ನಿಮ್ಮ ಶ್ರುತಿ ಅಂತೀರಿ. ಬಿಡಿ ಬಿಡಿ, ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ವೇದಕ್ಕೆ ಶ್ರುತಿ ಅಂತೀರಿ, ಶ್ರುತಿಯಿಂದ ಕೇಳಬೇಕು ಹೌದಲ್ಲ. ಕೇಳುವುದು ವಿಚಾರವಾಗಿರಬೇಕು. ವಿಚಾರವನ್ನು ಹೇಳುವುದಕ್ಕೆ ಮನುಷ್ಯನಿಗೆ ಬಾಯಿಗೆ ವೈಖರಿಗೆ ಶಬ್ದಗಳ ಪರಿಚಯ ಇರಬೇಕು ಹೌದಲ್ಲ. ಆ ಶಬ್ದಗಳ ಪರಿಚಯ ಹುಟ್ಟಿದ ಮೇಲೆ ಅದನ್ನು ಸಾಹಿತ್ಯಕವಾಗಿ ಮಾಡಿದಾಗ ಮನುಷ್ಯ ಬಾಯಿಯಿಂದ ಹೇಳಿದ್ದನ್ನು ಕಿವಿಯಿಂದ ಕೇಳಿದ್ದು ಶ್ರುತಿ. ಆದರೆ ಮನುಷ್ಯನಿಗೆ ಶಬ್ದ ಹುಟ್ಟುವುದು ಪರಿಚಯ ಆದ ಯಾವಾಗ? ಅದಕ್ಕೂ ಮುಂಚೆ ತಾನೆ ಹೌದಲ್ಲ. ಹಾಗಿದ್ರೆ ಅದು ಮುಂಚೆ, ಅದ್ರ ಮುಂಚೆ ವೇದ ಇತ್ತು. ಆಗ ಅವನ ಬಾಯಿಯಿಂದ ಇನ್ನೊಬ್ಬನ ಕಿವಿ ಹೇಳೋಕೆ ಹೋಯ್ತು ಇಲ್ದಿದ್ಯಾ. ಹಾಗೆ ಕಾಶಿ ಅಂತೇಳಿ ನೀವು ತಗೊಂಡಾಗ ಅದನ್ನು ಅದಕ್ಕೊಂದು ಕಾಲ ಹೇಗೆ ಕೊಡ್ತೀರಿ? ಯಾವ ಆಧಾರದಲ್ಲಿ ಕೊಡ್ತೀರಿ? 5000 ವರ್ಷದ ಹಿಂದೆ. ಅದೇ ಅಷ್ಟೇ, ಅದಕ್ಕೆ ಹೇಳಿದ್ದು ನಾನು. ನಿಮ್ಮ ಅಳತೆ ಭಾಳ ಸಡನ್ನಂತಿದ್ದಾನೆ. ಅಲ್ಲಲ್ಲ ಬೇಡ. ತಂತ್ರ ಗ್ರಂಥ ಹೇಗೆ ಒಂದು ತಂತ್ರಗ್ರಂಥ ಇದರಲ್ಲಿ ತಂತ್ರಗ್ರಂಥಕ್ಕೊಂದು 80 ಕೋಟಿ ವರ್ಷ ಆಯುಷ್ ಹೇಳ್ತದೆ. ಆಗಲೂ ಅದು ಕಾಶಿಯನ್ನು ಮಹತ್ ಅಂತ ಹೇಳಿದೆ. 80 ಕೋಟಿ ವರ್ಷ ಮಹತ್ ಅಂತ ಹೇಳಿದೆ. ಆಗ ನೀವು ಹೇಗೆ ಅದಕ್ಕೆ ಆಯುಷ್ಯ ಕೊಡ್ತೀರಿ? ಆಗೋದಿಲ್ಲ. ಪ್ರಪಂಚದಲ್ಲಿ ಜೀವಿ ಹುಟ್ಟಿ ಯಾವಾಗ ಅಮ್ಮ ಅಂತ ಹೇಳೋ ಶುರು ಮಾಡ್ತು ಆವಾಗ ಶುರುವಾದ್ದು ಸಾಹಿತ್ಯ ಉತ್ಪನ್ನ ಗೊತ್ತಾಯ್ತಲ್ಲ. ಆ ಜೀವಿಯು ಅಧ್ಯಯನ ಮಾಡಿ ಕಲಿತು ಕಿವಿಯಲ್ಲಿ ಹೇಳಿದ್ದು ಅಥವಾ ಆ ಮಗುವಿಗೆ ಅರ್ಥವಾದ್ದನ್ನು ಅದು ಅರ್ಥ ಮಾಡಿಕೊಂಡು ಕಿವಿಯಲ್ಲಿ ಹೇಳಿದ್ದು ಶ್ರುತಿ. ಮನುಷ್ಯ ಅಂಥೇಳಿ ಜೀವಿ ಉತ್ಪನ್ನವಾದಾಗಲೇ ಶ್ರುತಿ ಇತ್ತು ಅಂತ ಅರ್ಥ. ನೀವು ಅದಕ್ಕೆ ಯಾರೋ ಒಬ್ಬ ಬರದ ಅಂತ ಕಂಡ್ರೆ ನಾವೇನು ಮಾಡೋದು? ಈಗ ಇಷ್ಟು ದೊಡ್ಡ ಸಮಯಾವಕಾಶದಲ್ಲಿ ಅವರು ತಯಾರು ಮಾಡಿದ್ದು 12 ಜ್ಯೋತಿರ್ಲಿಂಗಗಳನ್ನು ಮಾತ್ರ ಅಲ್ಲ, ಅಷ್ಟೇ ಉಂಟಂತ ಹೇಳ್ತಾರೆ ಅಥವಾ ಇನ್ನೂ ಸಹ ಇತ್ತು ನಮಗೆ ಗೊತ್ತಿಲ್ಲದು ಅನೇಕ ಉಂಟಂತ ಹೇಳ್ತೀರಾ? ಅಲ್ಲಲ್ಲ, ಇನ್ನೂ ಇತ್ತು ಅಲ್ಲ. ಜ್ಯೋತಿರ್ಲಿಂಗಗಳ ತಯಾರಿಗೆ ಅದು ಬೇಕಾದ ಅಗತ್ಯತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಣಯಗಳು ತಂತ್ರಶಾಸ್ತ್ರಗಳಲ್ಲಿ ಸೇರಿಸಿದೆ. ಅದು ಬೇರೆಯವರಿಗೆ ಸಂಬಂಧಪಟ್ಟದ್ದಲ್ಲ. ತಂತ್ರಶಾಸ್ತ್ರ ಅಧ್ಯಯನ ಮಾಡೋವನಿಗೆ ಅದರ ಅಗತ್ಯತೆ ಕಂಡಾಗ ಅವನು ಅದನ್ನು ಸಾಧಿಸಿ ಅದನ್ನು ತಯಾರಿಸಿಕೊಂಡು ಅದನ್ನು ಇದು ಮಾಡ್ತಾನೆ. ಅದು ಅವನು ಪ್ರಪಂಚಕ್ಕೆ ಯಾವುದೋ ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಧನೆ ಮಾಡೋದಕ್ಕೆ ಅವನಿಗೆ ಅದು ಬೇಕಿತ್ತು. ಜ್ಯೋತಿರ್ಲಿಂಗ ಒಂದು ಪೂರಕ ಪರಿಕರ ಗೊತ್ತಾಯ್ತಲ್ಲ. ಅಡುಗೆ ಮಾಡೋದಕ್ಕೆ ಪಾತ್ರೆ ಸೌಟು ಎಲ್ಲ ಇರುತ್ತಲ್ಲ, ಹಾಗೆ ಜ್ಯೋತಿರ್ಲಿಂಗ ಅವನಿಗೊಂದು ಪರಿಕರ. ಅವನು ಬೇರೆಯನ್ನು ಸಮಾಜ ಕೊಡೋ ಉದ್ದೇಶದಿಂದ ಅದನ್ನು ಸಾಧನೆ ಮಾಡಿಕೊಂಡದ್ದು. ಆ ಸಾಧನೆ ಮಾಡೋದು ಅಗತ್ಯವಿದ್ದಾಗ ಮಾಡ್ತಾನೆ. ಎಷ್ಟು ಮಾಡಿದ್ದ ಅಂತ ಲೆಕ್ಕ ಮಾಡೋಕೆ ಹೋಗಿಲ್ಲ ನಾವು. 12 ಇದೆ, ಇದೆ ಅಂತೆ ಆಗಿದೆ. ಈಗ ಮಾತ್ರ ಮುಂಚೆ ಇತ್ತು, ಈಗ ಇದೆ ಅಂತೆ ಆಗಿದೆ ಗೊತ್ತಾಯ್ತಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಇಲ್ಲ ಅಂತ ಹೇಳೋದಕ್ಕೆ ಅಧಿಕೃತ ಆಧಾರ ಇಲ್ಲ, ಅಥವಾ ಅಷ್ಟು ಇರಲಿಲ್ಲ ಅಂತ ಹೇಳೋದು ಅಲ್ಲ. ಇದ್ದದ್ದು ಸತ್ಯ, ಈಗ ಇಲ್ಲ ಬಿಟ್ಟು ಇದ್ದದ್ದು ಸತ್ಯ. ಹಾಗೆ 12 ಸ್ವೀಕರಿಸಿದೆ. ಆರ್ಷೇಯ ಗ್ರಂಥಗಳು ಜ್ಯೋತಿರ್ಲಿಂಗ ದರ್ಶನಕ್ಕೆ 12 ಜ್ಯೋತಿರ್ಲಿಂಗ ದರ್ಶನವನ್ನು ಕೂಡ ವಿಶೇಷವಾಗಿ ಹೇಳಿದೆ. ಅಲ್ಲೆಲ್ಲ ಇದ್ದದ್ದು ಸತ್ಯವೇ, ಸುಳ್ಳು ಅಲ್ಲ. ಈಗ ಅದು ಶಕ್ತಿ ಕಳ್ಕೊಂಡ ಜ್ಯೋತಿರ್ಲಿಂಗಗಳನ್ನು
ಜ್ಯೋತಿರ್ಲಿಂಗ ಶಕ್ತಿ ಕಳ್ಕೊಂಡಿಲ್ಲ. ಜ್ಯೋತಿರ್ಲಿಂಗವನ್ನು ಅಲ್ಲಿಂದ ಬೇರೆ ಕಡೆಗೆ ಉದ್ವಾಸನೆ ಮಾಡಿದ್ದಾರೆ. ಅಲ್ಲಿದ್ದರೆ ಅದು ದುಷ್ಟರ ಕೈ ಸಿಗತ್ತೆ, ಮೋಸವಾಗತ್ತೆ ಅಂತ ಹೇಳೋ ಕಾರಣಕ್ಕೆ ಅಲ್ಲಿಂದ ಉದ್ವಾಸನೆ ಮಾಡಿದರು. ಅಂದರೆ ಅದು ಈಗ ಎಲ್ಲಿ ಇದೆ ಅಲ್ಲಿ ಕೂಡ ಅದಕ್ಕೆ ಬೆಳಕು ಬೆಳಕು ಕೊಡ್ತಾರೆ. ಅದು ಕೊಟ್ಕೊಂಡಿದೆ, ಅದು ಅದ್ರ ಕೆಲಸ ಮಾಡ್ತಾನೆ ಇದೆ. ಅದು ನಾಶ ಆಗೋದಿಲ್ಲ. ಅಲ್ಲ, ಈಗ ಒಂದು ಜಾಗದಲ್ಲಿ ಇದ್ದರೆ ಅವ್ರನ್ನಲ್ಲಿ ಈಗ ಇಲ್ಲಿ ತಂದಿರ್ತಾರೆ ಯಾರಾದರೂ, ಹೌದು, ಆವಾಗ ಒಟ್ಟಿಗೆ ಬೆಳಕಾಗ್ತದಲ್ಲ ಇಲ್ಲಿ ಅಂತ ಹೇಳಿ. ಅದೇ ಆಗುತ್ತೆ, ನೀವು ತಗೊಂಡು ಬನ್ನಿ. ಹಾಂ, ನೀವು ತಗೊಂಡು ಬನ್ನಿ. ಅಲ್ಲ, ತಗೊಂಡು ಬಂದವರು ಬಂದವರು ಎಲ್ಲಿ ಇಟ್ಟಿದ್ದಾರೆ, ಯಾರು ಇಲ್ಲಿ ತಂದದ್ದು ಅನ್ನಂಗೆ ಆಗತ್ತಿಲ್ಲ. ಈಗ ಅದನ್ನು ತಂದು ಒಂದು ಕಡೆಯಲ್ಲಿ ಇಟ್ಟಿದ್ದಾರೆ. ಇಟ್ಟರೆ ಖಂಡಿತ ಬೆಳಕಾಗತ್ತೆ, ಅದ್ರ ಮಟ್ಟಿಗೆ ಸಂಶಯ ಬೇಡ. ಇಟ್ಟರೆ ಬೆಳಕಾಗತ್ತೆ. ಇಟ್ಟುಕೊಳ್ಳಿಕ್ಕೆ ಇಟ್ಟರೆ ಬೆಳಕಾಗತ್ತೆ. ಹೌದು, ಹಾಗಾದರೆ ಆ ವ್ಯಕ್ತಿ ಇರುವಲ್ಲಿ ಹೋದರೆ ಅಷ್ಟು ಬೆಳಕಿರಬೇಕಲ್ಲ. ಆ ವ್ಯಕ್ತಿಯಲ್ಲಿ ಬೆಳಕಿಲ್ಲ, ಲಿಂಗದಲ್ಲಿ ಬೆಳಕಿರುವುದು. ಅಲ್ಲಲ್ಲ, ಲಿಂಗ ಅವನ ಹತ್ರ ಇರುವುದಲ್ಲ, ಆ ವ್ಯಕ್ತಿ ಹತ್ರ ಇರುವುದಲ್ಲ. ಅಲ್ಲ ಅಲ್ಲ, ಬೆಳಕು ನಾನು ಕೇಳೋದು ಇಷ್ಟೇ, ಬೆಳಕನ್ನು ಮುಚ್ಚಿಡ್ಲಿಕ್ಕೆ ಆಗ್ತದ ಅಂತ ಕೇಳೋದು. ಈಗ ನೋಡಿ, ನಮ್ಮ ಒಂದು ಲೈಟ್ ಉಂಟು, ಅದಕ್ಕೆ ಸುತ್ತ ಏನಾದರೂ ಕವಚ ಹಾಕಿದರೆ ಕಾಣೋದಿಲ್ಲ ಬೆಳಕು, ಆ ರೀತಿ ಅಂತ ಹೇಳೋದು ನಾ. ಎಂದೋ ಕಾಡಿನಲ್ಲಿ ಒಂದು ದಿನಕ್ಕೆ ಅಂತ ಅರಳಿದ ಹೂವಿನಲ್ಲಿರುವಂಥ ಮಧುವನ್ನು ಸಂಗ್ರಹಿಸಿ ಆ ಮಧುವಿನಿಂದ ಅತ್ಯದ್ಭುತವಾದಂಥ ಕೋಟಿ ಸೂರ್ಯಪ್ರಕಾಶದ ಲಿಂಗವನ್ನು ತಯಾರಿಸಿ ಮಾಡುವ ಶಕ್ತಿ ಇದ್ದವನು ಅದನ್ನು ಹಾಗೆ ಉಪಸಂಹಾರ ಮಾಡಿ ಗೊತ್ತಿಲ್ಲದಿರ್ತಾನೆ. ಅದು ಹೇಳಿ, ಮೋಸವಾಗುತ್ತೆ ಅಂದರೆ ಅದು ಶಕ್ತಿಯನ್ನು ಉಪಸಂಹಾರ ಮಾಡಿ ಮುಚ್ಚಿಡ್ತಾನೆ, ಬೇಡ ಇದು ಸದ್ಯಕ್ಕೆ ಅಂತಾನೆ. ಮಾಡೋಕೆ ಗೊತ್ತಿರೋದಿಲ್ವಾ? ನೀವು ಅಲ್ಲಿವರೆಗೂ ಊಹೆಗೆ ಹೋಗ್ಬೇಕು, ಇಲ್ಲಿಗೆ ಊಹೆ ನಿಲ್ಲಿಸ್ಬಿಡೋದಲ್ಲ. ನಮ್ಮಲ್ಲಿ ಯಾವುದೇ ವಿದ್ಯೆಗೂ ಉಪಸಂಹಾರ ವಿಧಿ ಮೊದಲು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಉಪಸಂಹಾರ ವಿಧಿಯ ನಂತರವೇ ಕ್ರಿಯಾಶೀಲತೆ ಕೆಲಸಕ್ಕೆ ಹೋಗಿ ಅದನ್ನು ಹೇಗೆ ಸರಿ ಮಾಡಿಸ್ಕೊಳ್ಬೇಕು, ಕಳೆದುಕೊಂಡು ಮುಂದೆ ಹೋಗ್ಬೇಕು. ಇಲ್ಲದಿದ್ರೆ ಅದು ವಿದ್ಯೆ ಅಲ್ಲ ಅಂತ ಹೇಳುತ್ತೆ. ಅಲ್ಲ, ಉಪಸಂಹಾರ ಮಾಡಿ ನಮ್ಮ ದೇಶಕ್ಕೆ ನಷ್ಟ ಆಯ್ತಲ್ಲ. ಇಲ್ಲ, ಈಗ ಏನೇನೋ ಬೇರೆ ಬೆಳಕಿನ ವ್ಯವಸ್ಥೆ ಬಂದಿಲ್ವಾ, ಎಲ್ ಇ ಡಿ ಅದು ಇದೆಲ್ಲ? ಹೌದು, ಅದು ಬೇಕಾ? ಅದಲ್ಲ, ಸಾವಿರಾರು ಸೂರ್ಯನ ಪ್ರಭೆಯಷ್ಟು ಇರುವಂಥದ್ದು ಖಂಡಿತ ಬೇಕು ನಮಗೆ. ಸ್ವಾಮೀಜಿಯವರು, ನೀವು ಶಾಂಭವಿ ಮುದ್ರೆ ಹೇಳುವಾಗ ಮೂರು ತ್ಯಾಗ ಅಂತ ಹೇಳಿದ್ರಿ, ಯಾವುದದು ಮೂರು ತ್ಯಾಗ? ಮೂರು ಎಂತ ಹೇಳಿ? ಅದೇ ಪ್ರಾಪಂಚಿಕವಾದಂಥ ಎಲ್ಲವೂ ಎಲ್ಲ ಮೂರು ಮೂರಲ್ಲೇ ಇರೋದು. ಹಾಂ, ಎಲ್ಲ ಪ್ರಾಪಂಚಿಕ ವ್ಯವಹಾರಗಳೆಲ್ಲ ಮೂರು ಮೂರಲ್ಲೇ ಇರೋದು. ಅದು ದಾಟಿದ್ರೆ ಐದೈದರಲ್ಲಿ ಗೊತ್ತಾಯ್ತಲ್ಲ. ಹಾಂ ಹಾಂ, ಶರೀರ ಬೇಡ ಅಂತ ಕಂಡ್ರೆ ಏಳೇಳರಲ್ಲಿ. ಹಾಂ, ಹಾಗಾದ್ರೆ ಸಂಘಟನೆ ಏನಿದೆಯಾ, ಧಾತುಗಳ ಸಂಘಟನೆ ವಿಶ್ವಾಸವು ಸರಿಯಾಗಿ ಬಿಟ್ಟು ಹೋಗುತ್ತೆ. ಅದು ಜನಕನಿಗೆ ಬೇಕಿತ್ತು ಬಿಟ್ಟು ಮಾಡಿದ, ನಮ್ಮ ಬೇಡ. ಈಗ ಶಾಂಭವಿ ಮುದ್ರೆ ಹಾಗಾದರೆ ಉಸಿರು ಇದಕ್ಕೆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟದಲ್ಲ ಅಂತಾಯ್ತು. ಮೂರಕ್ಕೆ ದಾರಿ ತೋರಿಸೋದು, ಹೀಗ 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 ಅಂತ ಹೇಳಿಷ್ಟೇ, ಮೂರಕ್ಕೆ ದಾರಿ ತೋರಿಸೋದು. ಬಹಿರ್ಲಕ್ಷಣಂ ಅಂತ ಹೇಳಬೇಕಾದ್ರೆ ನಾನು ಹೇಳಿದ್ದೆ, ಆದರೂ ನನಗದೇ ನನಗೇ ಅರ್ಥ ಆಗಲಿಲ್ಲ. ಅಲ್ಲ, ಎಲ್ಲ ಎಷ್ಟನೇದಲ್ಲಿ ಅಂತ ಹೇಳಿದೆ? ಅದರಲ್ಲಿ ಬಹಿರ್ಲಕ್ಷಣಂ ಐದನೇ ಮಂತ್ರದ ನಂತರ ತಾರಕೋಪನಿಷತ್ನಲ್ಲಿ ಅದ್ವೈತ ತಾರಕದಲ್ಲಿ ಐದನೇ ಮಂತ್ರ ಆದಮೇಲೆ ಸುಖಂ ಪ್ರಾಪ್ನೋತಿ ನ ಕೇವಲಂ ಕರ್ಣರಂಧ್ರದ್ವಯೇ ಏವಂ ಹೃದಯೇ ಅಲ್ಲ, ಐದಾಯಿತು. ಬಹಿರ್ಲಕ್ಷಣ ಲಕ್ಷಣ ಅಥ ಬಹಿರ್ಲಕ್ಷಣ ಲಕ್ಷಣ. ಹಾಂ, ನಾಸಿಕಾಗ್ರೆ ಚತುರ್ಭಿ ಷಟ್ಭಿ ಅಷ್ಟಭಿ ದಶಭಿ ದ್ವಾದಶಿಭಿ ಕ್ರಮಾತ್ ಅಂಗುಲಾಲಾಂತೆ ನೀಲ ದ್ಯುತಿಶ್ಯಾಮತ್ವ ಸದ್ವಕ್ತ ಭಕ್ತ ಭಂಗೀ ಸ್ಫುರತ್ಪೀತವರ್ಣದ್ವಯೋಪೇತಂ ವ್ಯೋಮಯದಿಹಿ ಪಶ್ಯತಿ ಸತುಯೋಗಿ ಭವತಿ. ಅದು ಅದೇನು ಅಂತ ವಾಕ್ಯದ ಅರ್ಥ ಇಲ್ಲ. ಲಿಂಗ ತಯಾರು ಮಾಡೋ ವಿಧಾನ. ಹಾಗಾಗಿ ಒಂದು ರೀತಿ ಪೀತವರ್ಣದ ಅಂದರೆ ಪೀತ ಅಂತಲ್ಲ, ಮಧುವರ್ಣದಲ್ಲೇ ಇರ್ತದೆ ಲಿಂಗ ಅದು. ಆದರೆ ಹಳದಿ ಆಗಿ ನಿಮಗೆ ಅದರ ಮೇಲೆ ನೀರು ಹಾಕಿದರೆ ನಿಮಗೆ ಹಳದಿ ಬಣ್ಣವಾಗಿ ಕಾಣುತ್ತೆ ವಿಗ್ರಹ. ಈಗಲೂ ನೀವು ಬನವಾಸಿಗೆ ಹೋದರೆ ಅಲ್ಲಿ ಕಾಣ್ಬೋದು, ಅದು ಈ ಲೆಕ್ಕದಲ್ಲಿ ಬಂದಿಲ್ಲ. ಬನವಾಸಿಯಲ್ಲಿ ಮಧುಕೇಶ್ವರ ಅಂತ ಪೂಜೆ ಆಗುತ್ತೆ, ಆದರೆ ಅದರ ಆ ಶಕ್ತಿಯನ್ನು ಸುಪ್ತಗೊಳಿಸಿ ರಾಸಗೊಳಿಸಿ ಇಟ್ಟಿದ್ದಾರೆ ಅಲ್ಲಿ. ಬನವಾಸಿಯಲ್ಲಿ ನಿಮಗೆ ಮಧುಕೇಶ್ವರ ಲಿಂಗ ನೀವು ಅಭಿಷೇಕ ಮಾಡಿ ಗೊತ್ತಾಗುತ್ತದೆ ವ್ಯತ್ಯಾಸ. ನಿಮ್ಮ ಊರಲ್ಲೇ ಇದೆ, ಬನವಾಸಿಯಲ್ಲಿ ಇರೋದು ಜ್ಯೋತಿರ್ಲಿಂಗವೇ, ಆದರೆ ಚಾಲ್ತಿಯಲ್ಲಿ ಅದು ಬಿಟ್ಟು ಹೋಯಿತು. ಹಾಗಾಗಿ ಅದನ್ನು
ಬನವಾಸಿಯನ್ನು ಆಳಿದ ರಾಜರ ಕಾರಣದಿಂದಾಗಿ ಅಲ್ಲಿ ಅದು ಮೂಲೆಗುಂಪಾಯಿತು. ಅಲ್ಲಿಯವರೆಗೆ ಆ ಬನವಾದಿ ದೇಶದ ಸೂರ್ಯ ಮುಳುಗದ ದೇಶ ಅಂತ ಗೊತ್ತಾಯ್ತಲ್ಲ, ಅಷ್ಟು ಪ್ರಸಿದ್ಧವಾಗಿತ್ತು. ನಿರಂತರ ಪ್ರಪಂಚಕ್ಕೆ ಆನಂದವನ್ನು ಕೊಡುವ ದೇಶ ಅಂತ ಎಷ್ಟೋ ಜನ ಕವಿಗಳು ಬನವಾಸಿಯನ್ನು ವರ್ಣಿಸಿದರು. ಆದರೆ ರಾಜನ ಮೂರ್ಖತನದಿಂದ ಅದು ನಾಶವಾಗುತ್ತೆ ಎಂದು ಕಂಡಾಗ ಅದನ್ನು ಸುಪ್ತಗೊಳಿಸಿದ್ರು ಅಷ್ಟೇ. ಹಾಗೆ ತೀರ ಇತ್ತೀಚಿನ ಇತಿಹಾಸದ್ದು. ಸ್ವಾಮೀಜಿ, ಕಣ್ಣನ್ನು ಅರ್ಧ ಮುಚ್ಚಬೇಕು ಹೇಳಿದಿರಿ ಅಲ್ಲ, ಹೊರಗಿನ ಬರುವ ಕಿರಣಗಳೆಲ್ಲ ನಮಗೆ ತಡೆ ಆಗ್ತದೆ ಗ್ರಹಗಳಿಂದ ಬರೋದು, ಹಾಗೆ ಆಂತರ್ಯವಾಗಿ ಅವಳು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಅನುಕೂಲ ಆಗುತ್ತೆ ಹೌದು. ಈಗ ಅರ್ಧ ಮುಚ್ಚಿದ ಬಂದು ಪೂರ್ಣ ಮುಚ್ಚಿದ್ರೆ ಏನಾಗ್ತದೆ, ಒಳಗೆ ನೋಡ್ಲಿಕ್ಕೆ ಆಗೋದಿಲ್ವಾ? ಪೂರ್ಣ ಮುಚ್ಚಬೇಕಾಗಿಲ್ಲ, ಅರ್ಧ ಮುಚ್ಚಿದ್ರೆ ಸಾಕಾಗುತ್ತೆ ಅಂದಾಗ ಅರ್ಧ ಮುಚ್ಚಿ ಅಂತ ಹೇಳ್ತಾರೆ. ನೀವು ಪೂರ್ಣ ಮುಚ್ಚಿದ್ರೆ ಆಕ್ಷೇಪಿಲ್ಲ, ಆಕ್ಷೇಪ ಅಲ್ಲ ಅದು. ಪೂರ್ಣ ಮುಚ್ಚಿದ್ರು ಕಾಣ್ತದೆ, ಕಾಣ್ತದೆ ಹೌದು, ಕಾಣ್ತದೆ ಇಲ್ಲ ಅಂತಲ್ಲ. ಅರ್ಧ ಮುಚ್ಚಿದ್ರೆ ಸಾಕು, ಒಂದು ಉದ್ದೇಶ ಹಿನ್ನೆಲೆಯಲ್ಲಿ ಒಂದು ಅರ್ಧ ನಿಮ್ಮ ಕೈಯಲ್ಲಿ ಇರಲಿ ಅಂತ, ಉಳಿಲಿ ಅಂತೇಳಿ ನಿಮ್ಮ ಕೈಯಲ್ಲಿ. ಅರ್ಥ ಆಗಲಿಲ್ಲ. ಅದೇ ಪೂರ್ಣ ಅದಕ್ಕೆ ಇಳಿಬೇಕಾಗಿಲ್ಲ, ವ್ಯಾವಹಾರಿಕ ಪ್ರಪಂಚದ ಇದರಲ್ಲಿ ಇದ್ದುಕೊಂಡು ಮಾಡಲಿಕ್ಕಾಗತ್ತೆ. ಹಾಗೆ ಅರ್ಧ ಮುಚ್ಚುವುದು ಅಂತ ಅರ್ಥ. ಎರಡನ್ನು ಸಮತೋಲನಗೊಳಿಸ್ತಾರೆ, ಸಮತೋಲನಗೊಳಿಸ್ಕೊಂಡ್ರೆ ಸಾಕು. ಆದರೆ ಒಳಗೆ ನೋಡುವಾಗ ಅರ್ಧ ಮುಚ್ಚಿದಾಗ ಸ್ವಲ್ಪ ಹೊರಗಿದ ಕೂಡ ಪ್ರಕಾಶ ಕಾಣ್ತದೆ. ಅದೇ ಅದು ಎರಡು ಕಾಣ್ತದೆ. ಅದಕ್ಕೆ ಕೇಳಿ, ಸಂಸ್ಕರಿತ ಕಿರಣ ಮಾತ್ರ ಬಳಕೆ ಹೋಗುತ್ತೆ, ಪರಿಷ್ಕರಿತ ಕಿರಣ ಮಾತ್ರ ಹೋಗುತ್ತೆ. ಆಗ ಕಿರಣದ ಪ್ರಾಬ್ಲಮ್ ಆಗುವುದಿಲ್ಲ, ಸಮಸ್ಯೆ ಆಗುವುದಿಲ್ಲ ಕಿರಣದ್ದು. ಸ್ವಲ್ಪ ಅಭ್ಯಾಸ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅರ್ಧ ಮುಚ್ಚಿದ್ರೆ ಸಾಕು, ಸಾಕಾದಾಗ ಅರ್ಧ ಮುಚ್ಚಿದ ಒಳ್ಳೆಯದು. ಅರ್ಧ ಮುಚ್ಚಿದ ಕಣ್ಣು ಮುಚ್ಚಿದ ಮೇಲೆ ಏನು ನೋಡೋಕೆ ಆಗೋದೇ ಇಲ್ಲ ಕಡೆಗೆ, ಹೌದಲ್ಲ? ಹೊರಗಿದ್ದು ಕಾಣುದು. ಅದೇ ಅಲ್ಲ, ಕಣ್ಣು ಮುಚ್ಚಿದ ಮೇಲೆ ಹೋಯ್ತು. ಅದಕ್ಕೆ ಪೂರ್ಣ ಮುಚ್ಚಬೇಡಿ, ಎಚ್ಚರಿಂದ ಅಂತ ಗೊತ್ತಾಗುತ್ತೆ ಸ್ವಲ್ಪ ಮುಚ್ಚಿಕೊಂಡ್ರೆ. ಟ್ಯೂಬ್ಲೈಟ್ ಬೆಳಕಲ್ಲಿ ಅರ್ಧ ಮುಚ್ಚಿದಾಗ ತುಂಬ ಕಿರಿಕಿರಿ ಆಗತ್ತೆ ಸ್ವಾಮೀಜಿ ಕಣ್ಣಿಗೆ, ಹಾಗೆ ಕತ್ಲಲ್ಲಿರುವಾಗ ಹಾಗೆ ಅಭ್ಯಾಸ ಮಾಡ್ಬೋದು? ಅಲ್ಲ ಮಾಡ್ಬೋದು, ಟ್ಯೂಬ್ಲೈಟ್ ಬೆಳಕು ಬೇಕಿಲ್ಲ, ಅದು ಕಣ್ಣಿಗೆ ತುಂಬ ರಗಳೆ ಆಗ್ತದೆ. ಅದು ಅವರವರ ಕಣ್ಣಲ್ಲಿರ್ತಕ್ಕಂಥ ವ್ಯತ್ಯಾಸಗಳು, ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಅದು ಅಡ್ಜಸ್ಟ್ ಆಗ್ಬೋದು. ಇಲ್ದಿರೋ ಕತ್ತಲೆಲ್ಲ ಕೂತ್ಕೊಳ್ಳಿ, ಬೆಳಕು ಯಾಕೆ ಹಾಕ್ಕೊಳ್ಬೇಕು, ಬೆಳಕು ಹಾಕ್ಕೊಳ್ಬೇಕಂತೇನಿಲ್ಲ, ಸುಮ್ಮನೆ ಕರೆಂಟ್ ವೇಸ್ಟ್ ಬೆಳಕು ಹಾಕ್ಕೊಂಡ್ರೆ. ಸ್ವಾಮೀಜಿ, ಇದರಲ್ಲಿ ಏವಂ ಬಾಹ್ಯಾಂತರ ಬಾಹ್ಯಾಂತರಸ್ಥ ಯೋಮ ಪಂಚಕಂ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಪರಮಾಕಾಶಂ ಅಲ್ಲ, ಎಷ್ಟನೇ ಮಂತ್ರ ಅಂತ ಒಂಚೂರು ಹೇಳಿ. ಅದು ಅದ್ವೈ ತಾರಕದಲ್ಲ, ಇದರಲ್ಲ ಅದ್ವೈ ತಾರಕದಲ್ಲಿ ಕೊನೆಯಲ್ಲಿ ಬಂದಿದೆ ಅದು, ಅಂದರೆ ಹಿಂದಿನ ಪೇಜಲ್ಲಿ ಹಿಂದೆ ನಾಲ್ಕು ಲೈನ್ ಹಿಂದೆ ಬಂದಿದೆ. ಏವಂ ಬಾಹ್ಯಾಭ್ಯಂತರಸ್ತವ್ಯೋಮ ಪಂಚಕ ತಾರಕ ಲಕ್ಷ್ಮ್ಯಂ. ಹೌದು, ಅದು ನಾಲ್ಕು ಐದು ಆಕಾಶದ ಬಗ್ಗೆ, ಪರಮಾಕಾಶ ಮಹಾಕಾಶ ಅಂತೆಲ್ಲ ಕೊಡ್ತಾರೆ, ಅದೆಂತ ಸ್ವಾಮೀಜಿ? ತದ್ದರ್ಶಿ ವಿಮುಕ್ತ ಫಲಸ್ತಾದೃಗ್ಯೋಮ ಸಮಾನೋ ಭವತಿ ಅಂತ ಹೇಳುತ್ತೆ. ಅದಕ್ಕೆ ನೀವು ಆ ಆಕಾಶಗಳು ಐದು ಅದಕ್ಕೆಲ್ಲ ಹೋಗಬೇಡಿ, ಗೊತ್ತಾಯ್ತಲ್ಲ? ಈ ಮೂರನ್ನು ತ್ಯಾಗ ಮಾಡೋದ್ರ ಮುಖೇನ ನಿಮಗೆ ಆ ಪಂಚಮದ ವ್ಯಾಪ್ತಿಯ ಪ್ರಪಂಚಕ್ಕೆ ನೀವು ಸೇರ್ತೀರಿ. ನಿಮ್ಮ ಸ್ಥಿತಿ ಪಂಚಮ ವ್ಯಾಪ್ತಿಯ ಪ್ರಪಂಚ, ಅದರಲ್ಲಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಕೋಶಗಳು ಇದು ಅದರ ವ್ಯಾಪ್ತ ಪ್ರಪಂಚಕ್ಕೆ ಬರ್ತೀರಿ. ಈ ಇದರ ಋಣಗಳಿಂದ ಹೊರಗೆ ಬಂದಿರ್ತೀರಿ. ಆ ಕಾಲದಲ್ಲಿ ನಿಮಗೆ ಯಾವ ರೀತಿ ಅನಿಸಬಹುದು ಅನ್ನೋದು ಹೇಳಿದ್ದು. ಆಗ ನಿಮಗೆ ಪ್ರಪಂಚದಲ್ಲಿ ಬೇರೆ ಏನೂ ಕಾಣೋದಿಲ್ಲ, ಬರೀ ಆಕಾಶವೇ ಕಾಣುತ್ತದೆ, ಗೊತ್ತಾಯ್ತಲ್ಲ? ಆಕಾಶವೇ ಕಾಣಿದ್ರೆ ಬೇರೆ ಇಲ್ಲ ಅಂತಲ್ಲ, ಇದ್ದೇ ಇದೆ. ಆ ಆಕಾಶವೇ ಒಟ್ಟು ವ್ಯಾಪ್ತವಾದಂಥ ದೊಡ್ಡ ವೃತ್ತಗಳು ಕಾಣುತ್ತೆ, ದೊಡ್ಡ ಬ್ರಹ್ಮಾಂಡ ನಿಮಗೆ ಪರಿಚಯಕ್ಕೆ ಬರ್ತದೆ. ಅದರಲ್ಲಿ ನೀವು ಆಗಿರ್ತೀರಿ, ಆಕಾಶದಲ್ಲಿ ನೀವು ಆಗಿರ್ತೀರಿ, ಅಂಥ ಸ್ಥಿತಿಯನ್ನು ನೀವು ಗಳಿಸ್ತೀರಿ ಅಂತ ಹೇಳಿದ್ದು. ಇದರಲ್ಲಿ ಅಮನಸ್ಕ ಅಂತ ಹೇಳಿದರೆ ಮನಸ್ಸನ್ನು ಬಿಡೋದು ಅಂತ ಅರ್ಥ ಬರುತ್ತೆ ಸುಮ್ಮನೆ? ಎಲ್ಲವೂ ನಿಷೇಧ ವಾಕ್ಯ ಆಗಿ ಆ ಸೇರಿದಾಗ ಬರುವುದಿಲ್ಲ, ಗೊತ್ತಾಯ್ತಲ್ಲ? ಆದರೆ ಇಲ್ಲಿ ಹೇಳಿದಾಗ ಮಾತ್ರ ಅಮನಸ್ಕ ಅಂದರೆ ಮನಸ್ಸನ್ನು ಮನಸ್ಸಿಲ್ಲದಂತೆ ಮಾಡಿಕೊಳ್ಳಿ, ಮನಸ್ಸನ್ನು ಪೂರ್ಣ ನಿರ್ಲಿಪ್ತತೆಗೆ ತಂದುಕೊಳ್ಳಿ ಅಂತ ಹೇಳಿದ್ದು.
ನಿರ್ಲಿಪ್ತತೆಗೆ ತರುವುದು. ಮನಸ್ಸು ಬಿಡುವುದಂದರೆ ಹಾಗಲ್ಲ, ಮನಸ್ಸು ಇಲ್ಲದ ಮಾಡ್ಕೊಳಂತಲ್ಲ, ಮನಸ್ಸು ನಿರ್ಲಿಪ್ತವಾಗುವಂತೆ ಮಾಡುವಂಥದ್ದು. ನಿರ್ಲಿಪ್ತವಾಗಿರಬೇಕು. ಮನಸ್ಸಿನ ವ್ಯವಹಾರಗಳಿಲ್ಲದಂತೆ ಮಾಡೋದು ಮನಸ್ಸಿಲ್ಲ ಅಂತ ಅರ್ಥ. ಹೌದಾನೆ? ವ್ಯವಹಾರ ಇದ್ದಿರ್ತಾರೆ. ನೀವು ಹೇಳಿದ ವಿಧಾನ ಅಂತರ್ಲಕ್ಷ್ಯ ಆಗಿತ್ತು ಸ್ವಾಮೀಜಿ. ಇಲ್ಲಿ ಇನ್ನೆರಡು ಬಹಿರ್ಲಕ್ಷ್ಯ ಮತ್ತು ಮಧ್ಯಲಕ್ಷ್ಯ ಇದ್ದಾರೆ, ಅದೆರಡು ಎಂಥದ್ದು? ಎಷ್ಟನೇದು ಅಂತೇಳಿ ಒಂಚೂರು ಹೇಳಿದೆ. ಅಲ್ಲ, ಇದರಲ್ಲೇ ಸ್ವಾಮೀಜಿ ಅದ್ವಯ ತಾರಕದಲ್ಲಿ ಅಂತರ್ಲಕ್ಷ್ಯವದು ನಮಗೆ ವೃತ್ತಾಕಾರ ಅಂಡಾಕಾರದಲ್ಲಿ ನಮಗೆ ಅದು ತೇಜಮವಿಗೆ ಕಾಣುವುದು ಲಿಂಗ ರೂಪದಲ್ಲಿ. ಅದರಲ್ಲೇ ಕರೆಕ್ಟ್. ಎಷ್ಟನೇ ಮಂತ್ರ ಅಂತ ಹೇಳಿ ಇಡೀ ನಾನು ಓದ್ಕೊಂಡು. ಐದು ಆದ್ಮೇಲೆ ಸ್ವಾಮೀಜಿ, ಐದು ಆದ ನಂತರ ಸ್ಟಾರ್ಟಿಂಗ್ ಬಹಿರ್ಲಕ್ಷಣ ಅಥ ಬಹಿರ್ಲಕ್ಷಣಂ ನಾಸಿಕಾಗ್ರೆ ಚತುರ್ಭಿ ಷಡ್ಭಿ ರಷ್ಟ. ಅದನ್ನೇ ಈಗ ಹೇಳಿದ್ ನಾನು, ಅದೊಂದು ಸೂತ್ರ. ಅಲ್ಲ, ಅದು ಸೂತ್ರ ಹೌದು. ಅದು ನಮಗೆ ಇದ್ರ ಸಾಧನೆಗಾಗುವಾಗ ಇದು ನೀವು ಜ್ಯೋತಿರ್ಲಿಂಗ ಮಾಡಕ್ ಹೋಗ್ಬೇಡಿ, ನೀವೇ ಜ್ಯೋತಿರ್ಲಿಂಗ ಆಗ್ತೀರಿ ಅಂದದ್ ನಾನು. ತಂತ್ರ ಭಾಗಕ್ಕೆ ಹೋಗ್ಬೇಡಿ, ಬೇಡ ನಿಮಗೆ. ಬಹಿರ್ಲಕ್ಷಣ ತಂತ್ರ ಭಾಗ ಕೇಳಿದ್ದು, ಮತ್ತೆ ಮಧ್ಯಮ ಲಕ್ಷಣ ನಿಮ್ಗೆ ತಂತ್ರ ಭಾಗ ಬೇಡ. ಮಧ್ಯ ಲಕ್ಷಣ ಅದೇ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ಸಿಕ್ಕತ್ತೆ ನೋಡಿ, ಮಧ್ಯ ಲಕ್ಷಣಗಳು ಹೇಗೆ ಅಂತ ಅರ್ಥ ಆಗತ್ತೆ ನಿಮಗೆ. ಅದು ನಿಮ್ಮಲ್ಲಿ ನೀವು ರೂಪಿಸಿಕೊಳ್ಳಿ. ಯಾವುದೋ ಲಿಂಗ ಮಾಡೋಕೆ ಹೋಗೋದು ಬೇಡ. ಲಿಂಗ ಮಾಡೋಕೆ ಹೋಗಿ ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ, ಅದೆಲ್ಲ ಅಷ್ಟು ಸ್ವಲ್ಪ ಸಾಧನೆ ಅಲ್ಲ, ತುಂಬ ಕೆಲಸ ಇದೆ. ಅದಕ್ಕೆ ರಸಾಯನ ವಿದ್ಯೆ ಕಲಿಬೇಕು ನೀವು. ಅಲ್ಲ, ಅಂತರ್ಲಕ್ಷಣ ಆಡಿದ್ರೆ ಮಧ್ಯಮ ಲಕ್ಷಣ ಮಾಡೋ ಅವಶ್ಯಕತೆ ಇರ್ತದ ಕೇಳುದು? ಅಲ್ಲ, ಅದಾಗತ್ತೆ. ಅದು ನೀವು ಮಾಡುವುದಲ್ಲ, ಅದು ಅದಾಗ ಆಗ್ತಾ ಹೋಗುತ್ತೆ, ಹಂತ ಹಂತವಾಗಿ ಆಗ್ತಾ ಹೋಗ್ತದೆ. ಅದರ ಮುಖೇನ ನಿಮಗದು ಅರ್ಥವಾಗತ್ತೆ ಅಂಥೇಳಿ. ಅದು ಮತ್ತೆ ಹೇಳಿದ್ದು ಅದು ಜ್ಯೋತಿರ್ಲಿಂಗ ಮಾಡುವುದು ಹೇಗೆ ಅಂತೇಳೋ ಸೂತ್ರವನ್ನು ಹೇಳಿ. ಸರಿ, ಅದೇ 26ನೇ ಅಧ್ಯಾಯ ಏನೋ ಶುಕ್ಲಯಜುರ್ವೇದದಲ್ಲಿ ಬರುತ್ತೆ, ಅದರಲ್ಲಿ ಇನ್ನೂ ಅದಕ್ಕೆ ವಿವರಣೆ ಇದೆ. ಅದರದ್ದೇ ಬ್ರಾಹ್ಮಣ ಇದೆ, ಅದರಲ್ಲಿ ಇನ್ನೂ ವಿವರಗಳು ಸಿಗುತ್ತೆ. ಅದನ್ನು ಮಾಡೋದು ನೀವು, ಅದಕ್ಕೆ ಹೋಗ್ಬೇಡಿ ಮಾತ್ರ, ಬೇಡ. ಆಯ್ತು ಸ್ವಾಮೀಜಿ. ಏನಿದ್ರು ನಿಮ್ಮಲ್ಲಿ ನೀವು ಲಿಂಗ ಆಗಿ ಲಿಂಗ ರೂಪಕ್ಕೆ ಬನ್ನಿ, ಅದು ಬೇರೆ ಏನಕ್ಕೆ ಬೇಡ. ಆಯ್ತು ಸ್ವಾಮೀಜಿ. 32 ಅಂಗ 16 ಭಾಗ ಅಂತ ಹೇಳಿದ್ರಿ. ಈ ಹೆಚ್ಚಿನ ನಮ್ದೆಲ್ಲ ಉಪಸ್ಥಿತ ಇಷ್ಟರವರೆಗೆ ಕಣ್ಣದು ಹೇಳಿದರೆ, ಕಿವಿದು ಹೇಳಿದರೆ, ಬಾಯಿದು ಹೇಳಿದರೆ, ಮೂಗಿದು ಬಹಳ ಕಡಿಮೆ ನಮಗೇನಾದ್ರು ಬಂದಿದೆ. ಇಲ್ಲಿ ಮೂಗಿನ ಮುಖಾಂತರ ಹೇಗೆ ನಾವು ಸಾಧನೆ ಮಾಡಬೇಕು? ಹೇಳುವವರಿಗೆ ಹೆಚ್ಚಿನ ಪಕ್ಷ ಮೂಗಿರಲಿಲ್ಲ ಇರಬೇಕು, ಅದಕ್ಕೆ ಕಡಿಮೆ ಹೇಳಿದ್ದಾರೆ. ಅಲ್ಲ, ಇದ್ರಲ್ಲಿ ಹೇಗೆ ಮಾಡ್ಲಿಕ್ಕೆ? ನಿಮಗೆ ಮೂಗಿದೆ ಅಂತ ಗ್ಯಾರಂಟಿ ಇದೆ ತಾನೆ? ಹೌದು ಸ್ವಾಮೀಜಿ. ಈ ಎರಡು ಹೊರಳಲ್ಲಿ ಮಾಡುವಾಗ ಹೇಗೆ? ಅಕಸ್ಮಾತ್ ಕಣ್ಣಿಲ್ದಿದ್ರು, ಬಾಯಿ ಇಲ್ದಿದ್ರು, ಕಿವಿ ಇಲ್ದಿರು ಬದುಕ್ತಾನೆ ಮನುಷ್ಯ. ಹೌದು, ಮೂಗಿಲ್ದಿರು ಬದುಕೋದಿಲ್ಲ, ಹೋಗ್ತಾನೆ. ಹಾಗಾಗಿ ಜೀವವನ್ನು ಕಾದು ಕೊಟ್ಟದ್ದಕ್ಕೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂದರೆ, ಅದಕ್ಕೆ ಜೀವ ಕಾಯುವುದೇ ಪ್ರಧಾನ ಕೆಲಸ. ಆದ್ದರಿಂದ ಅಗತ್ಯ ಆದರೆ ಅದನ್ನು ಬಳಸಿ, ಇಲ್ಲದಿದ್ರೆ ಬೇರೆ ಕೆಲಸಕ್ಕೆ ಅದನ್ನು ಬಳಸಬೇಡಿ ಅಂತ ಹೇಳೋಕೆ ಅದನ್ನು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಷ್ಟೇ, ಮತ್ತೇನಲ್ಲ. ಹ್ಞೂ, ಕಾದ್ಕೊಂಡು ಬರಬೇಕು. ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಬೇಕಾದ್ರೆ ಮೂಗಿನಲ್ಲಿ ಉಸಿರಾಟ ನಿರಂತರವಾಗಿರಬೇಕು. ಅದನ್ನು ಆ ಮುಗು ಒತ್ತಿಡ್ಕೊಳ್ಳಿ, ಈ ಮುಗು ಒತ್ತಿಡ್ಕೊಳ್ಳಿ, ಎರಡು ಮುಗು ಒತ್ತಿಡ್ಕೊಳ್ಳಿ, ಉಸಿರಾಡಬೇಡಿ ಅಂತೆಲ್ಲ ಯೋಗ ಹೇಳುತ್ತಂದರೆ ಬಿಡಬೇಡಿ, ಮಾಡಬೇಡಿ. ಅದನ್ನು ಬಿಟ್ಟುಬಿಡಿ. ಅಲ್ಲ, ಅದು ಕಾರ್ಯ ಮೂಗಿಗೆ ಇರುವುದು ನಿಮ್ಮ ಪ್ರಾಣ ರಕ್ಷಣೆ ಮಾಡುವ ಕೆಲಸ ಪ್ರಧಾನ. ಖಂಡಿತ. ಹಾಂ, ಅದನ್ನು ಮಾಡಿ. ಅದನ್ನು ಮಾಡಿ ಮತ್ತೆ ಅದಕ್ಕೆ ಎಡಿತ್ತೆ ಅಂದರೆ ಅದು ಮತ್ತೆ ಮಾಡುತ್ತೆ, ನೀವು ಮಾಡೋಕೆ ಹೋಗೋದು ಬೇಡ. ಅಲ್ಲ, ಅದು ಹೌದು. ನಾದವನ್ನು ಕೊಡುತ್ತದೆ ಆ ಘ್ರಾಣ ನಮಗೆ ಆಗ್ತದಲ್ಲ. ಈಗ ಕಿವಿಲಿ ನಾದ ಕೇಳುವುದು, ಕಣ್ಣಲ್ಲಿ ಇದು ಕಾಣುವುದಲ್ಲ ಹೇಳ್ತಾರೆ. ಘ್ರಾಣದಲ್ಲಿ ಎಲ್ಲವಕ್ಕೂ ಎರಡೆರಡು ಕೆಲಸ ಬಂದು ಆಗೋಗಿದೆ, ಬಲ ಇರುತ್ತೆ. ಹಾಂ, ಹಾಗಾಗಿ ಎಡಬಲಗಳು ಬಂದದ್ದು, ಎರಡೆರಡು ಕೆಲಸ ನಿರ್ಣಯ ಆಗೋಗಿದೆ. ಅದು ಗಂಧವನ್ನು ಶೇಖರಿಸಿ ಅದರ ಪರಿಮಾಣ ರುಚಿ ಪ್ರತಿಯೊಂದನ್ನು ತೋರಿಸಿಕೊಡುತ್ತೆ. ಅದು ಮೂಗು ತಿನ್ಬಹುದು ತಿನ್ನಬಾರ್ದು, ಇದು ವಿಷ ಇದೆ, ಅದಿದೆ ಇದೆ ಎಲ್ಲ ಹೇಳ್ಕೊಡುತ್ತೆ ಮಗು. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲ, ಮೂಗಿದ ರುಚಿ ಉಂಟು, ಇಲ್ಲದೆ ಇಲ್ಲ. ಆದರೆ ಒಂದು ನಾಯಿ ಯಾವ್ದಾದ್ರು ಒಂದು ವಸ್ತು ಹಾಕಿದರೆ ಮೂಸಿ ನೋಡಿ ತಿನ್ನುವ ವಸ್ತು ಅಲ್ಲ, ತಿನ್ನುವ ವಸ್ತು ಅಲ್ಲ ಅಂತೇಳಿ ತೀರ್ಮಾನ ಮಾಡ್ಕೊಂಡು ಹೋಗ್ಬಿಡುತ್ತೆ, ಬಿಟ್ಟು ಹೋಗುತ್ತೆ. ನಾವು ಮಾತ್ರ ಎಲ್ಲ ತಿಂತೇವೆ ಅಷ್ಟೇ. ಎಲ್ಲವಕ್ಕೂ ಎರಡೆರಡು ಕೆಲಸ ಇದೆ. ಅದಲ್ಲ, ನೀವು ಕಣ್ಣಿಂದ ಮಾಡಿ ಸಾಕು, ಉಳದೆಲ್ಲ ಬಿಡಿ. ಸ್ವಾಮಿ, ಇದರಲ್ಲಿ ಇದನ್ನು ಸಾಧನೆ ಮಾಡಲಿಕ್ಕೆ ಗುರುವಿನ ಅಗತ್ಯ ಹೇಳಿದಾರಲ್ವಾ? ಇದರಲ್ಲಿ ಗುರು ಅಗತ್ಯ ಬೇಕು ಅಂತ ಅಂದರೆ ಅದರಲ್ಲಿ ಹಂತಗಳಿದಾವ? ಹಾಗಾದರೆ ಹಂತಗಳಲ್ಲ. ಈ ವಿವರಣೆ ಇವರು ಕೊಟ್ಟದ್ದು ಈಗ ಇಲ್ಲಿ ಪೂರ್ಣ ಸ್ಪಷ್ಟ ಅಲ್ಲ. ನಾನು ಹೇಳಿದ್ನಲ್ಲ, ಅದು ಸ್ಪಷ್ಟ. ಆಗ ನೀವು ಮತ್ತೆ ಗುರು ಬೇಡ ಅರ್ಥ ಮಾಡ್ಕೊಂಡ್ರೆ. ಇಲ್ಲಿ ಇದನ್ನೇ ಓದ್ಕೊಂಡ್ರೆ ನಿಮ್ಮ ಸಾಲ, ಯಾಕಂದರೆ ಅದರ ಮೂಲ ಇರೋದು ಬೇರೆ. ಅದನ್ನು ತೋರಿಸಿಕೊಡೋಕೊಬ್ಬ ಗುರು ಬೇಕು, ಕೇಳ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ, ಮತ್ತೆಂತಲ್ಲ. ಇಲ್ಲಿ ಹೇಳಿದಾಗ ಅಷ್ಟು ಸ್ಪಷ್ಟತೆ ಹೇಳಿಲ್ಲ ಅದು. ಮೂರ್ತಿ ರಹಸ್ಯ ಕಂಡದ್ರು ಕೊನೆ ಮತ್ತೊಂದಷ್ಟು ಹೇಳಿದ್ದಾರೆ ಗುರು. ಅದೇ ಹೇಳಿದೆ, ಎಲ್ಲ ಕಡೆ ಹೇಳಿದ ಉದ್ದೇಶ ಅಷ್ಟೇ. ಪೂರ್ಣ ಸ್ಪಷ್ಟತೆ ಮಾಡಿಲ್ಲ ಅವರು. ಗುರು ಶುದ್ಧಾರ್ಥ ಮನುಷ್ಯ ದೇಹವೇ ಒಂದು ಲಿಂಗ ಸ್ವರೂಪ ಅನ್ನೋದು ನಮಗೆ ವೇದದಲ್ಲಿ ಹೇಳುತ್ತೆ ಬಿಟ್ಟರೆ ಇದರಲ್ಲಿ ಹೇಳುವುದಿಲ್ಲ. ದೇಹವೇ ಒಂದು ಲಿಂಗ ಸ್ವರೂಪ, ದೇಹವೇ ಒಂದು ಅಂಡ ಸ್ವರೂಪ. ಅದನ್ನು ಮತ್ತೆ ನಂತರ ಬ್ರಾಹ್ಮಣದಲ್ಲಿ ಅದು ಹೇಗೆ ಅಂಡ, ಅದರಲ್ಲಿರ್ತಕ್ಕಂಥ ಕೋಶಗಳೆಷ್ಟು, ಅಂಡದಲ್ಲೂ ಪಂಚಕೋಶಗಳು ವಿವರಿಸುತ್ತೆ ಯಾವ್ಯಾವ ರೀತಿಯ ಕೋಶಗಳಿದೆ ಅಂತ, ಅದನ್ನೆಲ್ಲ ವಿವರಿಸಿ ಅದು ವಿವರಿಸುತ್ತೆ. ಅದು ಬ್ರಾಹ್ಮಣದಲ್ಲಿ ಬರ್ತದೆ, ಅದು ಬೇಕಿಲ್ಲ. ನಿಮಗೆ ಇಷ್ಟ ಅರ್ಥ ಮಾಡಿಕೊಂಡು ಹೀಗೆ ಸಾಧನೆ ಮಾಡ್ಕೊಂಡು ಹೋದರೂ ಖಂಡಿತ ಆಗತ್ತೆ. ಆಗತ್ತೆ ಅಂತ ಆದಮೇಲೆ ಹಿಂದಿನದ್ರ ಅಗತ್ಯ ಇಲ್ಲ, ಅದೆಲ್ಲ ಹಿಂದಿನ ಭಾಗ ಆಗುತ್ತೆ, ಮುಂದಿನ ಭಾಗ ಅಲ್ಲ.
ಒಂದು ಉಪನಿಷತ್ ಹೇಳುವಾಗ ನೀವು ಹೇಳಿದ್ಯಾ ಪ್ರಭೆಯನ್ನು ಒಂದು ಹೊರಗೆ ಸೂಸಬಹುದು ಅಥವಾ ಹೊರಗೆ ಒಳಗೆ ತಗೊಳ್ಬೋದು ಹೇಳಿದ್ರಿ. ಈಗ ನಾವು ಈಗ ಹೀಗೆ ಕಣ್ಣು ನೋಡ್ಕೊಂಡು ಮಾಡುವಾಗ ನಮಗೆ ಅಂಡಾಕಾರ ಕಂಡಾಗ ಅನುಸಂಧಾನ ಮಾಡ್ತಾ ಹೋಗುದು ಅದೇ ತನ್ನಲ್ಲಿ ತನ್ನ ಒಳಗೆ ಲೀನ ಆದ್ರೆ ಪ್ರಭಾವವನ್ನು ಒಳಗೆ ಲೀನ ಮಾಡ್ಕೊಳ್ತಾ ಹೋಗುತ್ತವೆ. ಹಾಗಾಗಿ ಹೊರಗೆ ಬೆಳಕು ಕಾಣುವುದಿಲ್ಲ, ಲೀನ ಮಾಡ್ಕೊಳ್ತಾ ಹೋಗ್ತದೆ. ಅದಕ್ಕೆ ನೀವೇನು ಮಾಡೋದು ಬೇಡ, ನೀವು ಅದನ್ನು ಅನುಸಂಧಾನ ಮಾಡ್ತಾ ಹೋದ್ರೆ ನಂತರ ಹಂತ ಹಂತ ಹಂತವಾಗಿ ಮೇಲಕ್ಕೆ ಅಂತ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಸ್ವಾಮೀಜಿಯವರೇ, ಬ್ರಹ್ಮನನ್ನು ಭೌತಿಕವಾಗಿ ನೋಡ್ಬೋದು ಹೇಗಂತೇಳಿದರೆ ಅಂಡಾಕಾರದಲ್ಲಿ. ಈಗ ಅದನ್ನು ನೋಡಿದ ದಾರ್ಶನಿಕರು ಅದನ್ನು ಎಲ್ಲಿಯಾದರೂ ವಿವರಣೆ ಕೊಟ್ಟಿದ್ದಾರ? ವೇದದಲ್ಲಿ ಕೊಟ್ಟಿದ್ದಾರಲ್ಲ, ಅದನ್ನು ಹೇಳಿದ್ದು ನಾನು. ಅಲ್ಲ, ಆಗ ಬ್ರಹ್ಮನ ವರ್ಣನೆ ಕೊಟ್ಟಿದ್ದಾರೆ, ಈ ರೂಪದಲ್ಲಿ ಕಾಣ್ತೇವೆ ಅಂತ ವೇದದಲ್ಲಿ ನಂತರ ಮುಂದುವರೆದ ಇದರಲ್ಲಿ. ಅದು ವೇದ ನಿಮಗೆ ಹೇಳುತ್ತದೆ, ಅನುಭವಕ್ಕೆ ಬರುವುದಿಲ್ಲ. ಅನುಭವಕ್ಕೆ ಬರಬೇಕಾದ್ರೆ ನೀವು ನೋಡ್ಬೇಕು ತಾನೇ, ನೋಡುವ ಪ್ರಯತ್ನ ಮಾಡಿ. ಅವ್ರು ಹೇಳಿದ್ದನ್ನೇ ಕಟ್ಕೊಂಡು ಕೂತ್ರೆ ಬರೇ ಉವಾಚವೇ ಆಗ್ತದೆ. ಅದಲ್ಲ, ಅವರು ಹೇಳಿದ ಅನುಭವ ನಮಗೆ ಮುಂದೆ ಬರುವ ಅನುಭವ ಒಂದೇ ಆಗಬೇಕಲ್ಲ? ನೀವು ಟ್ಯಾಲಿ ಮಾಡಬೇಕಾದ್ದೇ ಇಲ್ಲ, ಟ್ಯಾಲಿ ಮಾಡಬೇಕಾದ್ದಿಲ್ಲ. ಯಾಕೆ ಬೇರೆ ಬೇರೆ ಯಾಕೆ ಟ್ಯಾಲಿ ಮಾಡಬೇಕು? ಸರಿಯ ತಪ್ಪು ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿ ನಿಮ್ಗೆ ಆ ಸರಿ ತಪ್ಪು ಅನ್ನುವ ಕಲ್ಪನೆಯನ್ನು ಬಿಟ್ಟು ಮೇಲೆ ಹೋಗಿರ್ತೀರಿ. ಸತ್ಯವೇ ಕಂಡ ಮೇಲೆ ನಿಮಗೆ ಸರಿ ತಪ್ಪು ಕಲ್ಪನೆ ಬರುವುದಿಲ್ಲ. ಈಗ ಹೌದು ಅಲ್ಲ ನಿರ್ಣಯ, ಈ ನೇತಿ ಪ್ರಪಂಚದಲ್ಲಿ ಎಲ್ಲವೂ ಟ್ಯಾಲಿ ಮಾಡಿದ್ರೆ ಗೊತ್ತಾಗೋದು. ಈ ನೇತಿ ಅಂತ ಹೇಳುವಂಥ ಇದನ್ನು ದಾಟಿ ಮುಂದೆ ಹೋದ ಮೇಲೆ ಅಲ್ಲಿ ನೇತಿ ಇಲ್ಲ, ಸತ್ಯವೇ ಕಾಣಿಸೋದು. ಆಗ ಅದಕ್ಕೆ ಟ್ಯಾಲಿ ಮಾಡುವ ಅಗತ್ಯ ಇಲ್ಲ. ಯಾಕೆ ಮಾಡಬೇಕು? ಈಗ ಇನ್ನೊಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದೇನೆ, ಬ್ರಹ್ಮನನ್ನಲ್ಲ, ಇದು ಇನ್ನೊಂದು ವಿಚಾರ. ಈಗ ಬನವಾಸಿಯು ಜಗತ್ತಿನ ಅತ್ಯದ್ಭುತ ನಗರ ಅಂತ ಹೇಳಿದ್ದು ಎಲ್ಲಿ, ಯಾರು ಯಾರು ಹೇಳಿದ್ದು? ತುಂಬ ಜನ ಕನ್ನಡದ ಕವಿಗಳು ಹಲವು ಬಾರಿ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಉದಾಹರಿಸಿದ್ದಾರೆ. ಕನ್ನಡದ ಕಾವ್ಯಗಳು ನಿಮಗೆ ಸಿಗುತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ, ಗೊತ್ತಾಯ್ತಲ್ಲ. ಅಲ್ಲ, ಅವರು ಜ್ಯೋತಿರ್ಲಿಂಗವನ್ನು ನೋಡಿ ಹೇಳಿ, ಸಂಸ್ಕೃತ ಕವಿ ಆದಂಥ ಕಾಳಿದಾಸನು ಭಾಸನು ಕೂಡ ಬನವಾಸಿಯನ್ನು ಉದಾಹರಿಸಿದ್ದಾರೆ. ಹೌದಾ? ಅಲ್ಲ, ಅವನಿಗೆ ಅವರಿಗೆ ಪಂಪರನ್ನರೆಲ್ಲ ಉದಾಹರಿಸಿದ್ದಾರೆ ಬೇಕಾದಷ್ಟು. ಅಲ್ಲ, ಅವರು ಕೋಗಿಲೆಯನ್ನು ವರ್ಣಿಸಿದ್ದಲ್ಲಿ ಇದಷ್ಟೇ. ಅಲ್ಲ, ಅವ್ರಿಗೆ ನೆನಪು ಬರುತ್ತೆ ಅಂದರು, ನೀವು ಹೇಳಿದಾಗ ಟ್ಯಾಲಿ ಮಾಡಿದ್ರು ಅವರು. ಅಲ್ಲ, ಈಗ ಕಾಳಿದಾಸನ ಅದೇ ತೆರುಗಳು, ಅವ ಜ್ಯೋತಿರ್ಲಿಂಗ ಉಂಟಂತ ತಿಳಿದು ಅಲ್ಲಿ ಹೋಗಿ ನೋಡಿ ಬರ್ತದ ನೋಡಿ ಬರ್ತದವ? ಅದೇ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಎಷ್ಟೋ ಜನ ಗ್ರಂಥ ಬರೆಯೋರೆಲ್ಲ ಯಾವುದ್ಯಾವುದು ನಗರಗಳನ್ನ ವಿವರಿಸ್ತಾರೆ, ಯಾವುದೋ ಪುಸ್ತಕ ನೋಡ್ಕೊಂಡು, ಅವ್ರಿಗೆ ಅಲ್ಲಿ ಹೋಗಿರೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅಲ್ಲಲ್ಲ, ಜಗತ್ತಿನ ಅತ್ಯಂತ ಶ್ರೇಷ್ಠ ನಗರ ಅಂತ ಹೇಳುವಂಥದ್ದು ಜ್ಯೋತಿರ್ಲಿಂಗದಿಂದಾಗಿಯೇ ಅಂತ ನಾನು ಕೇಳೋದು. ಖಂಡಿತ, ಅದರಿಂದಲೇ. ಹಾಗಾದರೆ ಕಾಳಿದಾಸನ ಕಾಲದಲ್ಲಿ ಅಲ್ಲಿ ಜ್ಯೋತಿರ್ಲಿಂಗ ಇತ್ತಂತ ಆಯಿತು. ಇತ್ತು. ಇತ್ತೀಚೆಗೆ ಬನವಾಸಿಯನ್ನು ಆಳಿದ ಅರಸರು ಅವರ ಮೂರ್ಖತನಕ್ಕೆ ಪ್ರವರ್ತಿಸಿದ್ದರಿಂದ ಅದು ಸುಪ್ತಗೊಳಿಸಲ್ಪಡ್ತು ಅಷ್ಟೇ. ಬಹಳದ್ದಲ್ಲ, ಎಲ್ಲ ಒಂದು ಎರಡೆರಡು ಸಾವಿರ ವರ್ಷದ ಇತಿಹಾಸ ಅಷ್ಟೇ. ಹಾಗಾದರೆ ಭಾರತದಲ್ಲಿ ಕೂಡ ರಾಜರು ಎಲ್ಲರೂ ಧರ್ಮಿಷ್ಠರಾಗಲಿಲ್ಲ, ಮೂರ್ಖರು ಕೂಡ ಇದ್ದಾರಂತ ಆಯಿತು. ಹೆಚ್ಚಿನ ರಾಜರೆಲ್ಲ ಮೂರ್ಖರೇ. ಆಗ ನಮ್ಮ ದೇಶ ಹಾಳಾದದ್ದು ಅವರಿಂದ ಅಂತ ಆಯಿತು. ಅದಕ್ಕೆ ನಾವೇ ನೋಡೋಕ್ಕಾಗುತ್ತೆ. ಅಲ್ಲ, ನಮ್ಗೆ ಗೊತ್ತಿರಬೇಕಲ್ಲ ಅವರಿಂದ ಹಾಳಾಯ್ತು ಅಂತ, ಜನರಿಂದ ಅಲ್ಲ ಅಂತ ಆಯ್ತು ನೋಡಿ. ಪ್ರಜೆಗಳೆಲ್ಲ ರಾಜನಂತೆ, ಯಥಾ ರಾಜ ತಥಾ ಪ್ರಜಾ ಅಂತ ಗೊತ್ತಾಯ್ತಾರೆ. ರಾಜ ಮೂರ್ಖರಾದ್ರೆ ಪ್ರಜೆಗಳು ಮೂರ್ಖರೇ, ಮತ್ತೇನು ಮಾಡೋಕ್ಕಾಗೋದಿಲ್ಲ. ಒಂದು ಗಾದೆ ಇದೆ, ಒಕ್ಕಣ್ಣು ರಾಜ್ಯಕ್ಕೆ ಹೋದ್ರೆ ಒಂದು ಕಣ್ಣು ಮುಚ್ಚಿಕೊಳ್ಬೇಕು ಅಂತ. ನಮಗೆ ಎರಡು ಕಣ್ಣು ಕಾಣುತ್ತಂದು ಬಿಟ್ಟರೆ ಕಿತ್ತಾಗ್ತಾರೆ ಜನ, ಒಂದೇ ಕಣ್ಣಿರೋ ರಾಜ್ಯಕ್ಕೆ ಹೋದಾಗ. ನಾವು ಒಂದು ಕಣ್ಣು ಮುಚ್ಚಿಕೊಂಡ್ರೆ ಸುಮ್ಮನೆ ಇರ್ತಾರೆ, ಸಮಸ್ಯೆ ಇಲ್ಲ. ಅದರಲ್ಲೂ ಕಾಣುತ್ತೆ ಅಂತ ತೋರಿಸಿದ್ರೆ ಅದನ್ನು ಕಿತ್ತಾಗ್ತಾರೆ ಜನ, ನೀವು ಎರಡು ಕಣ್ಣು ಇಟ್ಕೊಂಡಿದ್ದಾರೆ ಅಂತೀರಿ, ಹೋಗ್ತಾನೆ. ಅಲ್ಲ, ಈ ಮೊದಲು ಒಂದ್ಸಲ ಹೇಳಿದ್ರಿ, ಪ್ರಜೆಗಳಿಂದ್ರೆ ರಾಜ್ಯ ನಡೆಯುವುದು ರಾಜನಿಂದ. ಅದೇ ರಾಜ ಅಕಸ್ಮಾತ್ ಮೂರ್ಖನಾದರೂ ಪ್ರಜೆಗಳು ಅವನನ್ನ ಸರಿದಾರಿ ತರುವ ಪ್ರಯತ್ನ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗೆ ನಮ್ಮಲ್ಲಿ ಈಗಿನ ಇತಿಹಾಸದಲ್ಲಿ ರಾಜವಂಶಗಳು ಆಳಿತು ಅಂದಾಗ ರಾಜ ಪೂರ್ಣ ಪರಿಪೂರ್ಣ ಸ್ವತಂತ್ರ ಅನ್ನುವ ಕಲ್ಪನೆಯಲ್ಲಿ ರಾಜ ಒಬ್ಬ ನಿರಂತರ ಆನಂದ ಸುಖ ಅನುಭವಿಸ್ತಿರುವಂಥ ಒಬ್ಬ ಪ್ರವೃತ್ತಿಯ ರಾಜ ಅಂತೆ ಇತಿಹಾಸದಲ್ಲ ಬರೆಯುದು. ನಿಜವಾಗಿಯೂ ಅಲ್ಲ, ರಾಜನು ಆ ದೇಶದ ಕಡಿಮೆ ಶ್ರಮಿಕ, ಕಡಿಮೆ ಹಂತದ ಶ್ರಮಿಕನಷ್ಟು ಕೆಲಸ ಮಾಡಲೇಬೇಕು ನಿಯಮ. ಇಲ್ಲದಿದ್ದರೆ ಅವನಿಗೆ ಊಟ ಇಲ್ಲ. ಅವನು ಎಷ್ಟೇ ದೊಡ್ಡ ಚಕ್ರವರ್ತಿ ಆಗಲಿ ಅವನಷ್ಟು ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ಅವನಿಗೆ ಊಟ, ಅವತ್ತು ಇಲ್ಲದ್ರೆ ಊಟ ಇಲ್ಲ, ಉಪವಾಸ ಇರಬೇಕವ ನಿಯಮ. ಅದೇ ರಾಜ್ಯಶಾಸ್ತ್ರ ಹಿಂದಿನಿಂದ ಇದ್ದದ್ದು.
ಈಗ ಅಕಸ್ಮಾತ್ ಕಾರ್ಪೊರೇಟ್ ಪಂಚಾಯತ್ ಕಾರ್ಪೊರೇಟ್ ಆದರೆ ಸಾಕು, ಮತ್ತೆ ಅವ ಕೆಲಸ ಮಾಡೋದಿಲ್ಲ. ಕೋಟಿ ಕೋಟಿ ಬಾಚೋದು ಒಂದೇ ಕೆಲಸ, ಆ ಮಟ್ಟಕ್ಕಿದೆ ಅದು ರಾಜ್ಯ ವ್ಯವಸ್ಥೆ. ಆ ರಾಜ್ಯ ವ್ಯವಸ್ಥೆ ಅಲ್ಲ ಹಿಂದಿದ್ದದ್ದು ಸ್ವಾಮೀಜಿ. ಎಲ್ಲ ರಾಜರು ಜನಪ್ರತಿನಿಧಿಗಳಂತೆ ಘೋಷಿಸಿಕೊಂಡವರು, ಜನಹಿತಕ್ಕಾಗಿ ಅವ್ರ ಜೀವನ ಇದ್ದದ್ದು ಹಿಂದೆ. ಅದರಲ್ಲಿ ಈ ಕರ್ಮಯೋಗ ಅಂತ ಹೇಳೋದು, ನಿರಂತರ ಏನಾದರೂ ಕೆಲಸ ಮಾಡಬೇಕು ಅನ್ನುವ ಯೋಗಕ್ಕೆ ಅವರು ನಿರಂತರ ಬದ್ಧರೆ. ಯಾವ ಕಾರಣಕ್ಕೂ ಅವರಿಗೆ ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಂಡು ತಿನ್ಬೋದು ಅಂತ ಹೇಳೋ ಇದಿಲ್ಲ, ಕೆಲಸ ಮಾಡಲೇಬೇಕು ಅವರು. ನಿಯಮ ಅದೇ ರಾಜನಿಗೆ ವಿಧಿಸಿದ ಬದ್ಧತೆ, ಅದು ವಿಧಿಸಿದ್ದಾರು ಪ್ರಜೆಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಇದ್ದದ್ದಾಗು. ಆದರೆ ಆಗ ಒಬ್ಬನ ಆಯ್ಕೆ ಮಾಡಿದರೆ ಅವನ ಕಾಲದವರೆಗೂ ಅವನು ಆಯ್ಕೆ ಮಾಡ್ತಾನೆ, ಮತ್ತು ಅವನು ಮಗ ಆರ್ಹಾದ್ರೆ ಅವನು ಆಳ್ಬೋದು, ಹಾಗಿತ್ತು. ಈಗಿನ ಪ್ರಜಾವಸ್ಥೆಯಲ್ಲಿ ಹೇಗಂತ ಹೇಳಿದರೆ, 5 ವರ್ಷ ಅಂದರೆ 3 ವರ್ಷಕ್ಕೂ 2 ವರ್ಷಕ್ಕೂ ಬದಲಾಗ್ಬೋದು. ಎಲ್ಲರಿಗೂ ಒಂದು 100 ಕೋಟಿ 1000 ಕೋಟಿ ಆಸ್ತಿ ಮಾಡಬೇಕು, ಹಾಗಾಗಿ ನಾವು ಕಷ್ಟ. ಒಬ್ಬನೇ ಇದ್ದರೆ ಅವ 100 ಕೋಟಿ ಇಲ್ಲ 500 ಕೋಟಿ ಮಾಡಿದಂತ ಮಾಡಿ, ನಂತರ ಅವರು ಬಿಡ್ತಾನ ಸಾಕಂತೇಳಿ ಉಳಿದ ದೇಶದ ಉದ್ದಾರಕ್ಕಾಗುತ್ತೆ. ಇದೇ ಆಗೋದಿಲ್ಲ, ಈಗ ಹೇಗಾಗೋದಿಲ್ಲ. ಎಲ್ಲ 2 ವರ್ಷಕ್ಕೆ 3 ವರ್ಷಕ್ಕೆ ಒಬ್ಬೊಬ್ಬರು ಬಂದು ಒಬ್ಬೊಬ್ಬರು 1000 ಕೋಟಿ ಆಸ್ತಿ ಮಾಡ್ಕೊತಾರೆ, ಇನ್ನು ನಿಮಗೇನು ಕೊಡ್ತಾರೆ ಅವರು? ಅದೇ ಸಮಸ್ಯೆ. ಪ್ರಜಾಪ್ರಭುತ್ವದ ಒಂದು ತೀರ ನೆಗಪಾಟಲಿನ ವ್ಯವಸ್ಥೆ ಇದೆ. ತ್ಯಾಗಿಯಾದವನು ಹಾಗಾದರೆ ಆಕ್ಷೇಪ ಇಲ್ಲ, ತ್ಯಾಗಿ ಅಲ್ಲ. ಹಾಗಾಗಿ ಈಗ ಈ ವ್ಯವಸ್ಥೆ ಇತ್ತಲ್ಲ ಅದಷ್ಟು ಕೆಟ್ಟಿದೆ. ಸಮಯ ಒಂದು ಪ್ರಶ್ನೆ ಇದೆ, ಕೇಳಿ 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 ಕೇಳಿ. 501 ಪೇಜು ಇದರಲ್ಲಿ ಮೂರ್ತಿ ರಹಸ್ಯ ತಾರಕ ಖಂಡದಲ್ಲಿ ಕೊನೆಯ ಭಾಗದಲ್ಲಿ ಒಂದು ವಾಕ್ಯ ಬಂದಿದೆ, ತೊಂಪದ ಲಕ್ಷಾರ್ಥ 14-18 ಆದಮೇಲೆ, 14-18 ಅಂತ ಬಾದ್ಮೇಲೆ 12-18 ಅದ್ರ ಮಧ್ಯದಲ್ಲಿ ಭಾಗ, ತ್ವಂಪದ ಲಕ್ಷಾರ್ಥ ಸಿದ್ಧ ಅಹಂಪದ ಲಕ್ಷ್ಯಾರ್ಥಸ್ಯಾಪಿ ಸಿದ್ಧಿತ್ವೇನ ಕೈಮುತಿಕ ನ್ಯಾಯಾತ್ ಬ್ರಹ್ಮ ಪದಾರ್ಥ ಸಿದ್ಧೇ ಕಥಂ ತ್ವಂ ಅಹಂ ಪದಾರ್ಥಯೋ ಭೇದ ನಾಯಂ ದೋಷ. ಅಲ್ಲೊಂದು ಕೈಮುತಿಕ ನ್ಯಾಯಾತ್ ಅಂತಿದೆ. ಅದು ಹಿಂದಿನ ವಾಕ್ಯ ಸಮೇತ ತಗೊಳ್ಬೇಕಾದ ನೀವು, ಕುತ ಸಹಸ್ರಾರ ಜಲಜ್ಯೋತಿರ್ವಾಹ ಇತ್ಯಾದಿ ವಾಕ್ತೋಕ್ತಿ ದೇಹ ಪರಿಚ್ಛಿನ್ನ ಜ್ಯೋತಿರ್ಮಾತ್ರೆ ಪರ್ಯವಸನ್ನಾಯ ಅಸ್ಯ ಉಪನಿಷದ ಅಂಥೇಳಿ. ಅಂದರೆ ಎಷ್ಟೇ ಪ್ರಭಾವಶಾಲಿಯಾಗಿರು, ಎಷ್ಟೇ ಎತ್ತರದ ವ್ಯಕ್ತಿಯಾಗಿರು, ನಿನ್ನ ದೇಹಕ್ಕಿರುವಂಥದ್ದು ಪ್ರಾಪಂಚಿಕ ವ್ಯವಸ್ಥೆಯಲ್ಲಿ ಭೌತಿಕ ಗುಣಕ್ಕೆ ಭೌತ ದೇಹ, ಅದು ಶೂನ್ಯವಾದರಾಗುವುದು ಪ್ರಮಾಣ ಮಾತ್ರ, ಸೂಕ್ಷ್ಮ ಸೂಕ್ಷ್ಮಕ್ಕೆ ಬರ್ತದೆ ಗೊತ್ತಾಯ್ತಾರ. ಆದರೆ ಆ ಸಹಸ್ರಾರ ಜ್ಯೋತಿ ಇತ್ತಲ್ಲ ಅದು ಅದರಲ್ಲೂ ಇರ್ತದೆ ಮಾತ್ರ, ಅದು ಹೋಗುವುದಿಲ್ಲ. ಯಾಕಂದರೆ ನೀನು ಆ ಬ್ರಹ್ಮವನ್ನು ತಂದಿರ್ತೀಯ ಜೊತೆಯಲ್ಲೇ, ಗೊತ್ತಾಯ್ತಲ್ಲ. ಹಾಗಾಗಿ ಪರ್ಯವಸಾನ ಕಾಲದಲ್ಲಿಯೂ ಕೂಡ ನಿನ್ನ ಜೊತೆಯಲ್ಲಿ ಉಪನಿಷದ ನಿನ್ನ ಜೊತೆಯಲ್ಲಿ ಆ ಶಕ್ತಿ ಇರ್ತದೆ, ಅದು ಬ್ರಹ್ಮ, ಅದನ್ನು ತಂದಿರ್ತೀಯ. ಆದರೆ ಅದರ ಪರಿಚಯ ಇಲ್ಲ. ಆದ್ಯಂತ ಪರ್ಯಾಲೋಚನೆ ಅಪರಿಚ್ಛಿನ್ನ ಬ್ರಹ್ಮಾತ್ಮೈಕ ಯೋಗಸ್ಯ ಕ್ವಚಿದಪಿ ಅರುಕ್ತತ್ವಾತ್. ಹಾಗಾಗಿ ಅದನ್ನು ಆ ಚಿಂತನೆಯನ್ನು ಮಾಡಬೇಕು. ಈ ಜ್ವಾಲೆ ನಿಮಗೆ ಹೇಗೆ ಬಂತು? ಅಷ್ಟು ದೊಡ್ಡ ದೇಹ ಇರುವಾಗ ಒಂದು ರೀತಿಯ ಪ್ರಭೆ ಇದೆ, ಸಹಜ. ದೊಡ್ಡದಾದಾಗ ಒಂದಿಷ್ಟು ಪ್ರಭೆ, ಇಷ್ಟು ಸೂಕ್ಷ್ಮಕ್ಕೆ ಬಂದರೂ ಆ ಪ್ರಭೆ ನನ್ನ ಜೊತೆಯಲ್ಲೇ ಇದೆ ಯಾಕೆ? ಹಾಗಾದ್ರೆ ನನಗೂ ಅದಕ್ಕಿರ್ತಕ್ಕಂಥ ಅನುಭವಕ್ಕೆ ಸಂಬಂಧ ಏನು? ಆ ಸಂಬಂಧವನ್ನು ಏನು ಆದ್ಯಂತವಾಗಿ ಪರ್ಯಾಲೋಚನೆ ಮಾಡು. ಆಗ ಅಪರಿಚ್ಛಿನ್ನ ಬ್ರಹ್ಮ ಅದರಲ್ಲಿ ಐಕ್ಯವಾಗ್ತದೆ ಅಂದರೆ ನಿನಗೆ ಅರ್ಥವಾಗುತ್ತೆ. ಇದರ ಅರ್ಥ ಆಗೋದಿಲ್ಲ, ಆ ಪರಿಚ್ಛಿನ್ನತೆ ಎನ್ನು ನೀ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಅದಾದಾಗ ಮಾತ್ರ ಇತ್ತೀಚೆಗೆ ಅತ್ರೋಚ್ಯತೆ ಅದು ನಿನಗೆ ಹೇಳ್ತದೆ. ಈ ಅರ್ಥ ಇದು ಅರ್ಥವಾದಾಗ ಅದು ನಿನಗೆ ಅನುಭವಕ್ಕೆ ಕೊಡ್ತದೆ. ಅತ್ರೋಚ್ಯತೆ ಸತ್ಯಮೇವೈ ತತ್, ಇದು ಸತ್ಯ. ಯಾವುದು ನಾವೀಗ ಸಂಸ್ಕಾರಗಳು ಹೇಳ್ತೇವೆ, ತಂದೆ ದಹ ಶವನ ದಹನ ಮಾಡಿ ಬಂದು ಅಂಗುಷ್ಟು ಮಾತ್ರ ದೇಹದಲ್ಲಿ ಜ್ಯೋತಿ ಸ್ವರೂಪದ ನಮ್ಮ ಜೊತೆಗೆ ಇರ್ತಾರೆ ಅಂತ. ನಮ್ಮ ತಂದೆ ಇರ್ತಾರೆ ಅಂದಮೇಲೆ ಆ ತಂದೆ ಹುಟ್ಟಿದ ಮಗ ನಾನು ಜ್ಯೋತಿ ಸ್ವರೂಪ ನಿಂಗೆ ಆಗುತ್ತೆ ಅಂತ ಗೊತ್ತಿಲ್ವಾ? ದೇಹಿಯಾಗಿ ಯಾಕೆ ಸಾಧಿಸಿಕೊಳ್ಬಾರ್ದು? ಪ್ರಯತ್ನ ಪಡ್ತಾ ಇಲ್ಲ, ಹೋಗ್ತಾನೆ. ಹಾಗಾಗಿ ಇದೇ ಸತ್ಯ. ತ್ವಂ ಪದಾರ್ಥ ಲಕ್ಷಾರ್ಥ ಸಿದ್ಧ ಅಹಂ ಪದ ಲಕ್ಷಾರ್ಥ ಸ್ಯಾಪಿ ಸಿದ್ಧಿತ್ವೇನ ಕೈಮುತಿಕ ನ್ಯಾಯಾತ್ ಸರ್ವ ಪದಾರ್ಥ ಸಿದ್ಧಿ ಕಥಂ ತ್ವಾಂ ಅಹಂ ಪದಾರ್ಥಯೋ ಭೇದಂ ನಾಯ ದೋಷ. ಅದೇ ಕೈಮುತಿಕ ನ್ಯಾಯ. ತಂದೆಯನ್ನು ನಾವು ಆರ್ಷೇಯ ಗ್ರಂಥಗಳ ಆಧಾರದಲ್ಲಿ ತಂದೆಯು ಅಂಗುಷ್ಟು ಮಾತ್ರ ದೇಹವನ್ನು ಧರಿಸ್ತಾನೆ ಅನ್ನೋ ಕಲ್ಪನೆ ನಮಗೇನು ಇತ್ತು, ಅದೇ ಕಲ್ಪನೆ ನಮ್ಮಲ್ಲಿ ನಾವು ಯಾಕೆ ಆರೋಪಿಸಿಕೊಳ್ಳೋದು? ಅದೇ ಕೈಮುತಿಕ ನ್ಯಾಯ. ನಮ್ಮಲ್ಲೂ ಅದನ್ನು ಆರೋಪಿಸಿಕೊಂಡು ನಾವು ಸೂಕ್ಷ್ಮ ಗ್ರಹ ಸೂಕ್ಷ್ಮ ಜೀವಿ ಆಗ್ಬೋದು, ಸೂಕ್ಷ್ಮತೆಗೆ ಹೋಗ್ಬೋದು, ನಾವು ಯಾಕೆ ಇದಾಗ ಬೆರಂಬರ ಆಗಬೇಕು?
ಸೂಕ್ಷ್ಮಕ್ಕೆ ಹೋಗಬೇಕು. ಆ ಸೂಕ್ಷ್ಮಕ್ಕೆ ಹೋಗುವ ಚಿಂತನೆ ನಮ್ಮಲ್ಲಿ ದೇಹಿಯಾಗಿಯೇ ಬಂದರೆ ತಂದೆಗೆ ಸತ್ತ ಮೇಲೆ ಸದ್ಗತಿ ಕೊಟ್ಟ ಮೇಲೆ ನಿಮಗೆ ಪಡಿಬೋದು ಆ ದೇಹ, ಹೌದಾನೆ? ಜೀವಂತವಾಗಿಯೇ ಪಡಿಬೋದಲ್ಲ, ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಹಾಗಾಗಿ ತಂದೆಗಿದೆ ಅನ್ನೋದು ನಿಮಗೆ ನಂಬಿಕೆ ಸತ್ಯ ಅಂತ ಆದಮೇಲೆ ಅದೇ ಸತ್ಯವನ್ನು ಕೈಮುತಿಕ ನ್ಯಾಯತೆ ನಿನ್ನ ಮೇಲೆ ಯಾಕೆ ಆರೋಪಿಸಿಕೊಳ್ತಾ ಇಲ್ಲ ನೀನು? ಇದನ್ನರ್ಥನೆ ಮಾಡಿಕೊಂಡ್ರೆ ಪದಾರ್ಥ ಸಿದ್ಧಿ ಅಂತ ಹೇಳ್ತಕ್ಕಂಥ ಅಂದರೆ ದೇಹದಲ್ಲಿ ಪದಾರ್ಥ ಗೊತ್ತಾಯ್ತಲ್ಲ, ಅಂದರೆ ಹಲವು ಭಾಗಗಳು ಧಾತುಗಳು ಹೀಗೆಲ್ಲ ಪದಾರ್ಥಗಳಿವೆ. ಆ ಪದಾರ್ಥ ಅಂತ ಹೇಳಿದ್ರೆ ಅರ್ಥ ಸಿದ್ಧಿ ಆಗುತ್ತೆ ನಿಮಗೆ. ಹಾಗಾಗಿ ಪದಾರ್ಥ ನ್ಯಾಯ ಅಂದರೆ ಪದಾರ್ಥವನ್ನು ಬಿಟ್ಟು ಜ್ಯೋತಿ ಮಾತ್ರ ಪ್ರಾಪ್ತವಾಗತ್ತೆ. ಎಲ್ಲವೂ ಹೊರಟೋಗುತ್ತೆ, ಯಾವ ಭೇದವೂ ಇರುವುದಿಲ್ಲ. ಆಗ ಪದಾರ್ಥವು ಪ್ರತ್ಯೇಕವಾಗಿದ್ದಾಗ ಬೇರೆ ಬೇರೆ ಪದಾರ್ಥ ಅಂದರೆ ಊಟಕ್ಕೆ ಹಾಕ್ಕೊಳ್ಳೋದಂತ ಅರ್ಥ ಅಲ್ಲ, ಭಿನ್ನ ಭಿನ್ನ ವಸ್ತುಗಳು ಭಿನ್ನ ಭಿನ್ನ ರೂಪದಲ್ಲಿ ನಿಮಗೆ ಅರ್ಥವಾಗುವಂಥದ್ದು. ಈಗ ಇದು ಫೋನು, ಇದು ಫೋನು ಅನ್ನೋ ಶಬ್ದದಲ್ಲಿ ನಿಮಗೆ ಇದು ಅರ್ಥವಾಗಿದೆ ಫೋನು ಅಂತ. ಇದು ನಶಿದ ಬರಡೆ, ಇದೊಂದು ಪದಾರ್ಥ, ಇದು ನಶಿದ ಬರಡೆ ಅಂತ ನಿಮಗೆ ಅರ್ಥ ಆಗಿದೆ, ಗೊತ್ತಾನೆ? ಆದರೆ ಇದು ದೇಹದಲ್ಲೂ ಹಾಗೆ ಭಿನ್ನ ಭಿನ್ನವಾದ ಅಂಶಗಳಿದೆ. ಅದು ಅದರ ಪ್ರತ್ಯೇಕತೆಯು ಬೇಲ್ನೋಟಕ್ಕೆ ಪ್ರತ್ಯೇಕವಾಗಿದೆ, ಆದರೆ ಎಲ್ಲವೂ ಒಂದೇ. ಅದು ಅದಕ್ಕೆ ಆದಂಥ ಶಕ್ತಿ ಇದೆ, ಅದನ್ನು ಹೇಳಿದೆ ನಾನು. 16 16 32 ರೀತಿಯಲ್ಲಿ ನಮಗೆ ಬ್ರಹ್ಮ ಪ್ರಕಟವಾಗತ್ತೆ. ಆದರೆ ಅದು ಯಾವುದಾದ್ರು ಪ್ರತ್ಯೇಕತೆಯನ್ನು ಇಟ್ಕೊಂಡು ಹೋದಾಗ ಮಾತ್ರ ಪ್ರತ್ಯೇಕತೆ, ಇಲ್ಲಿ ಒಂದೇ ಅದು ಏಕ. ಅದನ್ನೇ ಆ ನ್ಯಾಯ ಅಂತ ಹೇಳಿದ್ದು, ಕೈಮುತಿಕ ನ್ಯಾಯ. ಸ್ವಾಮೀಜಿ, ಕಾಶಿಯಲಿಂಗವನ್ನು, ಆ ಜ್ಯೋತಿರ್ಲಿಂಗವನ್ನು ಅದೇನೋ ದಾಳಿಯ ಸಮಯದಲ್ಲಿ ಅದನ್ನು ತೆಗೆದು ಬಾವಿಗೆ ಹಾಕಿ ಇಟ್ಟಿದ್ದಾರೆ, ಈಗ ಬೇರೆ ಲಿಂಗ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಕೇಳಿದ್ದೇವೆ. ಅಲ್ಲಲ್ಲಿ ರಕ್ಷಣೆ ಮಾಡಿಕೊಳ್ಳುವರ ಕರ್ತವ್ಯ, ಅದು ಮಾಡಿದ್ದಾರೆ ಮಾಡಿದ್ದಾರೆ. ಅದು ಇನ್ನೂ ಮುಂದಕ್ಕೆ ಪ್ರಕಟವಾಗುವಂತಹ ಸಂದರ್ಭ ಅದು ನಂಗೆ ಗೊತ್ತಿಲ್ಲ, ಇರಬಹುದು ಅಂತ ಅಂದುಕೊಳ್ತೇವೆ. ಅದು ಕಾಲ ಬಂದ ಬರುತ್ತೆ ಬಿಡಿ, ಕಾಯುವ ನಾವು. ಧನ್ಯವಾದಗಳು. ಸ್ವಾಮೀಜಿಯವರು ಹಿಂದೆ ಹೇಳಿದ್ದು ಕಾಲ ಅಂದರೆ ಬ್ರಹ್ಮ, ಅದರಿಂದ ಕಾಲವನ್ನು ತಿಳ್ಕೊಂಡ್ರೆ ಬ್ರಹ್ಮವನ್ನು ತಿಳಿಬೋದು ಅಂತೇಳಿ. ಈಗ ನೀವು ತುಂಬ ಸರಳೀಕರಿಸಿ ಮಾತು ಇವತ್ತು ಹೇಳಿದ್ರಿ, ರಾತ್ರಿ ಹಗರು ಇಲ್ಲದಿದ್ದರೆ ಜ್ಯೋತಿರ್ಲಿಂಗದಿಂದ ನಮಗೆ ಕಾಲ ಇಲ್ಲ ಅಂತ ಹೇಳಿದ್ರಿ. ಹೌದು, ಇದು ಅಲ್ಲಿ ಮುಗಿದಾಯ್ತು, ಕಾಲನ್ನು ಜಯಿಸಿದ್ದು, ಕಾಲ ಇಲ್ಲ ಅಲ್ಲ, ಕಾಲನ್ನು ಜಯಿಸಿದ್ದೇವೆ. ಈಗ ಕಾಲಕ್ಕೆ ಚಲನೆ ಇಲ್ಲದ್ರಿಂದ ದಿವಾರಾತ್ರಿಗಳು ಇಲ್ಲ, ಕಾಲಕ್ಕೆ ಚಲನೆ ಇಲ್ಲ, ತನ್ಮೂಲಕ ನಮಗೆ ಆಯುಕ್ಷೀಣ ಅಂತಿಲ್ಲ. ಆಯುಸನ್ನು ಹೇಗೆ ಲೆಕ್ಕ ಹಾಕ್ತೀರಿ ನೀವು? ಹಾಕ್ತೀರಿ, ಒಂದು ಹಗಲು ಒಂದು ರಾತ್ರಿ ಆದಾಗ ಒಂದು ದಿವಸ ಅಂತ ಲೆಕ್ಕ ಹಾಕ್ತೀರಿ, ಹಗಲು ರಾತ್ರಿ ಆಗ್ತೀರಿ ಆಯುಸನ್ನು ಹೇಗೆ ಲೆಕ್ಕ ಹಾಕ್ತೀರಿ? ಆಯು ಕ್ಷೀಣ ಇಲ್ಲ. ಅಲ್ಲ, ಗಡಿಯಾರ ಉಂಟಲ್ಲ, ಗಡಿಯಾರ ಲೆಕ್ಕ ಅಲ್ಲ ಅದು. ಅಲ್ಲ ಸ್ವಾಮೀಜಿ ನೋಡಿ, ಒಂದು ಹಗಲು ರಾತ್ರಿ ಇಲ್ದಿದ್ರೆ ಅದು ಕಾಲ ಅಂತ ಹೇಳುವಂಥದ್ದು ತುಂಬ ಸರಳ ಆಯ್ತಲ್ಲ ಅಂತ ನಾನು. ಅದು ಬ್ರಹ್ಮ, ಅದು ಬ್ರಹ್ಮ ಆಗಿದ್ರೆ ಹಗಲು ರಾತ್ರಿ ಇಲ್ಲದ ಸ್ಥಿತಿ ಅಂದರೆ ಅಲ್ಲಿ ಕಾಲನ ಗಣನೆ ಇಲ್ಲ, ಕಾಲ ಇಲ್ಲ ಅಲ್ಲ, ಕಾಲದ ಗಣನೆ ಇಲ್ಲ, ಗಣನೆ ಇಲ್ಲ. ಗಣ ಇಲ್ಲದಾಗ ಆಯುಕ್ಷೀಣವಿಲ್ಲ ಇದೆಯಾ? ಇಲ್ಲ. ಅದಕ್ಕೆ ಬೇರೆ ಬೇರೆ ಉದಾಹರಣೆ ಸಿಗುತ್ತೆ. ಕಾಲಮಾನ ವ್ಯತ್ಯಾಸ ಮಾಡಿ ಮಾರ್ಕಂಡೆ ನಿನಗೆ ನನ್ನ ಮಾನದಲ್ಲಿ ನಿನಗೆ 16 ವರ್ಷ ಅಂತ ಹೇಳಿದ್ದು ನಾನು ಅಂತೇಳಿ ಹೋಗಿಲ್ವಾ? ಹಾಗೆ ಕಾಲದ ಚಲನೆ ಇಲ್ಲದಿದ್ದರೆ ಕಾಲದ ವ್ಯಾಪ್ತಿ ಮುಂದೆ ಹೋಗುವುದಿಲ್ಲ, ಕಾಲ ಇಲ್ಲಲ್ಲ, ಕಾಲ ಮುಂದಕ್ಕೆ ಹೋಗುವುದಿಲ್ಲ, ಹೋಗೋದ್ರಿಂದಾಗಿ ಕ್ಷೀಣ ಯೋಗ ಇಲ್ಲ. ಗಣನೆ ಇಲ್ಲ ಮಾತ್ರ ಹೇಳಿದ್ದು ನೀವು, ಅದೇ ಕಾಲ ಅಂತ ಹೇಳಿದಲ್ಲ. ಅಲ್ಲ ಅಲ್ಲ, ಗಣನೆ ಇಲ್ಲದಾಗ ಕ್ಷೀಣ ಯೋಗವಿಲ್ಲ ಅಂತೇಳಿ. ಕ್ಷೀಣ ಯೋಗ ಅಂದರೆ ನಾಶವಾಗುವುದು, ನಾಶ. ಹಾಗಾದರೆ ಅದು ಇದ್ದರೆ ಆ ಊರಿನವರು ಕ್ಷೀಣ ಯೋಗ ಇಲ್ಲವೋ ಅವರಿಗೆ, ಆ ಊರಿನವರಿಗೆ ಕಾಶಿಯವರಿಗೆ? ಬೌದ್ಧ ತ್ರಿಪಿಟಕವನ್ನು ತೆಗೆದು ಓದಿ ನೋಡಿ. ಹಾಂ, ಕಾಶಿಯಲ್ಲಿ ಒಬ್ಬ ದೇವದತ್ತನ ಅಂತೇಳಿ ಒಬ್ಬ ರಾಜ ಇದ್ದ. ಕತೆ ಬರುತ್ತೆ, ಎಷ್ಟು ಸಾಮಾನ್ಯ ಒಂದು 12,000 ಕತೆ ಇದೆ. ಅವನೇ ಬ್ರಹ್ಮದತ್ತ, ಹೆಸರು ಬದಲಾಗ್ತಾ ಹೋಗುತ್ತೆ, ಮತ್ತೇನಿಲ್ಲ. ದೇವದತ್ತ, ಬ್ರಹ್ಮದತ್ತ, ಹೀಗೆ ಹೆಸರು ಬದಲಾಗ್ತಾ ಹೋಗುತ್ತೆ. ಕಾಶಿಯಲ್ಲಿದ್ದ ಅವನೇ, ಮತ್ತೆ ಬೇರೆ ಇಲ್ಲ. ಬೇರೆ ಏನಾಗಿದೆಯಾ? ಇಲ್ಲ ಇಲ್ಲ. ಅದೇ ಅದಕ್ಕೆ ಆಧಾರ ಅದನ್ನೇ ತೆಗೆದು ಓದಿ ನೋಡಿದ್ರೆ ಗೊತ್ತಾಗುತ್ತೆ. ಕಡೆಗೆ ಜೈವಿಕ ಕಾಂಡಕ್ಕೆ ಬಂದು ಅವನೇ ಬೇರೆ ಬೇರೆ ರೀತಿ ಪ್ರಾಣಿಗಳಾಗಿ ಹುಟ್ಟಿದ, ಒಂದು ಮೊಲ ಆಗಿ ಹುಟ್ಟಿದ, ಬ್ರಹ್ಮದತ್ತನು ಮೊಲ ಆಗಿ ಹುಟ್ಟಿದ, ಬ್ರಹ್ಮದತ್ತನು ನರಿಯಾಗಿ ಹುಟ್ಟಿದ, ಬ್ರಹ್ಮದತ್ತನು ನಾಯಿಯಾಗಿ ಹುಟ್ಟಿದ. ಅದೇ ಕತೆ ಹೇಳೋದು ಗೊತ್ತಿಲ್ಲ. ಆ ಬ್ರಹ್ಮದತ್ತನೇ, ಬೇರೆ ಯಾರಿಲ್ಲ.
ಅಂದರೆ ಅವನಿಗೆ ಕಾಲ ಮುಂದೋಗುವುದಿಲ್ಲ. ಅದು ಸಾಹಿತ್ಯಕ ಪ್ರಕಾರ ಒಂದಂತ ಹೇಳ್ಬೋದು. ಬರೀಲಿಕ್ಕೊಂದು ಈಗ ಪುರಾಣ ಬರೀಲಿಕ್ಕೆ ಲಕ್ಷಣಗಳುಂಟು, ಒಂದು ಪ್ರಕಾರ ಉಂಟು ಅದಕ್ಕೆ ಲಕ್ಷಣಗಳುಂತ. ಅದು ಒಂದು ಲಕ್ಷಣ, ಅದು ತ್ರಿಪಿಟಕದಲ್ಲಿ ಲಕ್ಷಣ ಇರ್ತದೆ. ಪ್ರಪಂಚದಲ್ಲಿ ಊಹಾಜ್ಞಾನಕ್ಕೆ ನಿಲುಕಿತು ಅಂತಾದರೆ ಅದು ಊಹಾಜ್ಞಾನ ರೀತಿಯ ಅಂದು ಹಿಂದೆ ಅಥವಾ ಮುಂದೆ ಸತ್ಯ ಪ್ರಕಟವಾಗತ್ತೆ. ಪ್ರಕಟವಾಗದ್ದು ಊಹಾಜ್ಞಾನಕ್ಕೆ ಬರುವುದೇ ಇಲ್ಲ. ಇಲ್ಲಿಯವರೆಗಿನ ಪುರಾಣಗಳೆಲ್ಲವೂ ಕೂಡ ಕೆಲವು ಮುಂಜರಿಸಲ್ಪಟ್ಟು ಕಡೆಗೆ ಘಟಿಸಿದ್ದು ಅಥವಾ ಘಟಿಸಿದ ಮೇಲೆ ಬರ್ತದ್ದು ಎಲ್ಲ ಇದೆ, ಭಿನ್ನ ಭಿನ್ನಗಳಿದೆ ಇಲ್ಲ ಅಂತಲ್ಲ. ಆದರೆ ಪೂರ್ವದಲ್ಲೇ ಬರೆದು ನಂತರ ಘಟಿಸಿದ್ದು ಉದಾಹರಣೆ ಸಿಗ್ತದೆ. ಆ ಘಟನೆ ಘಟಿಸಿದ ಕಡೆಗೆ ಮೊದಲೇ ಪುರಾಣ ಬರೆದಿರ್ತಾರೆ, ಯಾಕಂದರೆ ಅದು ಊಹಾಜ್ಞಾನದಲ್ಲೇ ಬರುವಂಥದ್ದು. ಆದರೆ ಊಹಾಜ್ಞಾನವು ಹಿಂದಾಗಲಿ ಹಿಂದಾಗಲಿ ಮುಂದಾಗಲಿ ಅದು ಪ್ರಕಟವಾಗುತ್ತೆ ಅನ್ನೋದು ಖಂಡಿತ, ಸುಳ್ಳಲ್ಲ. ನಿಮ್ಮ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಈ ಬಲ್ಪ್ ಕಂಡುಹಿಡಿಯುವಾಗ ಆ ರೀತಿಯ ಒಂದು ಇದೆ ಅನ್ನೋದು ಊಹೆ ಬಂದದ್ರಿಂದ ತಯಾರು ಮಾಡಿದ್ದು. ಊಹಾಜ್ಞಾನ ಮೊದಲಿತ್ತು, ನಂತರ ತಯಾರು ಮಾಡಿದ ಇಲ್ವ? ಊಹೆಯಿಂದ ಹುಟ್ಟುವುದಿಲ್ಲ ಯಾವುದು. ಹಾಗಾಗಿ ಊಹಾಜ್ಞಾನ ಅಂತ ಹೇಳೋದು ಸತ್ಯವೇ. ಹಿಂದೆ ಆಗಿರ್ಬೋದು, ವರ್ತಮಾನ ಕಾಲದಲ್ಲಿ ಅದು ಸಾಧ್ಯ ಇರ್ಬೋದು, ಅಥವಾ ಭವಿಷ್ಯದಲ್ಲಿ ಪ್ರಕಟವಾಗ್ಬೋದು, ಅಂತೂ ಸಾಧ್ಯ. ಊಹಾಜ್ಞಾನ ಸುಳ್ಳಲ್ಲ, ಸತ್ಯ. ಸ್ವಾಮೀಜಿ ಅವರು, ನೀವು ಮೊದಲಿನಿಂದಲೂ ಊಹಾಜ್ಞಾನಕ್ಕೆ ಭಾರಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ. ಅದು ಅಲ್ಲ ನಿಲ್ಲಿ ಸ್ವಾಮಿ, ಅದರಿಂದ ನಮಗೆ ಸತ್ಯವನ್ನು ಆಗ್ತದ ಅಥವಾ ಊಹಾಜ್ಞಾನದ ನೋಡಿ ನಾನು ಸಹ ಊಹಿಸ್ತೇನೆ ಈಗ ಮನೆಗೆ ಹೋದಾಗ ಹೀಗೆ ಆಗ್ತದೆ, ಅದು ಸಿಂಪಲ್ ಊಹೆ ಅಲ್ವಾ? ಅಥವಾ ನೀವು ಹೇಳುವ ಊಹಾಜ್ಞಾನ ಬೇರೆಯ? ಇಲ್ಲ ಅಲ್ಲ, ಬೇರೆ ಅಲ್ಲ. ಊಹಾಜ್ಞಾನ ಊಹನೆಗೆ ಅವನಿಗಿರ್ತಕ್ಕಂಥ ಪೂರ್ವಜ್ಞಾನ ಮತ್ತು ತಾತ್ಪೂರ್ತಿಕ ಜ್ಞಾನ ಅಂದರೆ ವರ್ತಮಾನ ಕಾಲದ ಜ್ಞಾನ ಮತ್ತು ಹಿಂದಿನ ಅನುಭವಗಳಿಂದ ಅಧ್ಯಯನದಿಂದ ಆರ್ಷ ಗ್ರಂಥಗಳ ಓದಿದ್ದರಿಂದ ಬರತಕ್ಕಂಥ ಜ್ಞಾನದಿಂದ ಹುಟ್ಟುವಂಥ ಜ್ಞಾನವೇ ಊಹಾಜ್ಞಾನ. ಇಲ್ಲೇ ಇಲ್ಲ, ಜ್ಞಾನ ಮೂಲದಿಂದ ಹುಟ್ಟುತ್ತೆ ಬಿಟ್ಟರೆ ಬರದೇ ಹುಟ್ಟುವುದೇ ಇಲ್ಲ ಊಹಾಜ್ಞಾನ. ಹಾಗಾಗಿ ಊಹಾಜ್ಞಾನ ಬಹಳ ವಿಶಿಷ್ಟವಾದ, ಕಡಿಮೆ ಅಲ್ಲ. ಆದರೆ ಎಷ್ಟು ಓದಿದ್ದಾನೆ ಅಷ್ಟೇ ಖಂತವಾಗಿ ಅವನಿಗೆ ಊಹೆಗಳು ಹುಟ್ಟುತ್ತವೆ. ಹೆಚ್ಚು ಓದಿದ್ರೆ ಹೆಚ್ಚು ಹುಟ್ಟುತ್ತೆ, ಕಡಿಮೆ ಓದಿದ್ರೆ ಕಡಿಮೆ ಹುಟ್ಟುತ್ತೆ ಅಷ್ಟೇ, ಮತ್ತೇನಿಲ್ಲ. ಜೀವನಾನುಭವ ದೀರ್ಘವಾದಾಗ ಹೆಚ್ಚೆಚ್ಚು ಊಹೆಗಳು ಹುಟ್ಟುತ್ತೆ, ಜೀವನಾನುಭವ ಕಡಿಮೆ ಆದರೆ ಕಡಿಮೆ ಕಡಿಮೆ ಹುಟ್ಟುತ್ತೆ ಅಷ್ಟೇ. ಅಲ್ಲ, ಈಗ ನಾನೊಂದು ಇದು ಉದಾಹರಣೆ ಕೊಡ್ತೇನೆ. ಈಗ ಮನೆಗೆ ಹೋಗ್ತೇನೆ, ನಮ್ಮ ಅಲ್ಲಿಯ ಜನರು ಇರ್ತಾರಂತ ನನ್ನ ಊಹೆ. ಅದರಲ್ಲಿ ಒಬ್ಬ ನಾನು ಹೋಗುವಾಗಲೇ ಒಬ್ಬ ಸತ್ತು ಹೋಗ್ತೇನೆ, ನನ್ನ ಊಹೆ ಸರಿಯಲ್ಲ ಅಂತ ಆಯ್ತಲ್ಲ. ಹಾಗಾದರೆ ನೀವು ಊಹೆ ಆದ ಕಾಲದಲ್ಲೇ ಇತ್ತು, ಹೌದಲ್ಲ? ಮನೆಗೆ ಹೋಗಿ ತಲುಪುವಾಗ ಅವ ಸತ್ತ, ಹೌದಲ್ಲ? ಯಾವುದು ದೇಹ ತ್ಯಾಗ ಮಾಡಿದ ಅಷ್ಟು ಬಿಟ್ಟರೆ ಅವ ಸತ್ತ ಅಂತ ಹೇಳೋದು ನಮ್ಮ ಕಲ್ಪನೆ, ಹೌದಲ್ಲ? ಅದು ನಂತರದ ಊಹೆ ನಿಮ್ಮದು ಸತ್ತ ಅಂತ, ಸತ್ತಿಲ್ಲ. ಯಾಕಂದ್ರೆ ನಿಮ್ಮ ನೆನಪಲ್ಲಿ ಇವಾಗ ಅವ ಬದುಕಿದ್ದಾನೆ. ಅಲ್ಲ, ಈಗ ಊಹಾಜ್ಞಾನ ನಮಗೆ ಪ್ರಾಪ್ತ ಆಗಬೇಕಾದ್ರೆ ಅದಕ್ಕೇನಾದರೂ ಮಾರ್ಗಗಳು ಉಂಟು? ಅದು ಹೇಳಿದ್ದು ನಾನು, ಅಧ್ಯಯನ ಎರಡು ಬೇಕು. ಬ್ರಹ್ಮನ್ ಹೈಯರ್ ಪದ್ಯಗಳು ಗರಿಷ್ಠ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅದರಲ್ಲಿ ಜ್ಞಾನದ್ದು? ಖಂಡಿತ ಹೋಗ್ಬೋದು. ಈ ಊಹಾಜ್ಞಾನ ಪ್ರತಿಪದ್ಯಗಳೇ ಬಹಳ ವಿಶೇಷ, ಯಾಕಂದ್ರೆ ಅದು ವರ್ತಮಾನ ಸಮಕಾಲೀನ ಘಟ್ಟದಲ್ಲಿ ಆ ಊಹಾಜ್ಞಾನದ ಚಿಂತನೆ ಆಗ್ತದೆ. ಹಾಗಾಗಿ ಪ್ರತಿಪದ್ಯಗಳೇ ವಿಶೇಷ. ನಿಷ್ಪತ್ತಿ ಊಹಾಜ್ಞಾನ ಕೊನೆಯ ಪ್ರಶ್ನೆ ಸ್ವಾಮೀಜಿ, ಊಹಾಜ್ಞಾನ ಬಗ್ಗೆ ಆಳವಾದ ಚಿಂತನೆ ಮಾಡಿದ ಗ್ರಂಥ ಯಾವುದು ಸ್ವಾಮೀಜಿ? ಊಹಾಜ್ಞಾನದ ಬಗ್ಗೆ ಉಪನಿಷತ್ತೇ ಹೇಳಿದ್ದು ಅಷ್ಟು ಬಿಟ್ಟರೆ ಬೇರೆ ಯಾವುದು ಊಹಾಜ್ಞಾನಕ್ಕಂತ ಮಹತ್ವ ಕೊಟ್ಟಿಲ್ಲ. ಗೊತ್ತಾಯ್ತಲ್ಲ, ಉಪನಿಷತ್ತು ಬ್ರಹ್ಮ ಸಾಧನೆಗೆ ಹೊರಟವನಿಗೆ ಬೇಕಾದ್ದು ಊಹಾಜ್ಞಾನವೇ. ಒಂದು ಬ್ರಹ್ಮ ಇದೆ, ಹೇಗಿದೆ ಗೊತ್ತಿಲ್ಲ ನಮಗೆ, ಅದಕ್ಕೆ ಯಾವ ರೂಪ ಇರಲಿ ಬ್ರಹ್ಮ ಇದೆ ಅನ್ನೋದು ಸತ್ಯ ತಾನೆ. ಆ ಒಂದು ಸಣ್ಣ ಸತ್ಯವನ್ನು ಇಟ್ಟುಕೊಂಡು ಬ್ರಹ್ಮವನ್ನು ಕಲ್ಪಿಸ್ತಾ 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 ಹೋಗಿ ಬ್ರಹ್ಮವನ್ನು ಸಾಕ್ಷಾತ್ಕಾರಗೊಳ್ಳೋದು ಉಪನಿಷತ್ತಿನ ಮಾರ್ಗವೇ ಅದು. ಹಾಗಾಗಿ ಊಹಾಜ್ಞಾನಕ್ಕೆ ಅತಿ ವಿಶಿಷ್ಟ ಉದಾಹರಣೆ ಉಪನಿಷತ್ತು. ಸ್ವಾಮೀಜಿ, ಗರ್ಭದಲ್ಲಿಯೇ ಬ್ರಹ್ಮ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಆಗ ಗರ್ಭದಲ್ಲಿರೋ ಎಲ್ಲ ಶಿಶು ದೇವರ ಸ್ವರೂಪನೇ ಆಗಿರ್ತಾರೆ, ಆದರೆ ಹೊರಗೆ ಬಂದ ಮೇಲೆ ಮಾಯಕ್ಕೆ ಸಿಕ್ಕಿ ಅವರು ನಮ್ಮ ಹಾಗೆ ಆಗ್ತಾರೆ. ಅದು ನಿಮ್ಮ ಗ್ರಹಚಾರ ಅಲ್ಲ, ಅಲ್ಲಿ ಬ್ರಹ್ಮ ಸಿಕ್ಕಿರೋದು ಅದು ತಾತ್ಕಾಲಿಕ ಆಗಿರುತ್ತಾ ಸ್ವಾಮೀಜಿ? ಒಮ್ಮೆ ಸಿಕ್ಕಿದ ಮೇಲೆ ಪರಿಪೂರ್ಣರಾಗಿರೋದಿಲ್ಲ. ಶಂಕರಾಚಾರ್ಯರು ಅದನ್ನು ಹೇಳಿದ್ದೇ, ಅವರು ಕಂಡುಕೊಂಡು ಒಂದೊಂದು ಹಂತದಲ್ಲೂ ತಾತ್ಕಾಲಿಕನ್ನು ಕಂಡುಕೊಂಡು ಇದಲ್ಲ ಇನ್ನು ಮುಂದಿದೆ, ಇದಲ್ಲ ಇನ್ನು ಮುಂದಿದೆ ಅಂತ ಹೋದ್ದು. ಈಗ ನಮಗೂ ಇನ್ನು ಮುಂದಿದೆ ಅಂತ ಹೇಳಿದ್ರು. ನಾಳೆ ವಿಶೇಷ
ಕಾರ್ಯಕ್ರಮ ಇದೆ. ಇವತ್ತು ಸಾಯಂಕಾಲ ಸುಮಾರು 9-8 ನಂತರ ಸ್ವರ್ಣೋಲಿ ಮಠಾಧೀಶರು ಪಾವಂಜೆ ಕ್ಷೇತ್ರಕ್ಕೆ ಬರ್ತಾರೆ. ಪೂರ್ಣ ಕುಂಭದಲ್ಲಿ ಅವ್ರನ್ನ ಸ್ವಾಗತ ಮಾಡುವಂಥ ಒಂದು ಚಿಂತನೆ ಆಡಳಿತ ಮಂಡಳಿ ಮಾಡಿದೆ. ರಾತ್ರಿ ನಮ್ಮ ವಸತಿ ನಿಲ್ಲದೆ ನಿಂತು ಪೂಜೆ ನಡೆಸ್ತಾರೆ. ಬೆಳಗ್ಗೆ ಪೂಜೆ ನಡೆಸಿ ಆನಂತರ ಯಾಗಕ್ಕೆ ಬರ್ತಾರೆ. ಪೂರ್ಣಾಹುತಿಗೆ ಯಾಗದ ಸಂದರ್ಭದಲ್ಲಿ ಸುಮಾರು ಕಟೀಲಿನ 200 ವಿದ್ಯಾರ್ಥಿಗಳು ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಅವರ ಎದುರಿಗೆ ಪಠನ ಮಾಡ್ತಾರೆ. ಹಾಗಾಗಿ ಸ್ವಾಮೀಜಿಯವರು ಹೇಳಿದಾಗೆ ನಾವು ಕೂಡ ಭಗವದ್ಗೀತೆ ಇದ್ದರೆ ಹಿಡ್ಕೊಬರಬೇಕು, ಮಕ್ಕಳ ಜೊತೆಗೆ ಭಗವದ್ಗೀತೆಯನ್ನು ಪಠನ ಮಾಡಲಿಕ್ಕೆ ಆಗುತ್ತೆ. ಅನಂತರದಲ್ಲಿ ಆಶೀರ್ವಚನ ಇದೆ ಅಂತ. ಅವರ ನಂತರದ ಕಾರ್ಯಕ್ರಮ ಹೇಗೆ ಗೊತ್ತಿಲ್ಲ, ಉಪನಿಷತ್ ಚಿಂತನೆಯಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ದಾರೆ. ಅದು ಬೆಳಗ್ಗೆನಾಗುತ್ತೋ ಮಧ್ಯಾಹ್ನ ಮೇಲಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾವು ಉಪಸ್ಥಿತರಿರೋಣ. ಬಹುದೂರ ಸುಮಾರು 300 ಕಿಲೋಮೀಟ್ರ್ ದೂರದಿಂದ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ನಾವು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ನಾವಲ್ಲಿ ಹೋಗಿ ನಾನು ವಿದ್ಯಣ್ಣ ಹೋಗಿ ಕರೆದಾಗ ಅವರು ಗುರುತು ಹಾಕ್ಕೊಂಡು ಆಮೇಲೆ ಹೇಳ್ತೇನೆ ಹೇಳಿ ಪುನಃ ಫೋನ್ ಮಾಡಿ ಬರ್ತಾರೆ. ಹಾಗಾಗಿ ಎಷ್ಟು ಜನ ಸೇರ್ಬೇಕಂದ್ರೆ ಲೆಕ್ಕ ನೀವೇ ಹಾಕೊಳ್ಳಿ. ಎಂಟು ಸಾವಿರ ಕಿಲೋಮೀಟ್ರ್ ದೂರದಿಂದ ಟ್ರಂಪ್ ಬಂದಾಗ 800,000 ಜನ ಸೇರಿದರು. ಇವು 300 ಕಿಲೋಮೀಟ್ರ್ ದೂರದಿಂದ ಬರಬೇಕಾದ್ರೆ ನಾವು ಎಷ್ಟು ಸೇರಬೇಕು ಅಂತ ಯೋಚನೆ ಮಾಡಿ ಜನ ಸೇರಬೇಕು ಅಂತ. ಹಾಂ, ಸೇರುವ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ, ಪೃಥ್ವೀ ಸಸ್ಯಶಾಲಿನಿ, ಯೋಯಂ ಕ್ಷೋಭ ಜನಾಃ ಸಂತು ನಿರ್ಭಯಾಃ. ಸ್ವಸ್ತಿ ರಾಜ್ಞೇ ಪ್ರಜಾಭ್ಯಶ್ಚ, ಸ್ವಸ್ತಿ ರಾಷ್ಟ್ರಾಯ ಸರ್ವದಾ, ಸ್ವಸ್ತ್ಯಸ್ತು ಸ್ಥಾವರೇಭ್ಯಶ್ಚ, ಜಂಗಮೇಭ್ಯಸ್ತತೈವ ಚ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ. ಶುಭ ಸಂಧ್ಯಾ. ಪುನರ್ಮಿಲಾಮಃ. ಹರ ಹರ ಮಹಾದೇವ.